ಇಷ್ಟೇ ಇಷ್ಟೇ ಅದು, ಇನ್ನಾಗಲ್ಲ ಅನ್ಸತ್ತೆ ಮೋಸ್ಟ್ಲಿ ಅದು. ಜಸ್ಟ್ ಐತಮ್ಮ ಇಷ್ಟು ಕೊಡು ನನಗೆ. ರೈಟ್ ಓಕೆ ಫೈನ್. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹು. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಆದರಣೀಯ ಹಿರಿಯರಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಆಗಮಿಸಿರುವ ಹಾಸನದ ಸಮಸ್ತ ದೇಶಭಕ್ತ ಬಂಧುಗಳಿಗೆ, ಮಾತಾ ಭಗಿನಿಯರಿಗೆ ಶ್ರದ್ಧಾಪೂರ್ವಕ ನಮನಗಳನ್ನು ಸಮರ್ಪಿಸ್ತೇನೆ. ವಾತಾವರಣ ದುಃಖದ್ದೇ, 14ಕ್ಕೂ ಇವತ್ತಿಗೂ 8 ದಿನ ವ್ಯತ್ಯಾಸ ಇದೆ. 8 ದಿನಗಳ ಹಿಂದೆ ಭಾರತದ 37 ಸೈನಿಕರನ್ನು, ಕಾನ್ವಾಯಲ್ಲಿ ಹೋಗ್ತಿದ್ದಂಥ ಈ ಸೈನಿಕರನ್ನು ಪಾಕಿಸ್ತಾನದ ಪ್ರೇರಿತ ಉಗ್ರಗಾಮಿಗಳು, ಜೈಷ್ ಎ ಮೊಹಮ್ಮದ್ನ ಉಗ್ರಗಾಮಿ ಆದಿಲ್ ದಾರ್ ತನ್ನ ಗಾಡಿಯೊಳಗೆ 350 ಕೆಜಿಯಷ್ಟು RDXನ್ನು ತುಂಬಿಕೊಂಡು ಅದನ್ನು ಸ್ಫೋಟಿಸಲಿಕ್ಕೆ ಬೇಕಾಗಿರುವಷ್ಟು ಡಿಟೋನೇಟರ್ಗಳನ್ನು, ಫ್ಯೂಸ್ಗಳನ್ನು ತೊಗೊಂಡು ಬಂದು, ನಾನು ಅದನ್ನು ಇವತ್ತಿನ ಪೂರ್ತಿ ರಿಪೋರ್ಟ್ ಓದ್ತಾ ಇದ್ದೆ. ಆ ಸ್ಫೋಟಗೊಂಡಾಗ ಸಿಡಿಲಿ ಅಂತ ಚೂಪಾಗಿರುವಂಥ ಮೊಳೆಗಳನ್ನೆಲ್ಲ ಅದರೊಳಗೆ ತುಂಬಿಟ್ಟು ಸಿಡಿದಾಗ ಇನ್ನೂ ಹೆಚ್ಚು ಏಟು ಬೀಳಲಿ ಅನ್ನೋ ಕಾರಣಕ್ಕೆ ಎಲ್ಲವನ್ನು ಮಾಡಿಕೊಂಡು ಕಾನ್ವಾಯಿನ ಮೇಲೆ ಅಟ್ಯಾಕ್ ಮಾಡಿದರು ಅಂತ. ಭಾಳ ದುಃಖದ ಸಂಗತಿ ಏನು ಅಂತಂದರೆ, ಪುಲ್ವಾಮಾದಲ್ಲಿ ಈ ಥರದ್ದೊಂದು ಅಟ್ಯಾಕ್ ಆಗಬೇಕಾದಾಗ ಹಮ್ಮಿಂಗಿದೆ, ಈ ಥರದ್ದೊಂದು ಅಟ್ಯಾಕ್ ಆಗಬೇಕಾದಾಗ ಅವತ್ತಿನ ದಿನ ಯಾವ ವ್ಯಕ್ತಿಯೂ ಕೂಡ ಮನೆಯಿಂದ ಆಚೆ ಬರಬೇಡಿ, ನೀವೆಲ್ಲ ಒಳಗಡೆನೇ ಇರಿ, ಹರಿ ಓಂ ಏ ಮಾನಿಟರ್ ಬೇಕಪ್ಪ, ಮಾನಿಟರ್ ನಿನಗೆ ಬೇಡಲ್ಲ ಅಂದ್ರೆ ನಂಗೆ ಬೇಕು, ನಿನಗಲ್ಲ. ಹರಿ ಓಂ ಏನು ಪ್ರಾಬ್ಲಮ್ ಆಗ್ತಿದೆ ಇದು? ಹರಿ ಓಂ ನಿಧಾನವಾಗಿ ಹರಿ ಓಂ ಹರಿ ಓಂ ಇದು ಮೋಸ್ಟ್ಲಿ ಪ್ರಾಬ್ಲಮ್ ಇರಬೇಕು. ಹರಿ ಓಂ ಈಗ ಚೆಕ್ ಮಾಡು. ಹರಿ ಓಂ ಹಿಂಗದ ಪ್ರಾಬ್ಲಮ್ ನೋಡಿ. ಒಂದು ಭಾಷಣಕ್ಕಿಂತ ಮುಂಚೆ ಒಂದು ಮೈಕ್ ಸೆಟ್ಟಿಂಗೇ ಎಷ್ಟಿರುತ್ತೆ ಅಂಥದ್ರಲ್ಲಿ ಒಂದು ಸರ್ಜಿಕಲ್ ಸ್ಟ್ರೈಕ್ ಮುಂದೆ ಸೇನೆಗೆ ಎಷ್ಟು ಸೆಟ್ಟಿಂಗ್ ಬೇಕಾಗತ್ತೆ ಅನ್ನೋದು. ಒಂದು ಯುದ್ಧಕ್ಕಿಂತ ಮುಂಚೆ ಒಂದು ಸರ್ಕಾರ ಎಷ್ಟು ಸೆಟ್ ಆಗಬೇಕಾಗತ್ತೆ ಅಂತ ಯೋಚನೆ ಮಾಡಿ. ಯಾಕಿದ್ದೇನು ಹೇಳ್ತಿದ್ದೀನಿ ಅಂತಂದರೆ, ಅಟ್ಯಾಕ್ ಆದ ದಿನದಿಂದ ಅನೇಕರು ನನ್ನ ಜೊತೆ ಫೋನ್ ಮಾಡಿ ಮಾತಾಡ್ತಾರೆ, ಏನು ಸರ್ ಇನ್ನೂ ಮೋದಿ ಏನು ಮಾಡಲಿಲ್ಲ, ಏನು ಸರ್ ಇನ್ನೂ ಏನೂ ಆಗಲಿಲ್ಲ. ಯಾರೋ ಒಬ್ಬರು ತರಕಾರಿ ಅಂಗಡಿಯವ್ರು ಮೊನ್ನೆ ಫೋನ್ ಮಾಡಿದ್ರು ನನಗೆ, ಸರ್ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡೋಕೆ ಹೇಳಿ ಸರ್. ನಾನು ಹೇಳಿದೆ, ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಸರ್ಜಿಕಲ್ ಸ್ಟ್ರೈಕ್ ಅಂದರೆ ಏನು ಅಂತಲೇ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಈ ಪುಣ್ಯಾತ್ಮ ಬಂದ ಮೇಲೇ ಸರ್ಜಿಕಲ್ ಸ್ಟ್ರೈಕ್ ಅಂದರೆ ಏನು ಅಂತ ಗೊತ್ತಾಗಿದ್ದು. ಈಗ ನಾವೇ ಐಡಿಯಾ ಕೊಡ್ತಿದ್ದೀವಿ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಅಂತ. ನಾನು ಅದಕ್ಕೆ ತಮಾಷೆ ಮಾಡಿ ಹೇಳಿದೆ, ನಮಗೆ ಗೊತ್ತಿಲ್ಲದೆ ಇರೋವಂಥ ಒಂದು ಪದವನ್ನು ನರೇಂದ್ರ ಮೋದಿ ನಮ್ಗೆ ಹೇಳಿಕೊಟ್ರಲ್ಲ, ಈಗ ಪಾಕಿಸ್ತಾನಕ್ಕೂ ಗೊತ್ತಿಲ್ಲದ ಇನ್ನೊಂದು ಪದವನ್ನು ಹೇಳಿಕೊಡ್ತಾರೆ, ಸ್ವಲ್ಪ ದಿನ ಕಾಯ್ಕೊಂಡಿರಿ ಅಂತ ನಾನು ಅವ್ರಿಗೆ ಹೇಳ್ತಿದ್ದೀನಿ. ನೀವು ಅಚ್ಚರಿಗೊಳಗಾಗುವಂಥ ಪ್ರತಿಕ್ರಿಯೆ ಡೆಫಿನೆಟ್ಲಿ ನರೇಂದ್ರ ಮೋದಿ ಕೊಡ್ತಾರೆ. ಹಂಗಂತ ನಾವು ಏನು ಸುಮ್ಮನಿಲ್ಲ. ನಾನು ಕಳೆದ 7-8 ದಿನಗಳಿಂದ ಊಟ ಮಾಡುವಾಗ ನಾನು ಮತ್ತು ನನ್ನ ಯಾವ ಮಿತ್ರರು ಕೂಡ ಉಪ್ಪು ತಗೋತಾ ಇಲ್ಲ. ಒಂದೊಂದು 8 ಜನ ಇದ್ದೀವಿ. ಇಡೀ ಅಡುಗೆಗೆ, ಬೆಳಗಿನ ತಿಂಡಿಗೆ, ಮಧ್ಯಾಹ್ನದ ಊಟಕ್ಕೆ, ರಾತ್ರಿ ಊಟಕ್ಕೆ ಒಂದು ಚೂರು ಉಪ್ಪನ್ನು ತೆಗೆದುಕೊಳ್ತಿಲ್ಲ ನಾವು. ಯಾಕೆ ಅಂತಂದರೆ,
ಯಾವಾಗ ಯಾವಾಗ ಉಪ್ಪಿಲ್ಲದ ಅಡುಗೆ ಊಟ ಮಾಡ್ತಿರ್ತೀವೋ ಆಗೆಲ್ಲ 37 ಜನರ ನೆನಪಾಗಲಿ, ನರೇಂದ್ರ ಮೋದಿಯವರು ಇನ್ನೂ ರಿವೆಂಜ್ ತಗೊಂಡಿಲ್ಲ, ರಿವೆಂಜ್ ತಗೊಳ್ಳೋವರೆಗೂ ಉಪ್ಪು ತಗೊಳ್ಳೋದು ಬೇಡ ಅಂತ ನಾವು ನಿಶ್ಚಯ ಮಾಡಿ ನೆನಪಿಟ್ಕೋಬೇಕು. ನಮಗೆಲ್ರಿಗೂ ಮರೆಯೋದೊಂದು ಹ್ಯಾಬಿಟ್. ಮುಂಬೈ ಅಟ್ಯಾಕ್ ಆಗಿತ್ತು, ಮರ್ತೋಯ್ತು. ಪಠಾನ್ಕೋಟ್ ಅಟ್ಯಾಕ್ ಆಗಿತ್ತು, ಮರ್ತೋಯ್ತು. ಉರಿ ಅಟ್ಯಾಕ್ ಆಗಿತ್ತು, ಮರ್ತೋಯ್ತು. ಈ ದೇಶದ ಮೇಲೆ ಒಂದಾದ ಮೇಲೆ ಒಂದು ಯಾವ ಥರದ ದಾಳಿಗಳಾದವು ಅಂತಂದರೆ ಎಲ್ಲ ದಾಳಿಗಳು ನಮಗೆ ಮರೆತೋದ್ವು. ಆದರೆ ನೆನಪಿಟ್ಕೊಳ್ಬೇಕು, ಕೊನೆ ಪಕ್ಷ ರಿವೆಂಜ್ ಆಗುವವರೆಗಾದರೂ ನೆನಪಿಟ್ಕೊಳ್ಬೇಕು ಅನ್ನೋಂಥದ್ದು ನನ್ನ ಇಚ್ಛೆ. ಯಾಕೆಂದರೆ ಅಕಸ್ಮಾತ್ ನಾವು ನೆನಪಿಟ್ಕೊಳ್ಳಿಲ್ಲ ಅಂತಂದರೆ ಈ ದೇಶವನ್ನು ಕಿತ್ತು ತಿನ್ನಲಿಕ್ಕೆ ಕಾಯ್ತಾ ಇರುವಂಥ ಅಯೋಗ್ಯರು ಜಾಗೃತರಾಗ್ಬಿಡ್ತಾರೆ. ಪ್ರಕಾಶ್ ರಾಜ್ರಂಥವರು ಮತ್ತೆ ಮೆರಿಬಾರದು ಅಂತಂದರೆ ನಾವು ಈ ಹೌತಾತ್ಮವನ್ನು ನೆನಪಿಟ್ಕೊಳ್ಬೇಕು ಅಂತ ನನಗೆ ಭಾಳ ಹೆಮ್ಮೆ ಇದೆ. ನಾಟಕ ಮಾಡಿಕೊಂಡು ನಾಟಕ ಮಾಡೋದ್ರಲ್ಲಿ ನಿಸ್ಸೀಮನಾಗಿರೋ ಪ್ರಕಾಶ್ ರಾಜ್, ಸಿಕ್ಕಾಗಲೆಲ್ಲ ಈ ದೇಶವನ್ನೂ ಬೈಕೊಂಡು ತಿರುಗಾಡ್ತಾ ಇದ್ದಂಥ ಪ್ರಕಾಶ್ ರಾಜ್, ಮೊನ್ನೆ ಇದ್ದಕ್ಕಿದ್ದಂತೆ ಪುಲ್ವಾಮದಲ್ಲಿ ಹುತಾತ್ಮನಾಗಿರುವಂಥ ಆ ಯೋಧ ಗುರುವನ್ನು ನೋಡಲಿಕ್ಕೆ ಮಂಡ್ಯಕ್ಕೆ ಹೋಗಿದ್ದಾಗ ಮಂಡ್ಯದ ಹಳ್ಳಿಯ ಜನ ದಡ್ಡರಲ್ಲ, ಅವರು ಭಾರಿ ಬುದ್ಧಿವಂತರು. ಹಳ್ಳಿಯ ಜನ ಹೇಳಿದ್ದಾರೆ, ನೀನು ಕಳ್ಳ, ನೀನು ಇಲ್ಲಿ ಬರಲಿಕ್ಕೆ ಯೋಗ್ಯತೆ ಇಲ್ಲ ನಿನಗೆ, ಮೊದಲು ಜಾಗ ಖಾಲಿ ಮಾಡು ಅಂತ. ಇಂಥವರ ಸಾವನ್ನು ಸಂಭ್ರಮಿಸುವಂಥ ಜನ ನೀವು, ಮೊದಲು ಜಾಗ ಖಾಲಿ ಮಾಡಿ ಅಂತ ಈ ದೇಶ ಎಚ್ಚರಿಕೆ ಕೊಟ್ಟಿದೆಯಲ್ಲ, ಭಾಳ ಹೆಮ್ಮೆಯಿಂದ ಅಭಿನಂದಿಸ್ತೀನಿ ಮಿತ್ರರೇ. ಮಿತ್ರರೇ, ಮೊದಲನೇ ಬಾರಿಗೆ ಈ ದೇಶದ ರಿಯಾಕ್ಷನ್ ಹೆಂಗಿದೆ ಅಂತಂದರೆ, ಈ ದೇಶ ಹಿಂದೆಂದೂ ಈ ಥರದ ರಿಯಾಕ್ಷನ್ ಮಾಡಿರಲಿಲ್ಲ, ಸ್ವತಃ ಮೋದಿಯೂ. ಯಾವ ಥರದ ರಿಯಾಕ್ಷನ್ ಆಯಿತು ಅಂತಂದರೆ, ಈ ದೇಶ ಯಾವಾಗ ಈ ದಾಳಿ ಆಯಿತೋ, ದಾಳಿ ಆದ ತಕ್ಷಣ ಜಗತ್ತಿಗೆ ಹೇಳ್ತು ನಮ್ಮ ಮೇಲೆ ಆದ ದಾಳಿ ಬರ್ಬರ, ನಾವು ಇದಕ್ಕೆ ಸರಿಯಾದ ಪ್ರತೀಕಾರ ತೆಗೆದುಕೊಳ್ತೀವಿ, ಯಾವನು ಅಡ್ಡ ಬರುವಂಗಿಲ್ಲ ಆಗ ಅಂತ ಜಗತ್ತಿಗೆ ಎಚ್ಚರಿಕೆ ಕೊಟ್ಟ ತಕ್ಷಣ ಅಮೆರಿಕ ಫಸ್ಟ್ ರಿಯಾಕ್ಟ್ ಮಾಡ್ತು. ಈ ದೇಶದ NSA ಆಗಿರುವಂಥ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿರುವಂಥ ಅಜಿತ್ ದೋವಲ್ರಿಗೆ ಫೋನ್ ಮಾಡಿ ಅಮೆರಿಕದ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಹೇಳಿದರು, ಭಾರತ ಪಾಕಿಸ್ತಾನದ ವಿರುದ್ಧ ಯಾವ ಸ್ಟೆಪ್ ಇಟ್ಟರೂ ಅಮೆರಿಕ ಪೂರ್ಣ ಬೆಂಬಲ ಕೊಡುತ್ತೆ ಅಂತ. ಅಂದ್ರೆ ಯುದ್ಧ ಮಾಡಿದ್ರು ವಿ ಹ್ಯಾವ್ ನೋ ಪ್ರಾಬ್ಲಮ್. ಮಿತ್ರೆ, ಭಾರತಕ್ಕೆ ಬೆಂಬಲವಾಗಿ ಇಸ್ರೇಲ್ ಹೇಳಿಕೆ ಕೊಡ್ತು, ನಿಜವಾಗ್ಲೂ ರೋಮಾಂಚನ ಆಗ್ಬಿಡ್ತು ನನಗೆ. ಆಗ ಇಸ್ರೇಲ್ ನೆತನ್ಯಾಹು ಈ ದೇಶದ ಪ್ರಧಾನಿಯನ್ನ, ಈ ದೇಶವನ್ನ ಎಷ್ಟು ಗೌರವಿಸ್ತಾರೆ ಅಂತಂದ್ರೆ, ಅವರು 2 ದಿನಗಳ ಹಿಂದೆ ಟ್ವೀಟ್ ಮಾಡಿದ್ದಾರೆ, ಭಾರತಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇದೆ. ಸಹಕಾರ ಎಂಥದ್ದು ಅಂತಂದ್ರೆ ನೆನ್ಪಿಟ್ಕೊಳ್ಳಿ, ನೆತನ್ಯಾಹು ಹೇಳ್ತಾರೆ ಭಾರತಕ್ಕೆ ನಾವು ನೀಡುವ ಸಹಕಾರಕ್ಕೆ ಸಿಂಗಲ್ ಕೋಟ್ಸ್ ಅಲ್ಲಿ ನೋ ಲಿಮಿಟ್ ಅಂತ ಬರೆದು, ನೋ ಲಿಮಿಟ್ ಸಹಕಾರ ನಮ್ದಿದೆ, ನೀವು ಏನ್ ಸಹಕಾರ ಕೇಳ್ತೀರೋ ಅಷ್ಟನ್ನು ಕೊಡ್ಲಿಕ್ಕೆ ಸಿದ್ಧರಾಗಿದ್ದೀವಿ ಅಂತ. ಇದು ಇಸ್ರೇಲ್ ನಮ್ಮ ಜೊತೆ ನಿಂತಿರುವಂತ ಪರಿಸ್ಥಿತಿ. ಮಿತ್ರೆ, ಜಾಗತಿಕ ಮಟ್ಟದಲ್ಲಿ ಮೌಲಾನಾ ಮಸೂದ್ ಅಜರ್ನನ್ನ ದ್ರೋಹಿ ಅಂತ ಕರೀಲಿಕ್ಕೆ, ಟೆರರಿಸ್ಟ್ ಅಂತ ಘೋಷಿಸ್ಲಿಕ್ಕೆ ನಾನೇ ಪ್ರಸ್ತಾವವನ್ನ ಮಂಡಿಸ್ತೀನಿ ಅಂತ ಫ್ರಾನ್ಸ್ ಸರ್ಕಾರ ಅದಾಗಲೇ ಹೇಳಿಯಾಗಿದೆ, ಅದು ಮಂಡಿಸ್ಲಿಕ್ಕೆ ಸಿದ್ಧತೆ ನಡೆಸಿಕೊಂಡಿದೆ. ನ್ಯೂಜಿಲೆಂಡ್ನ ಸಂಸತ್ನಲ್ಲಿ ಪಾಕಿಸ್ತಾನಕ್ಕೆ ಛೀಮಾರಿ ಹಾಕಿ ಪಾಕಿಸ್ತಾನಕ್ಕೆ ಪಾಠ ಕಲಿಸುವ ಜಾಗತಿಕ ಮಟ್ಟದ ತಯಾರಿ ನಡಿಬೇಕು ಅಂತ ನ್ಯೂಜಿಲೆಂಡ್ ಹೇಳಿದೆ. ಅಷ್ಟಲ್ಲದೆ ಭಾರತ ಮೋಸ್ಟ್ ಫೇವರ್ಡ್ ನೇಷನ್ ಎನ್ನುವಂಥ ಸ್ಥಾನವನ್ನ 96ರಲ್ಲಿ ಏನು ಪಾಕಿಸ್ತಾನಕ್ಕೆ ಕೊಟ್ಟಿದ್ವಿ, ಆ ಮೋಸ್ಟ್ ಫೇವರ್ಡ್ ನೇಷನ್ ಸ್ಥಾನವನ್ನ ಹಿಂದೆ ತೆಗೆದುಕೊಂಡಿದೆ. ಅದರ ಪರಿಣಾಮ ಏನಾಗಿದೆ ಗೊತ್ತಾ, ಪಾಕಿಸ್ತಾನದಿಂದ ಭಾರತಕ್ಕೆ ಬರುವ ಎಲ್ಲ ವಸ್ತುಗಳ ಮೇಲೆ 200% ಟ್ಯಾಕ್ಸ್ ಆಗಿದ್ದರ ಪರಿಣಾಮ, ಪಾಕಿಸ್ತಾನದಿಂದ 200% ಟ್ಯಾಕ್ಸ್ ಅಂದ್ರೆ ಏನು ಗೊತ್ತಾ, ಪಾಕಿಸ್ತಾನದಿಂದ ಒಣ ಖರ್ಜೂರ ಭಾರತಕ್ಕೆ ಬರುತ್ತೆ, ಅವರು ಭಾರತದ ಗಡಿಯೊಳಕ್ಕೆ ಇಳಿಸೋಕ್ಕಿಂತ ಮುಂಚೆ 15 ಲಕ್ಷ ರೂಪಾಯಿಯ ಖರ್ಜೂರ ಇಲ್ಲಿ ಇಳಿಸ್ಲಿಕ್ಕೆ 30 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು. ಅವ್ರು ಇಳಿಸ್ಲಿಕ್ಕೆ ಸಾಧ್ಯ ಆಗದೆ ಆ ಖರ್ಜೂರವನ್ನು ವಾಪಸ್ ತೆಗೆದುಕೊಂಡು ಹೋಗಿ ಅದು ಬರ್ಡನ್ ತೆಗೆದುಕೊಂಡು ರೈತರು ಕಣ್ಣೀರಿಡುತ್ತಿದ್ದಾರೆ, ಶಾಪವನ್ನು ಮೌಲಾನಾ ಮಸೂದ್ ಅಜರ್ಗೆ ಹಾಕ್ತಿದ್ದಾರೆ. ಅಲ್ಲಿಂದ ಬರುವಂಥ ಸಿಮೆಂಟ್ಗೆ ಬಹಿಷ್ಕಾರ ಹಾಕಲಾಗಿದೆ, ಅಲ್ಲಿಂದ ಬರುವಂಥ ಲೆದರ್ ಐಟಮ್ಗಳಿಗೆ ಬಹಿಷ್ಕಾರ ಹಾಕಲಿದೆ. ಬಹಿಷ್ಕಾರ ಹಾಕಿದ್ದು ಅವರಷ್ಟೇ ಅಲ್ಲ, ಈ ದೇಶದಿಂದ ಎಕ್ಸ್ಪೋರ್ಟ್ ಆಗ್ತಿದ್ದಂಥ ವಸ್ತುಗಳು ಅವರು ಬಹಿಷ್ಕಾರ ಹಾಕಲಿಲ್ಲ, ನಮ್ಮವರೇ ಬಹಿಷ್ಕಾರ ಹಾಕಿದ್ದಾರೆ, ನಾವು ಕಳಿಸಲ್ಲ ಅಂತ. ಏನು ಅದ್ಭುತ ರೀ ಇದು. ಮಧ್ಯಪ್ರದೇಶದ ರೈತರು ಹೇಳಿದ್ದಾರೆ, ನಾವು ಟೊಮೆಟೊ ಕಳಿಸ್ತಿದ್ವಿ ಅವರಿಗೆ, ಇನ್ನು ಮೇಲೆ ಟೊಮೆಟೊ ಕಳಿಸಲ್ಲ, ನಮ್ಮ ಟೊಮೆಟೊಗಳು ಕೊಳತು ಹಾಳಾಗೋದ್ರೂ ಚಿಂತೆ ಇಲ್ಲ, ಪಾಕಿಸ್ತಾನಕ್ಕೆ ಕಳಿಸಲ್ಲ ಅಂತ ಹೇಳಿದ್ರ ಪರಿಣಾಮ ಪಾಕಿಸ್ತಾನದಲ್ಲಿ 1 ಕೆಜಿ ಟೊಮೆಟೊ 150 ರೂಪಾಯಿಗೆ ಮಾರಾಟ ಆಗ್ತಿದೆ. ಇದು ಭಾರತ ಮಾಡಿರುವಂತಹ ಸಾಧನೆ ಮಿತ್ರ. ಇಷ್ಟೇ ಅಲ್ಲ, ಈ ದೇಶದ ಆರ್ಟಿಸ್ಟ್ಗಳು ಬ್ಯಾನ್ ಮಾಡಿದ್ದಾರೆ ಪಾಕಿಸ್ತಾನಿಯರನ್ನ, ಈ ದೇಶದ ಸಿನಿಮಾಗಳವರು ಪಾಕಿಸ್ತಾನದ ಆರ್ಟಿಸ್ಟ್ಗಳು ಇನ್ಮೇಲೆ ಭಾರತಕ್ಕೆ ಬಂದು ಆಕ್ಟ್ ಮಾಡುವ
ಅಂತಿಲ್ಲ ಅಂತ ಹೇಳಿದ್ದಾರೆ. ಟಿ ಸೀರೀಸ್ ಒಂದು ಕ್ಯಾಸೆಟ್ ರಿಲೀಸ್ ಮಾಡ್ತು, ಆ ಕ್ಯಾಸೆಟ್ ರಿಲೀಸ್ ಮಾಡುವಾಗ ಇದರಲ್ಲಿ ಪಾಕಿಸ್ತಾನಿ ಸಿಂಗರ್ ಹಾಡಿದೆ ಅಂತ ಗೊತ್ತಾಗಿದ ತಕ್ಷಣ ಅವನ ಹಾಡನ್ನು ಮಾತ್ರ ತೆಗೆದು ಹಾಡು ರಿಲೀಸ್ ಮಾಡಿದೆ. ಈ ದೇಶದ ಶೂಟರ್ಸ್ ಯಾರು ಪಾಕಿಸ್ತಾನದಿಂದ ಬರಬೇಕಿತ್ತೋ ಆ ಶೂಟರ್ಗಳಿಗೆ ಭಾರತ ವೀಸಾ ನಿರಾಕರಣೆ ಮಾಡಿದೆ. ಈ ದೇಶದ ಕ್ರಿಕೆಟ್ ಒಂದು ಬಿಟ್ಟರೆ ಇನ್ನೆಲ್ಲ ಆಟದವರು ನಾವು ಅವರೊಂದಿಗೆ ಆಟ ಆಡಲ್ಲ ಅಂತ ಹೇಳಿದೆ. ಕ್ರಿಕೆಟ್ನವರು ಮಾತ್ರ ಇನ್ನೂ ಮೀನಮೇಷ ಎಣಿಸ್ತಾ ಇದ್ದಾರೆ. ಅಯೋಗ್ಯರು ನಾವು ನೋಡ್ಕೊಂಡು ಇವರಿಗೆ ಬೆಳೆಸ್ತೀವಲ್ಲ, ಈ ಅಯೋಗ್ಯರಿಗೆ ಪಾಠ ಕಲಿಸಬೇಕಾಗಿದೆ. ಆದರೆ ಮಿತ್ರರೇ, ಇಡೀ ದೇಶ ಹೇಗೆ ಜೊತೆಯಲ್ಲಿದೆ ಅಂತಂದ್ರೆ, ನನ್ ಬಹಳ ಸಂತೋಷ ಆಗಿದ್ದು ಅಂತಂದ್ರೆ, ಜೈಲಲ್ಲಿ ಕೂತಿರುವಂತ ಕೈದಿಗಳು ತಿಹಾರ್ನಿಂದ ಅವರು 50,000 ರೂಪಾಯಿ ತಾವು ಗಳಿಸಿರುವಂತ ದುಡ್ಡನ್ನ ಸೈನಿಕರ ಕಲ್ಯಾಣ ನಿಧಿಗೆ ಅಂತ ಕಳಿಸ್ಕೊಟ್ಟಿದ್ದಾರೆ. ಇದು ಭಾರತ ಒಟ್ಟಾಗಿ ನಿಂತಿರುವಂತ ಪರಿ. ಭಾರತದ ರಾಜತಾಂತ್ರಿಕ ನಡೆ ಹೇಗಿದೆ ಅಂತಂದ್ರೆ, ಭಾರತ ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸ್ ಪಾಕಿಸ್ತಾನಕ್ಕೆ ಬಂದು ಪಾಕಿಸ್ತಾನಕ್ಕೆ $20 billion ಸಹಾಯ ಮಾಡಿದ್ನಲ್ಲ, ಸಹಾಯ ಮಾಡಿದಾಗ ಭಾರತ ಏನು ಮಾತಾಡಲಿಲ್ಲ. ನಾನು ಪಾಕಿಸ್ತಾನದಿಂದ ಭಾರತಕ್ಕೆ ಬರಬೇಕು ಅಂತಿದ್ದೀನಿ ಅಂತ ಅವನು ಹೇಳಿದ. 2 ದಿನ ಪಾಕಿಸ್ತಾನದ ಪ್ರವಾಸ, ಅದು ಮುಗಿಸ್ಕೊಂಡು ಭಾರತಕ್ಕೆ ಬರಬೇಕು, 2-3 ದಿನ ಇಲ್ಲಿದ್ದು ಇಲ್ಲಿಂದ ಚೀನಾಕ್ಕೆ ಹೋಗಬೇಕು ಅಂತಿದ್ದ. ಭಾರತ ಹೇಳ್ತು, ನೀನು ಪಾಕಿಸ್ತಾನದಿಂದ ನೇರವಾಗಿ ಇಲ್ಲಿ ಬರೋದಾದ್ರೆ ಬರದೇ ಬೇಡ, ನೀನು ಪಾಕಿಸ್ತಾನದ ಟೂರ್ ಮುಗಿಸ್ಕೊಂಡು ವಾಪಸ್ ನಿನ್ನ ದೇಶಕ್ಕೆ ಹೋಗಿ ನಿನ್ನ ದೇಶದಿಂದ ಡೈರೆಕ್ಟ್ ಆಗಿ ಇಲ್ಲಿ ಬರೋದಿದ್ರೆ ಬಾ ಮಾತ್ರ ಬಾ ಅಂತ ಹೇಳಿದ್ದಕ್ಕೆ ಅಲ್ಲಿನ ಕ್ರೌನ್ ಪ್ರಿನ್ಸ್, ಸೌದಿ ಅರೇಬಿಯಾ ಮುಸಲ್ಮಾನರ ನಾಡು, ಯಾರು ಎಲ್ಲ ಭಯೋತ್ಪಾದನೆಗೆ ದುಡ್ಡು ಪಂಪ್ ಮಾಡ್ತಾರೆ ಅಂತ ಹೇಳಲಾಗುತ್ತೋ ಅದರ ಕ್ರೌನ್ ಪ್ರಿನ್ಸ್, ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸ್ ಪಾಕಿಸ್ತಾನದ ತನ್ನ ಯಾತ್ರೆಯನ್ನ 1 ದಿನಕ್ಕೆ ಮೊಟಕುಗೊಳಿಸಿ ತನ್ನ ದೇಶಕ್ಕೆ ವಾಪಸ್ ಹೋಗಿ ಮತ್ತೊಂದು ದಿನ ಭಾರತಕ್ಕೆ ಹೊರಟು ಬಂದು, ನಾನು ಪಾಕಿಸ್ತಾನದಿಂದ ಬಂದಿಲ್ಲ, ನನ್ನ ದೇಶದಿಂದ ಪ್ರತ್ಯೇಕವಾಗಿ ಬಂದಿದ್ದೀನಿ ಅಂತ ಹೇಳಿದ್ನಲ್ಲ, ಇದು ಭಾರತದ ಇವತ್ತಿನ ರಾಜತಾಂತ್ರಿಕ ನಡೆಯ ತಾಕತ್ತು. ಮಿತ್ರರೆ, ಭಾರತದ ರಾಜತಾಂತ್ರಿಕ ನಡೆಯ ತಾಕತ್ತು ಹೆಂಗಿದೆ ಅಂತಂದ್ರೆ, ಮುಸಲ್ಮಾನ್ ರಾಷ್ಟ್ರವೇ ಆಗಿರುವಂತ ಇರಾನ್ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿದೆ, ನನ್ನ ದೇಶದ 27 ಸೈನಿಕರನ್ನ ನಿನ್ನ ಭಯೋತ್ಪಾದಕರು ಕೊಂದಿದ್ದಾರೆ, ನೋಡ್ತಾ ಇರು, ನಾನು ಯುದ್ಧ ಮಾಡ್ತೀನಿ ಹುಷಾರಾಗಿರು ಅಂತ. ಒಂದು ಕಡೆ ಭಾರತ, ಇನ್ನೊಂದು ಕಡೆ ಇರಾನ್ ಪಾಕಿಸ್ತಾನದ ಮೇಲೆ ಯುದ್ಧಕ್ಕೆ ಸಜ್ಜಾಗಿದ್ರೆ ಅಲ್ಲಿ ಅಫ್ಘಾನಿಸ್ತಾನವೂ ಕೂಡ ಪಾಕಿಸ್ತಾನಕ್ಕೆ ಪಾಠ ಕಲಿಸಲಿಕ್ಕೆ ನಾನು ಸಿದ್ಧವಾಗಿದ್ದೀನಿ ಅಂತ ಅಫ್ಘಾನಿಸ್ತಾನವೂ ಹೇಳ್ತಾ ಇರೋದು ನೋಡಿದ್ರೆ, ಇಡೀ ಜಗತ್ನಲ್ಲಿ ಬಿಲೀವ್ ಮೀ, ಜಗತ್ನಲ್ಲಿ 57 ಮುಸ್ಲಿಂ ರಾಷ್ಟ್ರಗಳಿವೆ ಪಾಕಿಸ್ತಾನವೂ ಸೇರಿ. 57ರಲ್ಲಿ 56 ರಾಷ್ಟ್ರಗಳು ಪಾಕಿಸ್ತಾನ ಬಿಟ್ಟೇನಿದ್ದಾವೆ, ಅದರಲ್ಲಿ ಒಂದೇ ಒಂದು ರಾಷ್ಟ್ರ ಪಾಕಿಸ್ತಾನದ ಬೆಂಬಲಕ್ಕೆ ಬಂದಿಲ್ಲ. ಪಾಕಿಸ್ತಾನಕ್ಕೆ ಧೈರ್ಯ ಇರೋದು ಒಂದೇ ರಾಷ್ಟ್ರದ ಮೇಲೆ, ಚೀನಾದ ಮೇಲೆ ಮಾತ್ರ ಅದು ಬೆಂಬಲಕ್ಕೆ ಬರುತ್ತೆ ಅಂತ. ಆದರೆ ಅದು ಬಹಳ ಬುದ್ಧಿವಂತ ರಾಷ್ಟ್ರ. 1965ರಲ್ಲಿ ನಾವು ಈ ಕಡೆಯಿಂದ ದಾಳಿ ಮಾಡಿದ್ರೆ ಚೀನಾ ಆ ಕಡೆಯಿಂದ ದಾಳಿ ಮಾಡುತ್ತೆ ಅಂತ ನಮ್ಮ ಮೇಲೆ ಯುದ್ಧ ಮಾಡಿತ್ತು ಪಾಕಿಸ್ತಾನ, ಚೀನಾ ಸಪೋರ್ಟಿಗೆ ಬರಲಿಲ್ಲ. 1971ನಲ್ಲಿ ಚೀನಾ ಸಪೋರ್ಟಿಗೆ ಬರುತ್ತೆ ಅಂದ್ಕೊಂಡ್ರೆ ಆಗಲೂ ಚೀನಾ ಸಪೋರ್ಟಿಗೆ ಬರಲಿಲ್ಲ. 1999ನಲ್ಲಿ ಕಾರ್ಗಿಲ್ ನಾವು ಯುದ್ಧ ಮಾಡುವಾಗ ಅರುಣಾಚಲ ಪ್ರದೇಶದಲ್ಲಿ ಚೀನಿ ಸೈನಿಕರು ನುಗ್ಗುತ್ತಾರೆ, ನಾವು ಗೆದ್ದುಕೊಳ್ಳಬಹುದು ಅಂತ ಆಗ ವೆಯ್ಟ್ ಮಾಡ್ತಿದ್ರು, ಆಗಲೂ ಚೀನಾ ಸಪೋರ್ಟಿಗೆ ಬರಲಿಲ್ಲ. ಚೀನಾ ಬಹಳ ಎಚ್ಚರಿಕೆಯ ನಡೆಯ ನಿರ್ಸುತ್ತೆ. ಯಾಕೆ ಅಂದ್ರೆ ಚೀನಾಗ್ ಗೊತ್ತಿದೆ ನಮ್ಗೆ ಅತ್ಯಂತ ಪ್ರಬಲವಾಗಿರುವಂತ ಶತ್ರು ಭಾರತ, ಆದರೆ ಅತ್ಯಂತ ದೊಡ್ಡ ಮಾರ್ಕೆಟ್ಟು ಭಾರತ. ಭಾರತವನ್ನ ಕಳ್ಕೊಂಡ್ರೆ ಜಗತ್ತಿನ ಮುಂದೆ ತಲೆ ತಗ್ಗಿಸಿ ನಿಂತ್ಕೋಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆ ಚೀನಾಕ್ ಇರೋದ್ರಿಂದ ಚೀನಾ ಇಂಥ ಸಾಹಸವನ್ನ ಖಂಡಿತ ಮಾಡಲಾರದು ಅಂತ ಇವತ್ತು ನಾವು ಧೈರ್ಯವಾಗಿ ಹೇಳ್ಬೋದು. ಒಟ್ಟಾರೆ ನಮ್ಮೊಳಗೆ ಆಕ್ರೋಶ ಇದೆಯಲ್ಲ, ನಾವು ನಿಂತ್ಕೊಂಡು ಇವತ್ತು ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೀವಿ, ಸೈನಿಕರು ತೀರ್ಕೊಂಡಿದ್ದಕ್ಕೆ ಕಣ್ಣೀರು ಸುರಿಸ್ತೀವಿ, ಆದರೆ ಪಾಕಿಸ್ತಾನದ ಒಳಗೆ ಭಯ ಹೆಂಗೆ ಹುಟ್ಟಿದೆ ಅಂತಂದರೆ, ಪಾಕಿಸ್ತಾನ ಬಾರ್ಡರಲ್ಲಿರುವ ತನ್ನ ಪ್ರತಿಯೊಂದು ಪೋಸ್ಟನ್ನು ಹೈ ಅಲರ್ಟಲ್ಲಿ ಇರಿಸಿದೆ, ರೆಡ್ ಅಲರ್ಟಲ್ಲಿ ಇರಿಸಿದೆ. ರೆಡ್ ಅಲರ್ಟ್ ಅಂದರೆ ಏನು ಅಂತಂದರೆ, ಸೈನಿಕರನ್ನು ಕೇಳಿ ಯುದ್ಧಕ್ಕೆ ಸಿದ್ಧವಾಗಿದ್ದೀವಿ ಅಂತ ಅರ್ಥ. ಯುದ್ಧಕ್ಕೆ ಸಿದ್ಧವಾಗಿದ್ದೀವಿ ಅಂದರೆ ಏನು ಗೊತ್ತಾ, 400,000 ರೂಪಾಯಿ ಖರ್ಚು ಮಾಡಿ ಸೈನ್ಯವನ್ನು ತಯಾರಾಗಿಡೋದು ಅಂತ. ಮೊದಲೇ ಊಟಕ್ಕೆ ಗತಿ ಇಲ್ಲದ ಪಾಕಿಸ್ತಾನಕ್ಕೆ ನಾವು ಯುದ್ಧ ಮಾಡಬಹುದು ಅನ್ನೋ ಹೆದರಿಕೆಯೇ 400,000 ರೂಪಾಯಿ ಖರ್ಚಿಗೆ ಕಾರಣವಾಗಿದೆ ಅಂತಂದ್ರೆ ಪಾಕಿಸ್ತಾನದ ಗತಿ ಹೇಗಿರಬಹುದು ಅಂತ ಯೋಚನೆ ಮಾಡಿ. ಹಿಂದೆಂದೂ ಇಲ್ಲದಂತೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಮೊಟ್ಟ ಮೊದಲ ಬಾರಿಗೆ ಭಾರತ ಯುದ್ಧ ಮಾಡ್ತೀನಿ ಅನ್ನೋ ಹೆದರಿಕೆಗೆ, ನಾವು ಇದುವರೆಗೂ ಯುದ್ಧ ಮಾಡ್ತೀವಿ ಅಂತ ಎಲ್ಲೂ ಹೇಳಲಿಲ್ಲ, ಮಾಡಬಹುದು ಅನ್ನೋ ಹೆದರಿಕೆಗೇನೆ ಒಂದು ವಿಡಿಯೋ ಮಾಡಿಕೊಂಡು ಯುದ್ಧ ನಾವು ನೀವು ಮಾಡಬಾರದು, ನಾವು ನೀವು ಫ್ರೆಂಡ್ ಆಗಿರಬೇಕು, ಯುದ್ಧ ಮಾಡಿದ್ರೆ ಭಾರಿ ದೊಡ್ಡ ನಷ್ಟ ಆಗುತ್ತೆ, ಇಬ್ಬರು ಫ್ರೆಂಡ್ಲಿ ಆಗಿರೋಣ ಅಂತ ಕೇಳಿಕೊಳ್ಳುವಂತ ವಿಡಿಯೋ ಮಾಡಿ ಪ್ರೆಸೆಂಟ್ ಮಾಡಬೇಕಾದ ಸ್ಥಿತಿ ಬಂದಿದೆ ಅಂತಂದ್ರೆ ಯಾವ ದೈನಸಿ ಸ್ಥಿತಿಗೆ ಪಾಕಿಸ್ತಾನ ಹೋಗಿರಬೇಕು. ಇವತ್ತು ಮಧ್ಯಾಹ್ನ ನಾನೊಂದು ಆಡಿಯೋ ಕೇಳ್ತಿದ್ದೆ ಮಿತ್ರರೇ, ನಂಗೆ ಗೊತ್ತಿಲ್ಲ 8 ಜನರಿಗೆ ಆಡಿಯೋ ಬಂತೋ ಇಲ್ವೋ, ಇಂಡಿಯಾ ಟುಡೇ ರಿಲೀಸ್ ಮಾಡಿರುವಂತ ಆಡಿಯೋ. ಆ ಆಡಿಯೋದಲ್ಲಿ ಮೌಲಾನಾ ಮಸೂದ್ ಅಜರ್ ಹೇಳ್ತಾನೆ, ಇದು ಬಹಳ ಗಂಭೀರವಾದ ಸಂಗತಿ, ಈ ಎಲ್ಲ ವಿಚಾರಗಳಲ್ಲೂ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರುವಂತ ಸಂಗತಿ. ಮೌಲಾನಾ ಮಸೂದ್ ಅಜರ್ ಯಾರು, ಇದರದೆಲ್ಲ ಕಿಂಗ್ ಪಿನ್ನೋ, ಜೈಷೆ ಮೊಹಮ್ಮದ್ ನ ಕಿಂಗ್ ಪಿನ್ನೋ, ಆ ಮೌಲಾನಾ ಮಸೂದ್ ಅಜರ್ ಹೇಳ್ತಾನೆ, ಎಲ್ಲರೂ ನನಗೆ ಬೈತಾ ಇದ್ದಾರೆ,
ಇದನ್ನ ಮಾಡಿರೋದ್ರಿಂದ, ಈ ದಾಳಿಯನ್ನ ಮಾಡಿರೋದ್ರಿಂದ ನರೇಂದ್ರ ಮೋದಿಗೆ ಲಾಭ ಆಗುತ್ತೆ, ಇಡೀ ದೇಶ ಒಟ್ಟಾಗಿ ಹೋಗ್ಬಿಟ್ಟಿದೆ. ಭಾರತ ಎಲ್ಲರೂ ತಮ್ಮ ತಮ್ಮ ಭೇದಗಳನ್ನು ಮರೆತು ರಾಷ್ಟ್ರಕ್ಕೋಸ್ಕರ ಒಟ್ಟಾಗಿ ನಿಂತು ಬಿಟ್ಟಿದ್ದಾರೆ. ನರೇಂದ್ರ ಮೋದಿ ಮತ್ತೆ ಗೆದ್ದು ಬಿಡ್ತಾನೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಆದರೆ ನಾನು ಧೈರ್ಯವಾಗಿ ಹೇಳಬಲ್ಲೆ, ಮೌಲಾನಾ ಮಸೂದ್ ಅಜರ್ ಹೇಳೋದು, ನಾನು ಧೈರ್ಯವಾಗಿ ಹೇಳಬಲ್ಲೆ, ನರೇಂದ್ರ ಮೋದಿ ಕಾಶ್ಮೀರದಲ್ಲಿ ಫೇಲಿಯೋರು ಅನ್ನೋ ಕಾರಣಕ್ಕೋಸ್ಕರ ಇಡೀ ದೇಶ ಅವನ ವಿರುದ್ಧಕ್ಕೆ ನಿಲ್ಲುತ್ತೆ, ಅವನು ಸೋಲ್ತಾನೆ, ನಮಗೆ ಬೇಕಾಗಿರೋರು ಅಧಿಕಾರಕ್ಕೆ ಬರ್ತಾರೆ, ನೋಡ್ತಾ ಇರಿ ಮುಂದೇನಾಗುತ್ತೆ ಅಂತ ಮೌಲಾನಾ ಮಸೂದ್ ಅಜರ್ ಮಾತಾಡಿರುವಂತ ಆಡಿಯೋ ಕ್ಯಾಸೆಟ್ ಇವತ್ತು ರಿಲೀಸ್ ಆಗಿದೆ. ಹಂಗೆ ಹೇಳಿ ಮೌಲಾನಾ ಮಸೂದ್ ಅಜರ್ ಏನ್ ಹೇಳ್ತಾನೆ ಗೊತ್ತಾ, ಭಾರತದ ಒತ್ತಡಕ್ಕೆ ಮಣಿದು, ಹೆದರಿಕೆ ಹೆಂಗಿದೆ ನೋಡಿ, ಭಾರತದ ಒತ್ತಡಕ್ಕೆ ಮಣಿದು ಪಾಕಿಸ್ತಾನ ಏನಾದರೂ ನನ್ನ ವಿರುದ್ಧ ಕಾರ್ಯಾಚರಣೆ ಮಾಡುತ್ತೆ ಅನ್ನೋದಾದರೆ ಇಮ್ರಾನ್ ಖಾನ್ ನಿನ್ನ ಗತಿನೂ ನೆಟ್ಟಿಗಿರಲ್ಲ, ಹುಷಾರಾಗಿರು ಅಂತ ಇಮ್ರಾನ್ ಖಾನ್ ಎಚ್ಚರಿಕೆ ಕೊಡ್ತಿದ್ದಾನೆ. ಯಾಕೆ ಅಂದರೆ ಜಾಗತಿಕ ಮಟ್ಟದ ಪ್ರೆಷರ್ ಇಮ್ರಾನ್ ಖಾನ್ ಮೇಲೆ ಹೆಂಗಿದೆ ಅಂತಂದರೆ, ಇಮ್ರಾನ್ ಈಗ ಅನಿವಾರ್ಯವಾಗಿ ಮೌಲಾನಾ ಮಸೂದ್ ಅಜರ್ನ ಒಂದೋ ಹಿಡಿಬೇಕು ಇಲ್ಲ ಸಾಯಿಸಬೇಕು ಎನ್ನುವಂಥ ಸ್ಥಿತಿಗೆ ಬಂದು ನಿಂತಿರೋದಿದೆಯಲ್ಲ, ಇದು ಭಾರತ ಪಾಕಿಸ್ತಾನದ ಕತ್ತು ಹಿಸ್ಕ್ತಾ ಇರುವಂಥ ಪರಿ ಅಂತ. ಮಿತ್ರ, ಭಾರತ ಇವತ್ತು ಮಾತ್ರ ಇದನ್ನು ಮಾಡಿದ್ದಲ್ಲ, ನರೇಂದ್ರ ಮೋದಿ ಇವತ್ತು ಪ್ರಯತ್ನ ಪಡ್ತಿದ್ದಾರೆ ಅಂತ ತಿಳ್ಕೊಳ್ಬೇಡಿ. ಕಳೆದ ಫೆಬ್ರವರಿಯಲ್ಲಿ 2018 ಫೆಬ್ರವರಿ ತಿಂಗಳಲ್ಲಿ, ಇವತ್ತಿಗೆ ಒಂದು ವರ್ಷದ ಹಿಂದೆ, ಪಾಕಿಸ್ತಾನ FATF ಮೀಟಿಂಗಿಗೆ ಬಂದಿದ್ದಾಗ, FATF ಅಂದ್ರೆ ಏನು ಗೊತ್ತಾ, ಫಾರಿನ್ ಅಸಿಸ್ಟೆನ್ಸ್ ಟಾಸ್ಕ್ ಫೋರ್ಸ್ ಅಂತ. ಜಗತ್ತಿನಲ್ಲಿ ಯಾವ್ಯಾವ ರಾಷ್ಟ್ರಗಳಿಗೆ ನಾವು ಸಹಾಯ ಕೊಡಬೇಕು ಅಂತ ಜಗತ್ತೆಲ್ಲ ನಿರ್ಣಯ ಮಾಡಿರುವಂತ ಒಂದು ಒಕ್ಕೂಟ ಅದು. ಆ ಒಕ್ಕೂಟಕ್ಕೆ ಪಾಕಿಸ್ತಾನ ಬಂದಿದ್ದಾಗ ಪಾಕಿಸ್ತಾನ ವಾದ ಮಂಡಿಸ್ತು, ನಾನು ಭಯೋತ್ಪಾದಕರ ಪರವಾಗಿಲ್ಲ ಅಂತ 27 ಪಾಯಿಂಟ್ ಅನ್ನು ಮಂಡಿಸ್ತು. ಭಾರತ ಹೇಳ್ತು, ನೀನು ಭಯೋತ್ಪಾದಕರ ಪರವಾಗಿರೋದು ಗ್ಯಾರಂಟಿ, ಹಿಂಗಾಗಿ ನಿನ್ನ FATF ಬ್ಲ್ಯಾಕ್ ಲಿಸ್ಟ್ಗೆ ಕಳಿಸಬೇಕು ಅಂತಂದಾಗ 3 ದೇಶಗಳು ಅದರ ವಿರುದ್ಧ ನಿಂತ್ಕೊಂಡು, 3 ದೇಶಗಳು ಈ ಪ್ರಸ್ತಾವದ ವಿರುದ್ಧ ನಿಂತ್ಕೊಂಡ್ರೆ ಪಾಕಿಸ್ತಾನವನ್ನು ಬ್ಲ್ಯಾಕ್ ಲಿಸ್ಟಿಂದ ಆಚೆಗೆ ತರಬಹುದು ಅಂತಿತ್ತು. 3 ದೇಶಗಳು ಯಾವ್ದು ಗೊತ್ತಾ, ಒಂದು ಸ್ವತಃ ಸೌದಿ, 2 ಟರ್ಕಿ, 3 ಚೀನಾ. ಈ ದೇಶದ ಪ್ರಧಾನಮಂತ್ರಿ ಸೌದಿ ಕ್ರೌನ್ ಪ್ರಿನ್ಸ್ ಜೊತೆಗೆ ಒಳ್ಳೆ ರಿಲೇಷನ್ ಇದೆ ಅವರದು. ಅವ್ರವ್ರಿಗೆ ಮಾತಾಡಿ ಹೇಳಿದರು, ಪಾಕಿಸ್ತಾನಕ್ಕೂ ನಮಗೂ ಪ್ರಾಬ್ಲಮ್ ಇದೆ, ನೀವು ಮಧ್ಯೆ ಬರಬೇಡಿ, ಇದಕ್ಕೆ ನೀವು ಸಪೋರ್ಟ್ ಮಾಡಬೇಡಿ ಪಾಕಿಸ್ತಾನಕ್ಕೆ ಅಂದ ತಕ್ಷಣ ಸೌದಿ ಅರೇಬಿಯನ್ ಕ್ರೌನ್ ಪ್ರಿನ್ಸ್ ನಿಧಾನವಾಗಿ ಹಿಂದೆ ಬಂದರು, ನನಗೂ ಪಾಕಿಸ್ತಾನಕ್ಕೂ ಸಂಬಂಧ ಇಲ್ಲ ಅಂತ. ಯಾವಾಗ ಇಬ್ಬರೇ ಇಬ್ಬರು ಉಳ್ಕೊಂಡ್ರೋ ಚೈನಾ ಏನು ಹೇಳ್ತು ಗೊತ್ತಾ, ನಾನಿದ್ರೂ ನಿನಗೇನು ಲಾಭ ಇಲ್ಲ, ಸುಮ್ಮನೆ ನಿನ್ನ ಜೊತೆ ಇದ್ದು ಭಯೋತ್ಪಾದಕರ ಪರವಾಗಿದ್ದೀನಿ ಅಂತ ಹೇಳಿಸ್ಕೊಳ್ಳೋದು ಯಾಕೆ, ನಾನು ಆಚೆ ಬರ್ತೀನಿ ಅಂತ ನಿಧಾನವಾಗಿ ಚೀನಾ ಕಳಿಸ್ಕೊಂಡ್ಬಿಡ್ತು. ಇನ್ನು ಉಳಿದಿದ್ದು ಟರ್ಕಿ ಮಾತ್ರ. ಟರ್ಕಿಯ ಪರಿಸ್ಥಿತಿ ಹೆಂಗಾಗೋಯ್ತು ಅಂದರೆ, ಇರಬೇಕೋ ಬೇಡವೋ ಅನ್ನೋ ಅಷ್ಟರ ಹೊತ್ತಿಗೆ ಜಗತ್ತು ಹೇಳ್ತು, ನಿನ್ನ ಪರವಾಗಿ ಜಗತ್ತಿನಲ್ಲಿ ಯಾರೂ ಇಲ್ಲ, ಭಾರತ ಹೇಳಿದ್ದು ಸತ್ಯವಾಗಿರೋದ್ರಿಂದ ನಿನ್ನನ್ನು ತೀರಾ ಬ್ಲ್ಯಾಕ್ ಲಿಸ್ಟಿಗೆ ಹಾಕಲ್ಲ, ಈ ಒಂದು ವರ್ಷ ಕಾರಣಕ್ಕೋಸ್ಕರ ಗ್ರೇ ಲಿಸ್ಟಿಗೆ ಹಾಕ್ತೀವಿ, ನೀನು ನಿನ್ನ ಕಂಡಕ್ಟ್ ಚೆನ್ನಾಗಿದ್ರೆ ಮಾತ್ರ ನಿನ್ನನ್ನು ನಾರ್ಮಲ್ ಲಿಸ್ಟಿಗೆ ತರ್ತೀವಿ, ಇಲ್ಲಾಂದ್ರೆ ಬ್ಲ್ಯಾಕ್ ಲಿಸ್ಟಿಗೆ ತಳ್ತೀವಿ ಅಂತ ಇಡೀ ಜಗತ್ತು FATF ಪಾಕಿಸ್ತಾನವನ್ನು ಬ್ಲ್ಯಾಕ್ ಲಿಸ್ಟಿಗೆ ಹಾಕಬೇಕು ಅಂತ ಇವತ್ತು ಭಾರತದ ವಾದವನ್ನು ಒಪ್ಪಿಕೊಳ್ಳುವಂತ ಹಂತಕ್ಕೆ ಬಂದಿದೆಯಲ್ಲ. ಒಮ್ಮೆ ಏನಾದರೂ ಪಾಕಿಸ್ತಾನ ಬ್ಲ್ಯಾಕ್ ಲಿಸ್ಟಿಗೆ ಹೋದರೆ ಜಗತ್ತಿನಾದ್ಯಂತ 1 ಪೈಸ ಪಾಕಿಸ್ತಾನಕ್ಕೆ ಹುಟ್ಟಲ್ಲ. ಮೊದಲೇ ಭಿಕಾರಿ ಸ್ಟೇಟ್ನಲ್ಲಿರುವಂಥ ಪಾಕಿಸ್ತಾನ ಇನ್ನೂ ಅದಕ್ಕಿಂತ ಕೆಳಗಿನ ಸ್ಟೇಟ್ ಏನಿದೆಯೋ ಆ ಸ್ಥಿತಿಗೆ ಹೋಗುತ್ತೆ. ಯಾರ್ಯಾರು ಇಲ್ಲಿ ನಿಂತ್ಕೊಂಡು ಪಾಕಿಸ್ತಾನ ಜಿಂದಾಬಾದ್ ಅಂತಿದ್ದಾರಲ್ಲ, ಅವರು ತಮ್ಮ ತಮ್ಮ ಮನೆಯಿಂದ ಆಚೆನೆ ಬರಲ್ಲ. ಯಾಕಾದರೂ ಇಷ್ಟು ದಿನ ಪಾಕಿಸ್ತಾನ ಜಿಂದಾಬಾದ್ ಅಂತೂ ಹೇಳಿದ್ನೋ ಅನ್ನೋ ಪರಿಸ್ಥಿತಿಗೆ ಅವರು ಒಳಗಾಗ್ತಾರೆ. ಮಿತ್ರ, ಇದು ಪಾಕಿಸ್ತಾನದ ಸ್ಥಿತಿ. ಹೊಟ್ಟೆಗೆ ಹಿಟ್ಟಿಲ್ಲ ಅವಕ್ಕೆ. ಅವ್ರಿಗಿರೋದು ಒಂದೇ ಒಂದು ಗುರಿ, ಒಂದೇ ಒಂದು ಉದ್ದೇಶ ಏನು ಅಂತಂದ್ರೆ, ನಾನು ಕೆಲವೊಂದು ಗಂಭೀರವಾದ ಸಂಗತಿ ನಿಮ್ಮ ಜೊತೆ ಹಂಚಿಕೊಳ್ತೀನಿ ಇವತ್ತು. ಒಂದೇ ಒಂದು ಉದ್ದೇಶ, ಒಂದೇ ಒಂದು ಗುರಿ ಪಾಕಿಸ್ತಾನಕ್ಕೆ ಇರೋದು ಏನು ಅಂತಂದ್ರೆ, ಬಿಲೀವ್ ಮೀ, ನರೇಂದ್ರ ಮೋದಿಯವರನ್ನ ಅಧಿಕಾರದಿಂದ ಕೆಳಗಿಳಿಸಬೇಕು. ಅಲ್ಲಿ ಬೇರೆ ಯಾವ ಬಫೂನ್ ತಂದು ಕೂರಿಸ್ಕೊಂಡ್ರು ಪರವಾಗಿಲ್ಲ ಅಂತ. ಅವ್ರಿಗೆ ಗೊತ್ತಿದೆ ನರೇಂದ್ರ ಮೋದಿ ಹೋದ ನಂತರ ಬರೋದು ಅಂಥದ್ದೇ ಅಂತ. ಅದು ಒರಿಜಿನಲ್ ಟೈಗರ್ ಅಂತೂ ಬರಲಿಕ್ಕಿಲ್ಲ, ಇನ್ನು ಬರೋದು ಇಂಥದ್ದೇ ಅಂತ. ಇದು ನಾನು ಹೇಳೋದಲ್ಲ, ನಾನು ಹೇಳಿದ್ದಲ್ಲ. ಮಹಾಘಟಬಂಧನ ಆಗಿದ್ದಾಗ ಮಹಾಘಟಬಂಧನ ಅವರು ಕೈ ಕೈ ಹಿಡ್ಕೊಂಡು ನಿಂತಿರೋ ಫೋಟೋ ಇತ್ತಲ್ಲ, ಆ ಫೋಟೋ ನೋಡಿ ಭಾಳ ಜನರಿಗೆ ಗಾಬರಿ ಆಗೋದಾಗ. ನಾನೊಂದು ಹಳ್ಳಿಗೆ ಹೋಗಿದ್ದಾಗ ಒಬ್ಬ ಅಜ್ಜಿನ ಕೇಳಿದೆ, ವಯಸ್ಸಾಗಿತ್ತ ಅಮ್ಮಂಗೆ, ಏನು ಗೊತ್ತಿರುತ್ತೆ ಅಮ್ಮನಿಗೆ ಅಂತ ಕೇಳೋಣ ಅಂತ ಫೋಟೋ ತೋರಿಸಿ, ಇಷ್ಟು ಜನ ಒಟ್ಟಾಗ್ಬಿಟ್ಟಿದಾರಲ್ಲವ, ನರೇಂದ್ರ ಮೋದಿ ಗಲ್ತರಾಯಿಸಲ್ಲ ಅಂತ ಕೇಳಿದೆ. ಅದಕ್ಕೆ ಅಜ್ಜಿ ಏನು ಹೇಳ್ತು ಗೊತ್ತಾ, 100 ಕತ್ತೆ ಜೊತೆ ಸೇರಿದರೂ ಒಂದು ಕುದುರೆ ಆಗಲ್ಲ ಕಣಪ್ಪ, ನೀನು ಯಾಕೆ ತಲೆ ಕೆಡಿಸ್ಕೊಳ್ತೀಯ ಅಂದ್ಬಿಡ್ತು ಅಜ್ಜಿ. ಭಾಳ ಬುದ್ಧಿವಂತ ಆಕೆ. ಮಿತ್ರ, ಇಡೀ ದೇಶಕ್ಕೆ ಗೊತ್ತಿದೆ. ಆದರೆ ಒಂದು ಕ್ಷಣ ನೀವು ಆಲೋಚನೆ ಮಾಡಿ ನೋಡಿ, ನರೇಂದ್ರ ಮೋದಿಯವರನ್ನು ಸೋಲಿಸಬೇಕು ಅಂತ ಹಠ ಹಿಡಿದಿರೋದು ಹೆಂಗೆ? ಕಾಂಗ್ರೆಸ್ಸಿನ ಹಳೆಯ ಒಬ್ಬ ಮಂತ್ರಿ ಮಣಿಶಂಕರ್ ಅಯ್ಯರ್ ಅಂತ, ಪಕ್ಕಾ ಕಮ್ಯುನಿಸ್ಟ್, ಆ್ಯಂಟಿ ಇಂಡಿಯನ್,
ಅರ್ಬನ್ ನಕ್ಸಲ್ರಲ್ಲಿ ಮೇನ್ ಲೀಡರ್ ಆಗಬಹುದಾಗಿರುವಂಥವನು. ಅವನು ಕಳೆದ ಕೆಲವಾರು ವರ್ಷಗಳ ಹಿಂದೆ, ಒಂದೆರಡು ವರ್ಷಗಳ ಹಿಂದೆ ಪಾಕಿಸ್ತಾನಕ್ಕೆ ಹೋಗಿದ್ದ. ಪಾಕಿಸ್ತಾನಕ್ಕೆ ಹೋಗಿ ಏನು ಮಾತಾಡ್ತಾನೆ ಗೊತ್ತಾ, ಓಪನ್ ಒಂದು ಇಂಟರ್ವ್ಯೂನಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಸಂಬಂಧಗಳು ಸುಧಾರಿಸಬೇಕು ಅಂದರೆ ಏನು ಮಾಡಬೇಕು ಅನ್ನೋ ಪ್ರಶ್ನೆಗೆ ಏನು ಉತ್ತರ ಕೊಡ್ತಾನೆ ಅಂದರೆ ಮೋದಿನ ತೆಗಿಬೇಕು ಅಂತ. ಹಂಗನ್ಬಿಟ್ಟು ಏನಂತಾನೆ ಗೊತ್ತಾ, ದಯಮಾಡಿ ಪಾಕಿಸ್ತಾನದವ್ರು ನಮ್ಗೆ ಹೆಲ್ಪ್ ಮಾಡಿ, ನಾವು ಮೋದಿನ ತೆಗಿಲೇಬೇಕು ಅಂತ ಅಯೋಗ್ಯ ಹೋಗಿ ಶತ್ರು ರಾಷ್ಟ್ರದತ್ತ ಬೇಡತಾನಲ್ಲ. ಕಳೆದ ಒಂದು 6-7 ತಿಂಗಳ ಹಿಂದೆ ಈ ದೇಶದ ಫೇಮಸ್ ಕ್ರಿಕೆಟರ್, ಯಾರು ಪಂಜಾಬಿನ ಕಾಂಗ್ರೆಸ್ಸಿನ ಪ್ರತಿನಿಧಿಯಾಗಿದ್ದಾನೋ, ಸಿದ್ದು ಪಾಕಿಸ್ತಾನಕ್ಕೆ ಹೋದ. ಪಾಕಿಸ್ತಾನಕ್ಕೆ ಹೋದವನು ಇಮ್ರಾನ್ ಖಾನ್ನ ಆ ಸಭೆಯಲ್ಲಿ ಭಾಗವಹಿಸಿದ, ಪ್ರಮಾಣವಚನ ಸ್ವೀಕಾರ ಮತ್ತು ಒಂದೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ. ಅದಾದ್ಮೇಲೆ ಏನು ಮಾಡ್ತಾನೆ ಗೊತ್ತಾ, ISI ಚೀಫ್ನ ಗಟ್ಟಿಯಾಗಿ ತಬ್ಕೊಂಡು ಬಂದ. ನಾನೊಂದು ವಿಡಿಯೋ ನೋಡಿದ್ದೀನಿ, ಆ ವಿಡಿಯೋದಲ್ಲಿ ಇಮ್ರಾನ್ ಖಾನ್ ಏನು ಹೇಳ್ತಾನೆ ಅಂತಂದರೆ, ಪಾಕಿಸ್ತಾನ ಮತ್ತು ಭಾರತ ಚೆನ್ನಾಗಿರಬೇಕು ಅಂತಂದರೆ ಭಾರತದಲ್ಲಿ ಸರ್ಕಾರ ಬದಲಾಗಬೇಕು ಮತ್ತು ಸಿದ್ದು ಥರದವರು ಭಾರತದ ಪ್ರಧಾನಿಯಾಗಬೇಕು, ಆವಾಗ ಮಾತ್ರ ಭಾರತ ಮತ್ತು ಪಾಕಿಸ್ತಾನ ಚೆನ್ನಾಗಿರುತ್ತೆ ಅಂತ ಹೇಳಿದ. ಎರಡನೇ ಪಾಯಿಂಟ್ ನಿಮ್ಮ ಎದುರಿಗೆ ಇಡ್ತಾ ಇರೋದು. ಮೂರನೇ ಪಾಯಿಂಟ್ ನಾನು ನಿಮ್ಮ ಜೊತೆ ಹಂಚಿಕೊಳ್ತೀನಿ. ಕಳೆದ ಕೆಲವಾರು ದಿನಗಳಿಂದ, ಕೆಲವಾರು ತಿಂಗಳುಗಳಿಂದ ಇಲ್ಲಿ ಯಾರ್ಯಾರು ಟ್ವಿಟರಲ್ಲಿದ್ದೀರೋ, ನೀವು ಟ್ವಿಟರ್ ಅಕೌಂಟನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದರೆ ರಾಹುಲ್ ಗಾಂಧಿ ಟ್ವೀಟು ಇದ್ದಕ್ಕಿದ್ದಂತೆ ಕೆಲವೊಂದು ದಿನ 30,000 ರೀಟ್ವೀಟ್ ಆಗುತ್ತೆ, 30,000 ಲೈಕ್ ಆಗಿಬಿಡುತ್ತೆ. ಎಲ್ಲಿಂದ ಲೈಕ್ ಆಗಿಬಿಡುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. 30,000 ಭಾರತೀಯರು ರಾಹುಲ್ ಗಾಂಧಿಯನ್ನು ಪ್ರಾಮಾಣಿಕವಾಗಿ ಒಪ್ತಾರ ಅನ್ನೋದು ನನಗೆ ಡೌಟ್ ಇದೆ, ಅವ್ರ ಪಾರ್ಟಿನವರಿಗೂ ಸೇರಿದಂತೆ. ಆದರೆ ಬಹಳ ಆಶ್ಚರ್ಯ ಏನು ಗೊತ್ತೇನು, ಇತ್ತೀಚೆಗೆ ಇದರ ಡಾಟಾ ಅನಲೈಸ್ ಮಾಡಿ ಟೈಮ್ಸ್ನವರು ಬಿಡುಗಡೆ ಮಾಡಿದ್ದಾರೆ. ಯಾವಾಗ ಯಾವಾಗ ರಾಹುಲ್ ಗಾಂಧಿ ರೀಟ್ವೀಟ್ ಜಾಸ್ತಿ ಆಗುತ್ತೋ ಆ ರೀಟ್ವೀಟ್ ಮಾಡಿರೋರಲ್ಲಿ ಬಹುತೇಕರು ಪಾಕಿಸ್ತಾನಿಯರೇ ಆಗಿರ್ತಾರೆ. ಈ ದೇಶದಲ್ಲಿ, ಈ ಮಹಾರಾಷ್ಟ್ರದಲ್ಲಿ ಒಂದು ಗಲಾಟೆ ಆಯಿತು, ದಲಿತರು ಮತ್ತು ಮರಾಠಗಳ ನಡುವೆ ಎತ್ತಿಕಟ್ಟುವಂಥ ಗಲಾಟೆ. ಆ ಗಲಾಟೆ ದಿನ ಒಂದು ದೊಡ್ಡ ಟ್ರೆಂಡ್ ಆಯಿತು ಟ್ವಿಟರಲ್ಲಿ. ಆ ಟ್ರೆಂಡ್ ಹೇಗಾಯಿತೋ, ಏಕಾಏಕಿ ಹೆಂಗಾಯಿತೋ ಗೊತ್ತಿಲ್ಲ, ಆದರೆ ಬೆಳಗಿನ ಜಾವ 4 ಗಂಟೆಗೆ ಅದನ್ನು ಟ್ವಿಟರಲ್ಲಿ ಟಾಪ್ ಟ್ರೆಂಡ್ಗೆ ತೆಗೆದುಕೊಂಡು ಹೋಗಲಿಕ್ಕೆ, ಇಡೀ ದಿನ ಟಾಪ್ ಟ್ರೆಂಡಲ್ಲಿ ಕೂರಿಸ್ಲಿಕ್ಕೆ ಅಂತ ಪಾಕಿಸ್ತಾನದಿಂದ 100,000 ರೀಟ್ವೀಟ್ಗಳು ಅದಕ್ಕೋಸ್ಕರ ಮಾಡಲಾಗಿತ್ತು. ಇದು ಪಾಕಿಸ್ತಾನ ಭಾರತದ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇರುವಂಥ ಪರಿ. ಎಷ್ಟರ ಮಟ್ಟಿಗೆ ಹಸ್ತಕ್ಷೇಪ ಅಂತಂದರೆ, ಈ ದೇಶದಲ್ಲಿ ತಮಗಿರುವ ಎಲ್ಲ ವ್ಯವಸ್ಥೆಯನ್ನು ಬಳಸಿಕೊಂಡು ಭಾರತವನ್ನು ಒಳಗಿಂದ ವೀಕ್ ಮಾಡಬೇಕು ಅನ್ನೋಂಥ ಪ್ರಯತ್ನ ಇದೆಯಲ್ಲ. ಮಿತ್ರರೇ, ನಾನು ಈ ದೇಶದ ಹಿಂದೂ ಮುಸಲ್ಮಾನ್ ಇಬ್ಬರಿಗೂ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕೆ ಗೊತ್ತೇನು, December 11 ಇವತ್ತಿಗೆ 2 ತಿಂಗಳ ಹಿಂದೆ ನನ್ನ ಹತ್ರ ಒಂದಷ್ಟು ಟ್ವೀಟ್ಸ್ ಇದೆ. ಆ ಟ್ವೀಟ್ಗಳಲ್ಲಿ ಒಂದಿಬ್ಬರು ಏನು ಹೇಳ್ತಾರೆ ಅಂತಂದರೆ, ಇನ್ನೊಂದು 2 ತಿಂಗಳು ಹೋಗಲಿ, ಕೇಳಿಸ್ಕೊಳ್ಳಿ ಚೆನ್ನಾಗಿ, ಇನ್ನೊಂದು 2 ತಿಂಗಳು ಹೋಗಲಿ, ನರೇಂದ್ರ ಮೋದಿ ಎಷ್ಟು ನಕ್ಕಿದ್ದಾರೋ ಅಷ್ಟೇ ಈ ದೇಶದಲ್ಲಿ ಅಳತಾರೆ. ಯಾಕೆ ಅಳತಾರೆ ಅಂತಂದರೆ, ಬಾರ್ಡರಲ್ಲೂ ಅಹಿತಕರ ಘಟನೆಗಳು ನಡೀತವೆ, ದೇಶದೊಳಗೂ ಅಹಿತಕರ ಘಟನೆಗಳು ನಡೀತವೆ, ಈ ಮನುಷ್ಯ ಕಣ್ಣೀರು ಹಾಕೋದನ್ನು ನೀವು ನೋಡ್ತೀರಿ ಅಂತ ಬರೀತಾನೆ December 11. ಅದಾದ್ಮೇಲೆ ಅನೇಕರು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ನೋಡ್ತೀರಿ ಅನ್ನುವಂಥ ಒಂದು ಸೂಕ್ಷ್ಮ ಸಂಗತಿಯನ್ನು ಬಿಚ್ಚಿಡ್ತಾರೆ. ಅದರ ಅರ್ಥ ಏನು ಅಂತಂದರೆ, ಭಾಳ ಜನರಿಗೆ ಇದರ ಕಲ್ಪನೆಗಳು ಸ್ಟ್ರಾಂಗ್ ಆಗಿದ್ದವು ಅಂತ. ಆಶ್ಚರ್ಯ ಏನು ಗೊತ್ತಾ ಮಿತ್ರರೇ, ನನಗೆ ಭಾಳ ಹೆಮ್ಮೆ ಏನು ಅಂತಂದರೆ, ಅವರೇನು ಅಂದ್ಕೊಂಡಿದ್ರು ಅಲ್ಲಿ ಗಲಾಟೆ ಆಗುತ್ತೆ, ಅಷ್ಟು ಅಟ್ಯಾಕ್ ಆದ ತಕ್ಷಣ ಈ ದೇಶದೊಳಗೆ ಹಿಂದೂ ಮುಸಲ್ಮಾನರು ಎಲ್ಲ ಕಡೆ ಕಿತ್ತಾಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ, ನರೇಂದ್ರ ಮೋದಿಗೆ ಬಾರ್ಡರ್ನೂ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ, ಒಳಗಿರುವಂಥ ಹಿಂದೂ ಮುಸಲ್ಮಾನ್ ದಂಗೆನೂ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ, ಕೊನೆಗೆ ಎಲೆಕ್ಷನ್ ಬಂದ್ಬಿಡುತ್ತೆ, ನರೇಂದ್ರ ಮೋದಿ ಏನೂ ಮಾಡಲಿಕ್ಕಾಗದೆ ಜನರ ಮುಂದೆ ಕಣ್ಣೀರು ಹಾಕ್ಕೊಂಡು ನಿಂತ್ಕೊಂಡು ಬಿಡ್ತಾರೆ, ಎಲೆಕ್ಷನಲ್ಲಿ ಸೋಲ್ತಾರೆ ಎನ್ನುವಂಥ ಟೋಟಲ್ ಯೋಜನೆ. ಆದರೆ ಈ ದೇಶದ ಹಿಂದೂ ಮುಸಲ್ಮಾನರು ಹೆಂಗಾದರು ಅಂತಂದರೆ, ಯಾವಾಗ ಪುಲ್ವಾಮಾ ದಾಳಿ ಆಯಿತೋ ಈ ದೇಶದ ಅನೇಕ ಮುಸಲ್ಮಾನರು ಅವರು ಬೀದಿಗೆ ಬಂದು ಪಾಕಿಸ್ತಾನ್ ಮುರ್ದಾಬಾದ್ ಅನ್ನೋ ಘೋಷಣೆ ಕೂಗೋದ್ರ ಮೂಲಕ ಈ ದೇಶದೊಂದಿಗೆ ಒಟ್ಟಾಗಿದ್ದೀವಿ ಅಂತ ತೋರಿಸಿದ್ರಲ್ಲ, ಪಾಕಿಸ್ತಾನದ ಒಟ್ಟು ಉದ್ದೇಶ ಫೇಲ್ ಆಯಿತು. ಈ ದೇಶದ ಹಿಂದೂಗಳು, ಈ ದೇಶದ ಮುಸಲ್ಮಾನರು ಲೋಕಲ್ ಮುಸಲ್ಮಾನರ ಜೊತೆ ಜಗಳಕ್ಕೆ ನಿಲ್ಲಿಲ್ಲ, ಬದಲಾಗಿ ಎಲ್ಲರೂ ಒಟ್ಟಾಗಿ ಪಾಕಿಸ್ತಾನದ ವಿರುದ್ಧ ತಮ್ಮ ಒಟ್ಟಾರೆ ಆಕ್ರೋಶವನ್ನು ಕೇಂದ್ರೀಕರಿಸಿದ್ರಲ್ಲ, ಅವರ ಒಟ್ಟಾರೆ ಉದ್ದೇಶ ಫೇಲ್ಯೂರ್ ಆಗಿ ಇವತ್ತು ಎಲ್ಲರೂ ಗಾಬರಿ ಪಟ್ಟುಕೊಂಡು ನಿಂತ್ಕೊಂಡು ಬಿಟ್ಟಿದ್ದಾರೆ. ಇದು ಮಾಡಿದ್ರಿಂದಾಗಿ ಹೊಡೆತನೇ ಆಗೋಗ್ಬಿಡುತ್ತಲ್ಲ ಅಂತ ಟೆನ್ಷನ್ಗೆ ಬೀಳುವಂಥ ವಾತಾವರಣ ಬಂದಿದೆಯಲ್ಲ. ಮಿತ್ರ, ಕಾಶ್ಮೀರ ಯಾಕೆ ಹಿಂಗಾಯ್ತು? ಅವರು ಸ್ವಲ್ಪ ಟಚ್ ಮಾಡೋ ಪ್ರಯತ್ನ ಪಟ್ಟರು, ನಾನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೀನಿ. ಮೋಸ್ಟ್ಲಿ ನನಗೆ ಮೋದಿ ಬಗ್ಗೆನೇ ಮಾತಾಡ್ತೀನಿ ಅಂತ ತಿಳ್ಕೊಳ್ಬೇಡಿ, ನನ್ನ ಜೀವನದ ಉದ್ದೇಶವೂ ಅಲ್ಲ, ಗುರಿಯೂ ಅಲ್ಲ. ಆದರೆ ನಾವು ಒಟ್ಟಾರೆ ಎಜುಕೇಟೆಡ್ ಆಗಲಿಲ್ಲ ಅಂತಂದರೆ, ಈ ವಿಚಾರದಲ್ಲಿ ನಮಗೆ ಬೇಕಾಗಿರುವಂಥ ಪ್ರಕಾಶ ಜ್ಞಾನ ಸಿಗಲಿಲ್ಲ ಅಂತಂದರೆ ಈ ಪ್ರಾಬ್ಲಮ್ಗಳು ಹಿಂಗೆ ನಡೀತವೆ. ಸ್ವಾತಂತ್ರ್ಯ ಬಂದಿದ್ದು 1947 ನಮಗೆ. ಸ್ವಾತಂತ್ರ್ಯ ಬಂದಾಗ ಈ ದೇಶದ 3 ಪೀಸುಗಳು ಹೊರಗಡೆ ಇದ್ದವು, ಒಂದು ಹೈದರಾಬಾದ್, ಇನ್ನೊಂದು ಜುನಾಗಢ, ಅದು ಗುಜರಾತ್ನ ಹತ್ರ ಇತ್ತು, ಮತ್ತೊಂದು ಕಾಶ್ಮೀರ.
ಹೈದರಾಬಾದನ್ನ ಯಾವ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಅಂತ ನಿಶ್ಚಯ ಮಾಡಿದ್ರು ಸರ್ದಾರ್ ಪಟೇಲ್ರು. ಜುನಾಗಢದಲ್ಲಿ ಮುಸಲ್ಮಾನ್ ನವಾಬ ಇದ್ದ, ಹಿಂದೂಗಳು ಬಹುತೇಕ ಇದ್ರು. ಇವನೇನ್ ಮಾಡ್ದ, ಮೊಹಮ್ಮದ್ ಅಲಿ ಜಿನ್ನಾ ಜುನಾಗಢದಲ್ಲಿ ಮತಗಣನೆ ಮಾಡೋಣ ಅಂತಂದ. ಮತಗಣನೆ ಮಾಡಿದ್ಮೇಲೆ ಅದು ಭಾರತಕ್ಕೆ ಸೇರ್ಕೊಳ್ತು. ಯಾಕೆ ಮತಗಣನೆ ಮಾಡಿಸ್ದ ಅಂತಂದ್ರೆ, ಕಾಶ್ಮೀರದಲ್ಲಿ ಮತಗಣನೆ ಮಾಡಿದ್ರೆ ಅಲ್ಲಿ ಮುಸಲ್ಮಾನರು ಬಹುತೇಕ ಇರೋದ್ರಿಂದ ಅದು ಅಲ್ಲಿಗೆ ಹೋಗ್ಬಿಡುತ್ತೆ ಅಂತ ಅವನಿಗೆ ಗೊತ್ತಿತ್ತು. ಆದರೆ ಕಾಶ್ಮೀರದ ರಾಜ ಹೇಳಿದ, ನಾನು ಪಾಕಿಸ್ತಾನಕ್ಕೆ ಹೋಗಲ್ಲ, ಭಾರತಕ್ಕೆ ಸೇರ್ಕೊಳ್ತೀನಿ ಅಂತ ಅಕ್ಸೆಷನ್ ಪತ್ರಕ್ಕೆ ಸೈನ್ ಮಾಡಿಬಿಟ್ಟ. ಯಾವಾಗ ಕಾಶ್ಮೀರದ ರಾಜ ಭಾರತಕ್ಕೆ ಬರ್ತೀನಿ ಅಂತಾಯ್ತೋ, ಮೊಹಮ್ಮದ್ ಅಲಿ ಜಿನ್ನಾ ಕಾಶ್ಮೀರದ ಮೇಲೆ ಸೈನ್ಯ ತಗೊಂಡು ದಾಳಿ ಮಾಡಿದ. ದಾಳಿ ಮಾಡಿದಾಗ ಭಾರತ ಅವನನ್ನು ರಿಟ್ಯಾಲಿಯೇಟ್ ಮಾಡಿ 2/3 ಆಫ್ ಕಾಶ್ಮೀರನ್ನ ನಾವು ಉಳಿಸ್ಕೊಂಡ್ವಿ, 1/3 ಆಫ್ ಕಾಶ್ಮೀರದ ಮೇಲೆ ಅವರು ಆಕ್ರಮಣ ಮಾಡಿಕೊಂಡು ಅವ್ರು ಗಳಿಸಿಕೊಂಡ್ರು. ನಾವು ಈ ಯುದ್ಧದ ಆಕ್ರಮಣದ ಸಂದರ್ಭದಲ್ಲಿ ಪಾಕಿಸ್ತಾನದ ಗಡಿಯೊಳಕ್ಕೂ ನುಗ್ಗಿ ಅನೇಕ ಭೂಪ್ರದೇಶವನ್ನು ವಶಪಡಿಸ್ಕೊಂಡ್ವಿ. ನಾವೇನಾದರೂ ಅವಾಗ ವಶಪಡಿಸ್ಕೊಂಡಿದ್ದಿನಷ್ಟು ನಮ್ಮ ಹತ್ರನೇ ಇಟ್ಕೊಂಡಿದ್ದಿದ್ರೆ ಪಾಕಿಸ್ತಾನ ಬಾಲ ಮುದುರ್ಕೊಂಡು ಆ ಜಾಗ ನಮಗೆ ಬಿಟ್ಕೊಡಿ, ನಾವು ವಶಪಡಿಸ್ಕೊಂಡಿದ್ದು ನಿಮ್ಗೆ ಬಿಟ್ಕೊಟ್ಬಿಡ್ತೀವಿ, ಇನ್ನು ಮುಂದೆ ಕಾಶ್ಮೀರದಲ್ಲಿ ತಲೆ ಹಾಕಿ ಮಲಗಲ್ಲ ಅಂತ ಹೇಳಿರ್ತಿತ್ತು. ಆದರೆ ನನ್ನ ದೇಶದ ಮೊದಲ ಪ್ರಧಾನಮಂತ್ರಿಗೆ ತಾನು ವಿಶ್ವಸಂಸ್ಥೆಯ ದೃಷ್ಟಿಯಲ್ಲಿ ಗ್ರೇಟ್ ಮ್ಯಾನ್ ಆಗಬೇಕು ಅನ್ನೋಂಥ ಕಲ್ಪನೆ ಇತ್ತಲ್ಲ, ಈ ಪ್ರಾಬ್ಲಮ್ನ ತೆಗೆದುಕೊಂಡೋಗಿ ವಿಶ್ವಸಂಸ್ಥೆಯ ಮುಂದಿಟ್ಟ. ಯಾವಾಗ ವಿಶ್ವಸಂಸ್ಥೆಯ ಮುಂದಿಟ್ಟನೋ, ವಿಶ್ವಸಂಸ್ಥೆ ಹೇಳ್ತು ಭಾರತ ಎಲ್ಲಿವರೆಗೂ ಆಕ್ರಮಣ ಮಾಡಿತ್ತೋ ಅಲ್ಲಿಂದ ಭಾರತ ವಾಪಸ್ ಹೋಗಲಿ, ಕಾಶ್ಮೀರ ಎಲ್ಲಿವರೆಗೂ ಪಾಕಿಸ್ತಾನ ವಶಪಡಿಸ್ಕೊಂಡಿತ್ತೋ ಅಲ್ಲಿಂದ ಅವರು ವಾಪಸ್ ಹೋಗಲಿ, ಇಬ್ಬರು ಹಳೆಯ ಸ್ಥಿತಿಗೆ ಬಂದ ಮೇಲೆ ನಾನು ಬಂದು ಯಾರಿಗೆ ಏನು ಸೇರಬೇಕು ಅಂತ ಹೇಳ್ತೀನಿ ಅಂತ. ನಾವು ನಿಯತ್ತಾಗಿ ವಾಪಸ್ ಬಂದ್ವಿ, ಆದರೆ ಪಾಕಿಸ್ತಾನದವರು ವಾಪಸ್ ಹೋಗಲೇ ಇಲ್ಲ. ಯಾವಾಗ ಪಾಕಿಸ್ತಾನದವರು ವಾಪಸ್ ಹೋಗಲಿಲ್ವೋ ಆಗ ಜನಮತಗಣನೆ ಮಾಡಬೇಕು ಅನ್ನುವಂತ ಒಂದು ಒಂದು ಚಿಂತನೆ ಏನಿತ್ತು ಅದು ಮುರಿದು ಬಿತ್ತು. ಯಾಕೆಂದ್ರೆ ನೀವು ಕಾಶ್ಮೀರವನ್ನೇ ಬಿಟ್ಕೊಡ್ಲಿಲ್ಲ ಪೂರ್ತಿ, ಇನ್ನು ಜನಮತಗಣನೆ ಇಲ್ಲಿಂದ ಮೊದಲು ಜಾಗ ಖಾಲಿ ಮಾಡಿ ಅಂತ. ಪಾಕಿಸ್ತಾನಕ್ಕೆ ಕಾಶ್ಮೀರ ಬೇಕಾಗಿರಲಿಲ್ಲ, ಕಾಶ್ಮೀರದ ನೆಪದಲ್ಲಿ ಭಾರತವನ್ನ ಒಳಗಿಂದ ರಕ್ತ ಹರಿಯುವಂತೆ ಮಾಡುವಂತ ಅಗತ್ಯ ಇತ್ತು. ಕಾಶ್ಮೀರವನ್ನ ಜಾಗತಿಕ ಮಟ್ಟದ ಭಾರತದ ಪಾಲಿಗಿನ ವೃಣವಾಗಿ ಮಾಡಿಟ್ರು. ಮತ್ತೆ ಮುಂದೇನಾಯ್ತು, 1948 ವಾರನ್ನು ನಾವು ಗೆದ್ವಿ, ಅದಾದ್ಮೇಲೆ ಪಾಕಿಸ್ತಾನ 1965 ಮತ್ತೊಂದು ಸಲ ದಾಳಿ ಮಾಡಿತು. ಈ ಬಾರಿ ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡಿದಾಗ ಭಾರತ ಪಾಕಿಸ್ತಾನವನ್ನು ಹೆಂಗೆ ಬಡಿತು ಅಂತಂದರೆ, ಈ ದೇಶದ ಅವತ್ತಿನ ಪ್ರಧಾನಮಂತ್ರಿ ಇದ್ರಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ, ಅವ್ರು ಹೇಳಿದರು ಅಗತ್ಯ ಬಿದ್ದರೆ ಸೈನಿಕರು ಗಡಿ ದಾಟಿಕೊಂಡು ಆಕ್ರಮಣ ಮಾಡಿ, ಜಗತ್ತನ್ನು ಕೇಳಿದರೆ ಉತ್ತರ ನಾನು ಕೊಡ್ತೀನಿ, ನೀವೇನು ತಲೆ ಕೆಡಿಸ್ಕೊಳ್ಬೇಡಿ, ನೀವು ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸಿ ಅಂತ. ಈ ದೇಶದ ಸೇನೆ ಲಾಹೋರ್ನವರೆಗೂ ನುಗ್ಗಿತ್ತು. ನಾವು ಹೆಚ್ಚು ಕಡಿಮೆ 2,000 square kilometers 2,000 ಚದರ ಮೈಲಿಯಷ್ಟು ಚದರ ಕಿಲೋಮೀಟರ್ಗಳಷ್ಟು ಭೂಭಾಗವನ್ನು ಪಾಕಿಸ್ತಾನದನ್ನು ವಶಪಡಿಸ್ಕೊಂಡಿದ್ವಿ. ಪಾಕಿಸ್ತಾನ ನಮ್ಮದು 500 ಚದರ ಕಿಲೋಮೀಟರ್ ಭೂಭಾಗವನ್ನು ವಶಪಡಿಸ್ಕೊಂಡಿತ್ತು. ನಾವು ವಶಪಡಿಸ್ಕೊಂಡಿದ್ದು ಭೂಭಾಗ ಅತ್ಯಂತ ಫಲವತ್ತಾಗಿರೋ ಮತ್ತು ಅತ್ಯಂತ ಸಮೃದ್ಧಿಯಾಗಿರೋ ಭೂಪ್ರದೇಶ ಲಾಹೋರ್ ಸಿಯಾಲ್ಕೋಟ್ ಭಾಗ. ಪಾಕಿಸ್ತಾನ ಕಚ್ಚಿನಲ್ಲಿರುವಂಥ ರಣಭೂಮಿಯನ್ನು ಅಥವಾ ಮರಳುಗಾಡನ್ನು ವಶಪಡಿಸ್ಕೊಂಡಿತ್ತು. ಅವ್ರಿಗೆ ಏನೂ ಲಾಭ ಇರಲಿಲ್ಲ ಅದರಿಂದ. ಯಾವ ಕಾರಣಕ್ಕೂ ಅದರಿಂದ ವಾಪಸ್ ಬರಲ್ಲ ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಕೂತಿದ್ರು. ರಷ್ಯಾ ಮಧ್ಯೆ ಬಂದ್ಬಿಡ್ತು. ರಷ್ಯಾ ಮಧ್ಯೆ ಬಂದು ಇಬ್ಬರಿಗೂ ಸಂಧಾನ ಮಾಡಿಸ್ತೀನಿ ಅಂತ ಕರ್ಕೊಂಡೋಯ್ತು. ಸಂಧಾನ ಮಾಡಿಸುವ ನೆಪದಲ್ಲಿ ಏನಾಯ್ತೋ ಗೊತ್ತಾಗಲಿಲ್ಲ, ವಾಪಸ್ ಲಾಲ್ ಬಹದ್ದೂರ್ ಶಾಸ್ತ್ರಿ ದೇಶಕ್ಕೆ ಜೀವಂತವಾಗಿ ಬರಲೇ ಇಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ತೀರ್ಕೊಂಡ್ರು ಅಥವಾ ಅವರನ್ನು ಕೊಲ್ಲಲಾಯಿತು. ನಾನು ತುಂಬ ಎಚ್ಚರಿಕೆಯಿಂದ ಈ ಮಾತನ್ನು ಹೇಳ್ತಿದ್ದೀನಿ. ಇಷ್ಟಾದರೂ ಪಾಕಿಸ್ತಾನಕ್ಕೆ ಬುದ್ಧಿ ಬರಲಿಲ್ಲ. 1971 ಇದೇ ದೇಶ ಪಾಕಿಸ್ತಾನದ ಮೇಲೆ, ಪೂರ್ವ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿತು. ದಾಳಿ ಮಾಡಿ 90,000 ಸೈನಿಕರನ್ನು ಭಾರತೀಯರು ಪಾಕಿಸ್ತಾನದ ಸೈನಿಕರನ್ನು ವಶಪಡಿಸ್ಕೊಂಡಿದ್ರು. ಮಿತ್ರರೇ, ಜಗತ್ತಿನಲ್ಲಿ ಇಷ್ಟು ದೊಡ್ಡ ಮಟ್ಟದ ಸೈನಿಕರನ್ನು ಯಾವುದಾದ್ರೂ ತೀಕ್ಷ್ಣ ಮಟ್ಟದ ಚುರುಕು ಮಟ್ಟದ ಯುದ್ಧದಲ್ಲಿ ವಶಪಡಿಸ್ಕೊಂಡಿದ್ರೆ ಅದು ಭಾರತೀಯ ಸೈನಿಕರು ಪಾಕಿಸ್ತಾನದ ಸೈನಿಕರನ್ನ ವಶಪಡಿಸಿಕೊಂಡಿದ್ದೆ. ಇನ್ ಯಾವುದೂ ರೆಕಾರ್ಡ್ ಇಲ್ಲ. ಹಿಂಗೆ ಇವತ್ತಿಗೂ ಪಾಕಿಸ್ತಾನ ಇದೊಂದು ನೆನಪಿಸ್ಕೊಂಡು ಅವರು ತಲೆ ಮೇಲೆತ್ತಬಾರ್ದು, ಅಷ್ಟು ಅವಮಾನ ಅವರಿಗೆ. ಆದರೆ ಇಂದಿರಾ ಗಾಂಧಿ ನಮ್ಮ ಸೈನಿಕರು ಗೆದ್ದ ಯುದ್ಧವನ್ನು ತಾವು ಈ ಮೇಜಿನ ಮೇಲೆ ಸೋತರು, ಒಪ್ಪಂದದ ಮೇಜಿನ ಮೇಲೆ ಸೋತರು. ಪರಿಣಾಮ ಏನಾಯಿತು, ನಾವು 90,000 ಸೈನಿಕರನ್ನ ಬಿಟ್ಕೊಟ್ವಿ, POKನೂ ವಾಪಸ್ ಪಡ್ಕೊಳ್ಳಿಲ್ಲ. ಅವತ್ತೊಂದಿಟ್ಕೊಂಡು POK ಏನು, ಅರ್ಧ ಪಾಕಿಸ್ತಾನ ಕೇಳಿದ್ರು ಪಾಕಿಸ್ತಾನ ಕೊಡಬೇಕಿತ್ತು, ಅಷ್ಟು ನಾಚಿಕೆ ಆಗಬೇಕು ಅವರಿಗೆ. ಆದರೆ ಭಾರತ ಸೈನಿಕರನ್ನ ಬಿಟ್ಕೊಡ್ತು, 1 inch ಎಕ್ಸ್ಟ್ರಾ ಜಾಗವನ್ನು ನಮ್ದನ್ನ ಪಡ್ಕೊಳ್ಳಿಲ್ಲ. ಆಗಲೂ ನಮ್ಗೆ ಚಾನ್ಸ್ ಇತ್ತು. ಇಷ್ಟು ಸಂದರ್ಭ ಏನು ಮಜಾ ಗೊತ್ತಾ, ಕಾಶ್ಮೀರದಲ್ಲಿ ಇದ್ದಂಥ ಎಲ್ಲ ಮುಸಲ್ಮಾನರು 100% ಭಾರತದ ಪರವಾಗಿ ಇತ್ತು. ಆಲ್ಮೋಸ್ಟ್ 1970-75 ಹೆಂಗಿತ್ತು ಭಾರತದ ಪರವಾಗಿ ಅವರ ಚಿಂತನೆ ಅಂತಂದರೆ, 1965 ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡುವ ಸಾಧ್ಯತೆಗಳಿದೆ ಅಂತ ಭಾರತಕ್ಕೆ ಸುದ್ದಿ ಮುಟ್ಟಿಸಿದ್ದೇ ಲೋಕಲ್ ಮುಸ್ಲಿಮರು.
99 ಕರ್ಗಿಲ್ ನಲ್ಲಿ ಯುದ್ಧ ಆಗ್ತಿದೆ, ಕರ್ಗಿಲ್ ನಲ್ಲಿ ಬಂದು ಕೂತಿರೋರು ಬೇರೆ ಇದ್ದಾರೆ ಅಂತ ನಮಗೆ ಸುದ್ದಿ ಮುಟ್ಟಿಸಿದ್ದು ಕಾರ್ಗಿಲ್ ಭಾಗದಲ್ಲಿರುವಂತಹ ಶಿಯಾ ಮುಸಲ್ಮಾನ. ನಮ್ಮ ಜೊತೆ ಬಹಳ ಚೆನ್ನಾಗಿತ್ತು ವಾತಾವರಣ. ಆದರೆ ಇಷ್ಟೊತ್ತಿಗೆ ಅಮೆರಿಕ ಏನ್ ಮಾಡ್ತು, ತನ್ನ CIA ಏಜೆಂಟ್ಗಳ ಮೂಲಕ ಪಾಕಿಸ್ತಾನದ ISI-ನವರಿಗೆ ಸ್ಪೆಷಲ್ ಟ್ರೈನಿಂಗ್ ಕೊಡ್ತು. ಟ್ರೈನಿಂಗ್ ಯಾಕೆ ಅಂದರೆ, ರಷ್ಯಾದಲ್ಲಿ ಅಫ್ಘಾನಿಸ್ತಾನಿಗಳನ್ನು ಕಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಏನು ಟ್ರೈನಿಂಗ್ ಕೊಡ್ತೋ ಆ ಟ್ರೈನಿಂಗ್ ಅನ್ನು ಚೆನ್ನಾಗಿ ಬಳಸ್ಕೊಂಡಂತ ISI ರಷ್ಯಾನ ಛಿದ್ರ ಛಿದ್ರ ಮಾಡಿ USSR ಮಾಡ್ತು. ಆನಂತರ ಮುಂದೇನು ಕೆಲಸ ಅಂತ ಕೇಳಿದಾಗ ಕಾಶ್ಮೀರದಲ್ಲಿ ಕಳಿಸ್ತೀವಿ ಅಂತ. 3 ಯುದ್ಧ ಮಾಡಿ ಸೋತಿದ್ರಲ್ಲ, ಈಗ ಅವ್ರಿಗೆ ಬೇರೇನೂ ದಾರಿ ಇರಲಿಲ್ಲ, ಭಾರತದ ಮೇಲೆ ಯುದ್ಧ ಮಾಡಿದ್ರೆ ಸೋಲ್ತೀವಿ ಅಂತ ಪಾಕಿಸ್ತಾನಕ್ಕೆ ಗೊತ್ತಿತ್ತು. ಅವರಿಗೆ ಈಸಿ ಮತ್ತು ಚೀಪೆಸ್ಟ್ ವೇ ಅಂತ ಯಾವುದಾದ್ರೂ ಇದ್ರೆ ಹೇಗಾದರೂ ಮಾಡಿ, ಹೇಗಾದರೂ ಮಾಡಿ ಭಾರತದ ಒಳಗೆ ಭಯೋತ್ಪಾದಕರನ್ನು ತಳ್ಳಿ ಅವರ ಮೂಲಕ ನಾವಿದನ್ನು ಗೆಲ್ಲಬೇಕು ಎನ್ನುವ ಕಾರಣವನ್ನು ಮುಂದಿಟ್ಕೊಂಡು ನಿಧಾನವಾಗಿ ತರುಣರ ಬ್ರೈನ್ ವಾಶ್ ಮಾಡಿ ಕಾಶ್ಮೀರದ ಒಳಕ್ಕೆ ತಳ್ಳಲಾಯಿತು. ಮಿತ್ರೆ 90s-ನಲ್ಲಿ 90s-ದಶಕದಲ್ಲಿ ಕಾಶ್ಮೀರದ ಪರಿಸ್ಥಿತಿ ಹೆಂಗಾಗಿತ್ತು ಅಂತಂದರೆ, ತುಂಬಿ ಹೋಗಿದ್ದಂಥ ಅಲ್ಲಿನ ಪಂಡಿತರನ್ನು ಒಬ್ಬೊಬ್ಬರನ್ನಾಗಿ ಓಡಿಸಲಾಯಿತು. ಯಾರಾದರೂ ಇಲ್ಲಿ 90s ನೆನಪಿದ್ದವ್ರಿಗೆ ಗೊತ್ತಿರುತ್ತೆ, ನಾನು ಆಗ ಹೈಸ್ಕೂಲ್ಗಳಿಗೆ ಪ್ರೈಮರಿ ಸ್ಕೂಲ್ಗಳಿಗೆ ಹೋಗ್ತಿದ್ದವನು. ಪೇಪರ್ ನೋಡಿದರೆ ದಿನ ಬೆಳಗಾದರೆ ಬರ್ತಿತ್ತು, ಪಂಡಿತರ ಮನೆಗಳಿಗೆ ನುಗ್ಗಿದಂಥ ಭಯೋತ್ಪಾದಕರು ಅವರ ಪತ್ನಿಯರನ್ನು ಸಪರೇಟ್ ಮಾಡಿ ಪಂಡಿತರನ್ನು ಸಾಲಾಗಿ ನಿಲ್ಲಿಸಿ ಅಷ್ಟು ಜನರನ್ನು ಗುಂಡಿಟ್ಟು ಕೊಂದುಬಿಟ್ರು. ಈ ಸಾಲುಗಳನ್ನು ಓದಿದ್ದೀವಿ ನಾವು, ಅನೇಕ ಹೆಣ್ಣು ಮಕ್ಕಳ ಕಥೆಗಳನ್ನು ಓದಿದ್ದೀನಿ. ಎಕ್ಸೋಡಸ್ ಅಂತ ಒಂದು ಪುಸ್ತಕ ಇದೆ, ಓದಿದರೆ ಕಣ್ಣಲ್ಲಿ ನೀರಲ್ಲ ರಕ್ತ ಬರುತ್ತೆ. ಒಂದು ಹೆಣ್ಮಗಳು ಟೀಚರು, ಆಕೆ ಹೇಳಿದ್ಲು, ನಾನೇ ಈ ಹುಡುಗರಿಗೆ ಪಾಠ ಮಾಡಿದ್ದೀನಿ, ಇವರೆಲ್ಲ ಇಷ್ಟು ಕ್ರೂರಿಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ, ಇವರೆಲ್ಲ ಸುಳ್ಳು ಹೇಳ್ತಾರೆ ಅಂತ ಹೇಳಿದರೆ, ಆಕೆ ಪಾಠ ಮಾಡಿದ ಹುಡುಗರೇ ಆಕೆಯ ಮೇಲೆ ಅತ್ಯಾಚಾರ ಮಾಡಿ ಸೆನ್ಸಾರ್ ಮಾಡಬೇಕಾಗಿರುವಂಥ ಸಂಗತಿ ಹೇಳ್ತೀನಿ ನಾನು, ಕೇಳಲಿಕ್ಕಾಗಲ್ಲ ಇದನ್ನು. ಆ ಹೆಣ್ಣು ಮಗಳನ್ನು ಎರಡೂ ಕಾಲು ಎಳೆದು ಆಕೆಯನ್ನು ಈ ಮೆಕ್ಯಾನಿಕಲ್ ಸಾ ಇರುತ್ತಲ್ಲ ಮರ ಕಟ್ ಮಾಡುವಂಥ ಸಾ, ಅದಕ್ಕಿಟ್ಟು ಎರಡು ಪೀಸ್ ಮಾಡಿ ಹರಿದು ಬಿಸಾಡಲಾಯಿತು ಆಕೆಯನ್ನು. ಇದು ಕಾಶ್ಮೀರದ ರೌರವ ನರಕ ಆಗಿತ್ತು. ಹೆಂಗಾಗೋಯ್ತು ಅಂತಂದರೆ, ಪಂಡಿತರು ಎದ್ದುವೋ ಬಿದ್ದುವೋ ಅಂತ ಓಡಿ ಬಂದರು. ನಾನು ಯಾಕೆ ಈ ಘಟನೆ ಹೇಳ್ತಿದ್ದೀನಿ ಗೊತ್ತಾ, ಇತ್ತೀಚೆಗೆ ಮಾತಾಡ್ತಾ ಒಂದಷ್ಟು ಪತ್ರಕರ್ತರು ಹೇಳ್ತಾ ಇದ್ರು, ಅವನು ಭಾಳ ಒಳ್ಳೆ ಹುಡುಗ ಇದ್ದ ಆದಿಲ್ದಾರ್, ಸೈನಿಕರು ಒಂದಿನ ಅವನಿಗೆ ಹೊಡೆದ್ರು, ಆ ಕೋಪಕ್ಕೆ ಅವನು ಭಯೋತ್ಪಾದಕನಾದ ಅಂತ. ಆದರೆ 500,000 ಪಂಡಿತರನ್ನು ಓಡಿಸಿಬಿಟ್ರಲ್ಲ ನೀವು, ಆ ಕಾರಣಕ್ಕೆ 500,000 ಪಂಡಿತರು ಭಯೋತ್ಪಾದಕರಾಗಬೇಕಾಗಿತ್ತಲ್ಲ, ಅವ್ರು ಯಾಕೆ ಭಯೋತ್ಪಾದಕರಾಗಲಿಲ್ಲ, ಇವ್ರು ಮಾತ್ರ ಯಾಕೆ ಭಯೋತ್ಪಾದಕರಾದರು, ಯಾಕೆ ಈ ಪ್ರಶ್ನೆ ಯಾವತ್ತೂ ಯಾರೂ ಕೇಳಲಿಲ್ಲ. ಆದರೆ ಆಶ್ಚರ್ಯ ಮಿತ್ರರೇ, ಪಂಡಿತರು ಆಚೆ ಹೋದ ನಂತರ ಕಾಶ್ಮೀರದ ಟೋಟಲ್ ಸ್ಟೇಟಸ್ ಚೇಂಜ್ ಆಗುತ್ತೆ. ನಾನು ಕಾಶ್ಮೀರಿಗೆ, ನಾನು ಯಾಕೆ ಕಾಶ್ಮೀರದ ಬಗ್ಗೆ ಇಷ್ಟೊಂದು ಪ್ರೀತಿ ಅಂತಂದರೆ, ನಾನು ಕಾಶ್ಮೀರಕ್ಕೆ ಹಾಸನಕ್ಕೆ ಎಷ್ಟು ಬಾರಿ ಬಂದಿದ್ದೀನೋ ಅದಕ್ಕಿಂತ ಜಾಸ್ತಿ ಬಾರಿ ಕಾಶ್ಮೀರಕ್ಕೆ ಹೋಗಿದ್ದೀನಿ. ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾನು ಎಷ್ಟು ಬಾರಿ ಕಾಶ್ಮೀರಕ್ಕೆ ಹೋಗಿದ್ದೀನಿ ಅಂತಂದರೆ, ಕಾಶ್ಮೀರದ ಅನೇಕ ಜಿಲ್ಲೆಗಳಲ್ಲಿ ಅನೇಕ ವ್ಯಕ್ತಿಗಳ ಮಿತ್ರರನ್ನು ನಾನು ಹೊಂದಿದ್ದೀನಿ, ಅವ್ರ ಜೊತೆ ಮಾತಾಡಲಿಕ್ಕೆ ನನ್ನ ಹತ್ರ ಸಾಧ್ಯ ಆಗುತ್ತೆ. ಅಷ್ಟರ ಮಟ್ಟಿಗೆ ಕಾಶ್ಮೀರವನ್ನು ನಾನು ನೋಡ್ಕೊಂಡು ಬಂದಿದ್ದೀನಿ, ಅದ್ರ ಜೊತೆಗೆ ಒಂದಾಗುವಂಥ ಪ್ರಯತ್ನ ಮಾಡಿದ್ದೀನಿ. ಒಂದ್ಸಲ ನಾನು ಕಾಶ್ಮೀರಕ್ಕೆ ಹೋದಾಗ ಅವತ್ತಿನ ಭಾರತದ ಪ್ರಧಾನಮಂತ್ರಿಗಳಾಗಿರುವಂಥ ಮನಮೋಹನ್ ಸಿಂಗ್ರು ಬರುವಂಥ ಕಾರ್ಯಕ್ರಮ ಇತ್ತು. ಸೋಪುರ್ ಕಾಶ್ಮೀರದ ಅತ್ಯಂತ ಭಯಗ್ರಸ್ತವಾಗಿರುವಂಥ ಪ್ರದೇಶಕ್ಕೆ ನಾನು ಹೋಗಿದ್ದೆ. ಅಲ್ಲಿನ ಒಂದು ಜಮೀನಲ್ಲಿದ್ದು ಅಲ್ಲಿ ಒಬ್ಬರ ಮನೆಯಲ್ಲೂ ಕೂಡ ಉಳ್ಕೊಂಡಿದ್ದೆ. ಹೋಗಬೇಕಾದ್ರೆ ಎಲ್ಲ ನಾರ್ಮಲ್, ವಾಪಸ್ ಬರಬೇಕಾದ್ರೆ ದಾರಿಯುದ್ದಕ್ಕೂ ಪಾಕಿಸ್ತಾನ್ ಜಿಂದಾಬಾದ್ ಫ್ಲಾಗ್ಗಳು. ನಾನು ಕೇಳಿದೆ, ನೆನ್ನೆ ನಾರ್ಮಲ್ ಆಗಿತ್ತಲ್ಲ, ಇವತ್ತು ಯಾಕೆ ಹಿಂಗೆ ಅಂತಂದರೆ, ಈ ದೇಶದ ಪ್ರಧಾನಮಂತ್ರಿ ಬರ್ತಿದ್ದಾರಲ್ಲ ವೆಲ್ಕಮ್ಗೆ ಅಂದರು. ನಾನು ಕೇಳಿದೆ ಯಾಕೆ ಹಿಂಗೆ, ಅವನನ್ನು ಭಾಳ ಚೆನ್ನಾಗಿ ಹೇಳ್ದ, ಈ ದೇಶವನ್ನು ನಾವು ಹೆದರಿಸ್ಕೊಂಡು ಇಟ್ಕೊಳ್ಳಿಲ್ಲ ಅಂತಂದರೆ ಈ ದೇಶ ಜನ ನಮ್ಮನ್ನು ಕೇರ್ ಮಾಡಲ್ಲ, ಅದಕ್ಕೆ ಹೆದರಿಸ್ಕೊಂಡು ಇಟ್ಕೊಳ್ಳೋ ಪ್ರಯತ್ನ ನಾವು ಮಾಡ್ತೀವಿ ಅಂತ. ಏನು ದಿಮಾಕು. ನಾನು ಕೇಳಿದೆ ಯಾಕೆ ಹಿಂಗೆ ಅಂದಾಗ ಅವನಂದ, ಮೊದಲೆಲ್ಲ ನಾನು ಚಿಕ್ಕವನಿರುವಾಗ ಲೈನಲ್ಲಿ ನಿಂತ್ಕೊಂಡು ಪಡಿತರ ಅಕ್ಕಿ ಕೊಡಿ ಅಂತ ಕೇಳಿದರೆ ಬಾಗಿಲು ಹಾಕ್ಕೊಂಡಿರ್ತಿದ್ದ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ ತಕ್ಷಣ ದಬಕ್ ಅಂತ ಬಾಗಿಲು ತೆಗೆದು ಇವನನ್ನು ಮಾತ್ರ ಕರ್ಕೊಂಡು ಕೊಟ್ಟು ಕಳಿಸ್ಬಿಡ್ತಿದ್ದಂತ, ಇವನೆಲ್ಲಿ ಮಿಲಿಟೆಂಟ್ಗೆ ಹೋಗಿ ಹೇಳ್ಬಿಡ್ತಾನೋ ಅನ್ನೋ ಹೆದರಿಕೆಯಿಂದ. ಹಿಂಗಿತ್ತು ಕಾಶ್ಮೀರ, ಈ ಥರ ಬೆಳ್ಕೊಂಡು ಬಂದಿದ್ದು ಕಾಶ್ಮೀರ. ಈ ಕಾಶ್ಮೀರ ಇವತ್ತು ಎಷ್ಟರ ಮಟ್ಟಿಗೆ ಪ್ರಾಫಿಟ್ ಆಗುವಂಥ ಕೆಲಸಗಳನ್ನು ಮಾಡ್ಕೊಳ್ತಾ ಇದೆ ಅಂತಂದರೆ, 90s-ದಶಕದಲ್ಲಿ ಈ ಕಾಶ್ಮೀರವನ್ನು ಹ್ಯಾಂಡಲ್ ಮಾಡಲಿಕ್ಕೆ ಬೇರೆದೇ ಮೆಥಡ್ ಯೂಸ್ ಮಾಡಬೇಕಿತ್ತು. 94-ನಲ್ಲಿ ನಮ್ಮಲ್ಲಿ ಬಹುತೇಕರಿಗೆ ಗೊತ್ತಿಲ್ಲದಂಥ ಒಂದು ಅಪರೂಪದ ಸಂಗತಿ ಹೇಳ್ತೀನಿ ಮಿತ್ರರೇ. ಯಾರ್ಯಾರು ಕಾಶ್ಮೀರದಲ್ಲಿ ಮಿಲಿಟೆಂಟ್ಗಳಾಗಿದ್ದರೋ ಆ ಮಿಲಿಟೆಂಟ್ಗಳಾಗಿದ್ದ ತರುಣರು ಈ ಕಾಶ್ಮೀರಕ್ಕೆ ಬಂದಿರುವಂಥ ಪಾಕಿಸ್ತಾನಿ ಮಿಲಿಟೆಂಟ್ ಹಿಜ್ಬುಲ್ ಮುಜಾಹಿದ್ದೀನ್ಗಳ ಮುಂದೆ ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ ಅಂತ ಕೋಪಿಸ್ಕೊಂಡು ಆ ಮಿಲಿಟೆಂಟ್ಗಳಲ್ಲಿ 500 ಭಾರತೀಯ ಸೇನೆ ಬಳಿಗೆ ಬಂದು ನಾವು ನಿಮ್ಮ ಪರವಾಗಿ ಕೆಲಸ ಮಾಡ್ತೀವಿ ಅಂತ ಇಖ್ವಾನ್ ಉಲ್ ಮುಸ್ಲಿಮೀನ್ ಅನ್ನೋಂಥ ಒಂದು ಸಂಘಟನೆ ಕಟ್ಕೊಂಡ್ರು. ಎಲ್ಲೂ ಯಾರೂ ಹೇಳಲ್ಲ ಇದನ್ನು. ಇಖ್ವಾನ್ ಉಲ್ ಮುಸ್ಲಿಮೀನ್ 94
ಫೋರಲ್ಲಿ ತಯಾರಾಯಿತು. ಯಾರು ಅಂತಂದರೆ ಕಾಶ್ಮೀರದ ತರುಣರೇ. ಯಾರು ಕಾಶ್ಮೀರದ ವಿರುದ್ಧ ನಿಂತಿದ್ರೋ, ಕಾಶ್ಮೀರದಲ್ಲಿ ಭಯೋತ್ಪಾದಕರಾಗಿದ್ದರೋ, ಅವರೇ ಈಗ ಪಾಕಿಸ್ತಾನವನ್ನು ಖಂಡಿಸಿ ಭಾರತದ ಸೈನಿಕರ ಪರವಾಗಿ ನಿಂತ್ಕೊಂಡ್ರು. ಬಹಳ ವಿಚಿತ್ರವಾಗಿರುವಂಥ ಘಟನೆ. ಮುಂದಿನ 4-5 ವರ್ಷಗಳಲ್ಲಿ ಇಖ್ವಾನುಲ್ ಮುಸ್ಲಿಮೀನ್ ಮತ್ತು ಈ ಹಿಜ್ಬುಲ್ ಮುಜಾಹಿದ್ದೀನ್ಗಳು ಯಾವ ಪರಿ ಕಿತ್ತಾಟ ನಡೆಸಿದ್ವು ಅಂತಂದರೆ, ಇಖ್ವಾನುಲ್ ಮುಸ್ಲಿಮೀನೇ ಅವರು ಹಿಜ್ಬುಲ್ ಮುಜಾಹಿದ್ದೀನ್ಗಳನ್ನೆಲ್ಲ ಕೊಂದು ಕಾಶ್ಮೀರವನ್ನು ನಾರ್ಮಲ್ ಮಾಡ್ತೀವಿ ಅಂತ ನಾರ್ಮಲ್ ಮಾಡಿದರು. ಕಾಶ್ಮೀರ ನಾರ್ಮಲ್ ಆಯಿತು, ಸತ್ಯಕ್ಕೂ ನಾರ್ಮಲ್ ಆಯಿತು. ಇನ್ನೂ ಯಾರ್ಯಾರು ಇಖ್ವಾನುಲ್ ಮುಸ್ಲಿಮಿಯವರು ಇದ್ದವೋ ಅವ್ರಿಗೆಲ್ಲರಿಗೂ ಪೊಲೀಸರಿಗೆ ಕೊಡಬಹುದಾಗಿರುವಂಥ ಸೌಲಭ್ಯಗಳನ್ನು, ಸೈನಿಕರಿಗೆ ಕೊಡಬಹುದಾಗಿದ್ದ ಸೌಲಭ್ಯಗಳನ್ನು ಈ ದೇಶದ ಸರ್ಕಾರ ಕೊಡ್ತು. ಆದರೆ ಈ ಪೊಲಿಟೀಷಿಯನ್ಸ್ ಎಂಟ್ರಿ ಆಗ್ತಾರಲ್ಲ, ಎಲ್ಲೆಲ್ಲಿ ಪೊಲಿಟೀಷಿಯನ್ಸ್ ಎಂಟ್ರಿ ಆಗ್ತಾರೋ ಅವರು ಗಬ್ಬು ಮಾಡಲಿಕ್ಕೆ ಹುಟ್ಟೋದು. ಅವ್ರು ಹಿಂದೆ ಹೋದರೆ ನಾರ್ಮಲ್ ಆಗಿರ್ತಿತ್ತು ಪಾಕಿಸ್ತಾನ ಕಾಶ್ಮೀರ ಇಷ್ಟೊತ್ತಿಗೆ. ಇವರು ಹೋಗಿ ಹೆಂಗೆ ಹಾಳು ಮಾಡಿದ್ರು ಅಂತಂದರೆ, ಮತ್ತೊಮ್ಮೆ ಕಾಶ್ಮೀರದಲ್ಲಿ ಇಖ್ವಾನುಲ್ ಮುಸ್ಲಿಮಿನ ಎಲ್ಲ ಸೈಲೆಂಟ್ ಮಾಡಿದ ನಂತರ ನಿಧಾನವಾಗಿ ಕಾಶ್ಮೀರದಲ್ಲಿ ಮತ್ತೆ ಪ್ರತ್ಯೇಕತವಾದ ಬ್ರೂಮ್ ಆಗಲಿಕ್ಕೆ ಏನು ಬೇಕೋ ಅಷ್ಟು ಪ್ರಯತ್ನ ಮಾಡಿದರು. ಆಮೇಲೆ ಏನಂತೂ ಗೊತ್ತಾ, ಇಖ್ವಾನ್ ಮುಸ್ಲಿಮಿನ ಲೀಡರ್ಸ್ ಯಾರ್ಯಾರಿದ್ರೋ ಆ ಲೀಡರ್ಸ್ಗಳನ್ನು ಬರ್ಬರವಾಗಿ ಕೊಂದು ಇನ್ಯಾವುದು ಈ ಥರದ್ದು ನಡೆಯಲ್ಲ ಅಂತ ಅವ್ರು ಸಾಬೀತು ಮಾಡಿ ನಿಧಾನವಾಗಿ ಮತ್ತೆ ಕಾಶ್ಮೀರದಲ್ಲಿ ಭಯೋತ್ಪಾದನೆಗೆ ಬೇಕಾಗಿರುವ ತಯಾರಿ ಮಾಡಲಾಯಿತು. ನಾನು ಈ ಕಾಶ್ಮೀರದ ಒಟ್ಟಾರೆ ಚಿತ್ರಣ ಕೊಡ್ತೀನಿ. ಒಟ್ಟಾರೆ ಕಾಶ್ಮೀರದ ವಿಸ್ತಾರ ಎಷ್ಟು ಗೊತ್ತಾ, 100,000 ಚದರ ಕಿಲೋಮೀಟರ್. 100,000 ಏನೋ ಇದೆ, 100,000 ಚದರ ಕಿಲೋಮೀಟರ್ ಅಂತ ಇಟ್ಕೊಳ್ಳಿ. ಈ 100,000 ಚದರ ಕಿಲೋಮೀಟರಲ್ಲಿ ನಿಮಗೆ ಆಶ್ಚರ್ಯ ಆಗೋ ಸಂಗತಿಗಳಿವು, ಯಾರಿಗೂ ಭಾಳ ಜನರಿಗೆ ಗೊತ್ತಿಲ್ಲ. ಈ 100,000 ಚದರ ಕಿಲೋಮೀಟರಲ್ಲಿ ನಿಜವಾದ ಕಾಶ್ಮೀರ ಎಲ್ಲಿ ಗಲಾಟೆ ನಡೀತಿದೆಯೋ ಅದರ ಜಾಗ ಎಷ್ಟು ಗೊತ್ತಾ, 15% ಮಾತ್ರ, 15,000 square kilometers. ಅದನ್ನು ಬಿಟ್ಟು ನೀವು ಯಾವುದು ಎಲ್ಲಿ ಜಗಳವೇ ಇಲ್ವೋ, ಯಾವುದು ಬಹುತೇಕರಿಗೆ ಗೊತ್ತಿಲ್ವೋ ಲಡಾಖ್, ಅದು ಹೆಚ್ಚು ಕಡಿಮೆ 60% ಭೂಭಾಗ ಇದೆ. ಇನ್ನು ಜಮ್ಮು ಏನಿದೆ, ಆ ಜಮ್ಮು ಕೂಡ 35-40% ಇದೆ. ಇಷ್ಟು ಸೇರಿದರೆ ಒಂದು ಕಾಶ್ಮೀರ. ಆದರೆ ಉಲ್ಟಾ ಏನು ಗೊತ್ತಾ, ಕಾಶ್ಮೀರದ ಜನಸಂಖ್ಯೆ ಹೆಚ್ಚು ಕಡಿಮೆ 70 ಲಕ್ಷ ಮುಸಲ್ಮಾನರು, ಜಮ್ಮುವಿನ ಜನಸಂಖ್ಯೆ 55 ಲಕ್ಷ ಹಿಂದೂಗಳು ಮತ್ತು ಲಡಾಖ್ನ ಜನಸಂಖ್ಯೆ 5 ಲಕ್ಷ ಬುದ್ಧಿಸ್ಟ್ಗಳು. ಡಿಫ್ರೆನ್ಸ್ ಗಮನಿಸಿ, 70 ಲಕ್ಷ ಮುಸ್ಲಿಮರಿದ್ದಾರೆ, ಹೆಚ್ಚು ಕಡಿಮೆ 55-60 ಲಕ್ಷ ಹಿಂದೂಗಳಿದ್ದಾರೆ, ಇನ್ನೊಂದು 4-5 ಲಕ್ಷ ಬುದ್ಧಿಸ್ಟ್ಗಳಿದ್ದಾರೆ. ಒಟ್ಟು ಸೇರಿದರೆ 1.25 ಕೋಟಿ ಅಥವಾ 1.40 ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಅಲ್ಲಿಲ್ಲ. 55 ಲಕ್ಷ ಮುಸ್ಲಿಮರು ಯಾರಿದ್ದಾರೆ, 70 ಲಕ್ಷ ಮುಸ್ಲಿಮರು ಯಾರಿದ್ದಾರೆ, ಈ 70 ಲಕ್ಷ ಮುಸ್ಲಿಮರಲ್ಲಿ 33% ಜನ ಅವರು ಸುನ್ನಿ ಪಂಗಡಕ್ಕೆ ಸೇರಿದರೆ 33%, ಉಳಿದ ಹೆಚ್ಚು ಕಡಿಮೆ 65% ಜನ ಅವರು ನಾನ್ ಸುನ್ನಿ ಪಂಗಡಕ್ಕೆ ಸೇರಿದವರು. ಅದರಲ್ಲಿ ಶಿಯಾಗಳಿದ್ದಾರೆ, ಬಕರವಾಲಾಗಳಿದ್ದಾರೆ, ಪಹಾಡಿಗಳಿದ್ದಾರೆ. ಇವರೆಲ್ಲರೂ ಸುನ್ನಿಗಳಲ್ಲದ ಮುಸ್ಲಿಮರು. ಮತ್ತು ಈ 70% ಜನ ಏನಿದ್ದಾರೆ ಸುನ್ನಿಗಳಲ್ಲದೆ ಬೇರೆಯವರು, ಅವರು 100% ಭಾರತಕ್ಕೆ ಸಪೋರ್ಟಿವ್ ಆಗಿದ್ದಾರೆ. ಮುಸಲ್ಮಾನರಲ್ಲಿ 70% ಜಮ್ಮು ಕಾಶ್ಮೀರದವರು ಭಾರತದ ಪರವಾಗಿದ್ದಾರೆ. ಓನ್ಲಿ 30% ಮುಸ್ಲಿಮ್ಸ್ ಮಾತ್ರ ಅವರು ಪಾಕಿಸ್ತಾನದ ಪರವಾಗಿದ್ದಾರೆ. ಓವರ್ ಆಲ್ ಜನಸಂಖ್ಯೆ ತೆಗೆದುಕೊಂಡ್ರೆ ಭಾರತದ ವಿರುದ್ಧವಾಗಿರುವಂತಹ ಕಾಶ್ಮೀರಿ ಮುಸಲ್ಮಾನರ ಸಂಖ್ಯೆ, ಬಿಲೀವ್ ಮೀ ಡಿಯರ್ ಫ್ರೆಂಡ್ಸ್, ಬರೀ 15% ಮಾತ್ರ. ಉಳಿದ 85% ಜನ ಜಮ್ಮು ಕಾಶ್ಮೀರ ಭಾರತಕ್ಕೆ ಸೇರಿದ್ದು ಅಂತಾರೆ, 15% ಜನ ಮಾತ್ರ ಅದು ಸೇರಿದ್ದಲ್ಲ ಅಂತಾರೆ. ಇನ್ನೂ ಒಂದು ಆಶ್ಚರ್ಯಕರ ಸಂಗತಿ ಹೇಳ್ತೀನಿ ನಿಮಗೆ. ಒಟ್ಟಾರೆ ಜಮ್ಮು ಕಾಶ್ಮೀರದಲ್ಲಿ 22 ಜಿಲ್ಲೆಗಳಿವೆ. ಈ 22 ಜಿಲ್ಲೆಗಳಲ್ಲಿ 5 ಜಿಲ್ಲೆ ಮಾತ್ರ ಭಯಗ್ರಸ್ತವಾಗಿರುವಂಥ ಜಿಲ್ಲೆ. ಈ 5 ಜಿಲ್ಲೆಗಳಲ್ಲಿ ಶ್ರೀನಗರ ಇದೆ, ಕುಲ್ಗಾಮ್ ಇದೆ, ಪುಲ್ವಾಮಾ ಇದೆ, ಅನಂತ್ನಾಗ್ ಇದೆ ಮತ್ತು ಬಾರಾಮುಲ್ಲಾ ಇದೆ. 5 ಜಿಲ್ಲೆಗಳು, ಅನಂತ್ನಾಗ್, ಕುಲ್ಗಾಮ್, ಬಾರಾಮುಲ್ಲಾ, ಪುಲ್ವಾಮಾ ಮತ್ತು ಶ್ರೀನಗರ. ಈ 5 ಜಿಲ್ಲೆಗಳಲ್ಲಿ ನರೇಂದ್ರ ಮೋದಿ ಬಂದ ನಂತರ ಮ್ಯಾಜಿಕ್ ಹೆಂಗಾಗಿದೆ ಅಂತಂದರೆ, ಬಾರಾಮುಲ್ಲಾ ಅನ್ನೋವಂಥ 1 ಜಿಲ್ಲೆಯನ್ನು ನರೇಂದ್ರ ಮೋದಿ ಸೈನ್ಯವನ್ನು ಬಳಸಿಕೊಂಡು ಭಯೋತ್ಪಾದನಾ ಮುಕ್ತ ಜಿಲ್ಲೆಯಾಗಿ ಕಳೆದ ತಿಂಗಳು ಮಾಡಿ ಅದನ್ನು ಪೂರ್ತಿ ಸ್ಯಾನಿಟೈಸ್ ಮಾಡಿದ್ದಾರೆ. ಅಲ್ಲಿ ಒಬ್ಬ ಭಯೋತ್ಪಾದಕ ಇಲ್ಲ ಅಂತ ಹೇಳಲಾಗಿದೆ. ಅಂದರೆ ಕಾಶ್ಮೀರ ಪ್ರತ್ಯೇಕ ಬೇಕು ಅಂತ ಹೇಳುವಂಥದ್ದು 22 ಜಿಲ್ಲೆಗಳಲ್ಲಿ 4 ಜಿಲ್ಲೆ. 18 ಜಿಲ್ಲೆಗಳು ಕಾಶ್ಮೀರ ಪ್ರತ್ಯೇಕತಾವಾದಿಗಳಿಲ್ಲ. ಬಾರಾಮುಲ್ಲಾದಲ್ಲಿ ಈ ಪುಲ್ವಾಮಾದ ಘಟನೆ ನಡೆದ ನಂತರ ಒಂದು ದೊಡ್ಡ ಸೈನ್ಯದ ರ್ಯಾಲಿ ನಡೆದಿದೆ. ಸೈನ್ಯದ ರ್ಯಾಲಿ ನಡೆದಾಗ ಹೆಂಗೆ ನಡೆದಿದೆ ಗೊತ್ತಾ, ಆ ಸೈನ್ಯದ ರ್ಯಾಲಿಗೆ ಬಾರಾಮುಲ್ಲಾದ 1,000ಕ್ಕೂ ಹೆಚ್ಚು ತರುಣರು ಬಂದು ನಾವು ಭಾರತೀಯ ಸೇನೆಯಲ್ಲಿ ಭಾಗವಹಿಸ್ತೀವಿ ಅಂತ ಸೇರ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ನೆನ್ಪಿಟ್ಕೊಳ್ಳಿ, ಅನೇಕರು ಹೇಳ್ತಾರೆ ಈ ಸೈನಿಕರನ್ನು ಸೈನಿಕರಾದವ್ರನ್ನ ನಂಬೋದು ಹೆಂಗೆ ಆಮೇಲೆ ಅಂತ. ಯಾಕೆ ನಂಬೋದು ಅಂತಂದರೆ, ಯಾರು ಬಾರಾಮುಲ್ಲಾದಲ್ಲಿ ಸೈನ್ಯಕ್ಕೆ ಸೇರ್ಕೊಳ್ತಾರೋ ಅವ್ರು ಬಾರಾಮುಲ್ಲಾದಲ್ಲೇ ಇರಲ್ಲ, ಅವ್ರನ್ನ ತೆಗೆದು ಮದ್ರಾಸ್ಗೋ, ನಾರ್ತ್ ಈಸ್ಟ್ಗೋ,
ಎಲ್ಲೋ ಹಾಕ್ಬಿಡ್ತಾರೆ, ಬೇರೆ ದಾರಿ ಇರಲ್ಲ. ಅವರು ಭಾರತಕ್ಕೆ ನಿಷ್ಠರಾಗಿಯೇ ಇರಬೇಕಾಗಿರುವಂತ ಒಂದು ವಾತಾವರಣ ರೂಪುಗೊಳ್ಳುತ್ತಲ್ಲ, ಇದು ಕಾಶ್ಮೀರದಲ್ಲಿ ಬದಲಾಗ್ತಾ ಇರುವಂತ ಚಹರೆ. ಕಳೆದ 15 ವರ್ಷಗಳಿಂದ ಕಾಶ್ಮೀರದಲ್ಲಿ ಎಷ್ಟರ ಮಟ್ಟಿಗೆ ಬದಲಾವಣೆ ಬಂದಿದೆ ಅಂತಂದ್ರೆ, ಆಪರೇಷನ್ ಸದ್ಭಾವನಾ ಅನ್ನುವಂತ ಹೆಸರಲ್ಲಿ ಈ ದೇಶದ ಸೇನೆ ಕಾಶ್ಮೀರದಲ್ಲಿ ತುಂಬಾ ಕೆಲಸ ಮಾಡಿದೆ. ಮಿತ್ರರೇ, ಯಾರಾದರೂ ಕಾಶ್ಮೀರಕ್ಕೆ ಹೋಗಿದ್ರೆ ಗೊತ್ತಿರುತ್ತೆ, ಅಮರನಾಥಕ್ಕೆ ಹೋದವ್ರಿಗಾದರೂ ಗೊತ್ತಿರುತ್ತೆ, ನೀವು ಅಮರನಾಥಕ್ಕೆ ಹೋಗೋವರೆಗೂ ಕಾಶ್ಮೀರ ಏನಿದೆಯಲ್ಲ, ಆ ಕಾಶ್ಮೀರ ಪೂರ್ತಿ ಸುನ್ನಿಗಳಿಂದ ತುಂಬೋಗಿರುವಂಥ. ಅಮರನಾಥದಿಂದ ಮೇಲಕ್ಕೆ ಸೋನ್ಮಾರ್ಗನ್ನು ನೀವು ಹತ್ಕೊಂಡು ಆ ಜೋಜಿಲಾ ಪಾಸನ್ನು ದಾಟಿ ಮುಂದಕ್ಕೆ ಹೋದರೆ ಕರ್ಗಿಲ್ ಶುರುವಾಗುತ್ತೆ. ಕರ್ಗಿಲ್ ಶುರುವಾದ ಮೇಲೆ ಆಶ್ಚರ್ಯ ಏನು ಗೊತ್ತಾ, ಅಲ್ಲಿರುವಂಥವ್ರು ಎಲ್ಲರೂ ಶಿಯಾಗಳು. ಎಷ್ಟರ ಮಟ್ಟಿಗೆ ಭಾರತ ಭಕ್ತರು ಅಂತಂದರೆ, ನನಗೆ ನಿಮಗೆ ಈ ದೇಶದ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ಈ ದೇಶದ ಮೇಲೆ ಅವರಿಗಿದೆ. ಒಂದು ತೂಕ ಜಾಸ್ತಿ ಅಂದರೂ ಯಾರೂ ಆಶ್ಚರ್ಯ ಪಡಬೇಕಾಗಿಲ್ಲ. ನಾನು ಕರ್ಗಿಲ್ಗೆ ಪ್ರತಿ ಬಾರಿ ಹೋದಾಗಲೂ ಕೆಲವರು ಮನೆಗೆ ಹೋಗಲು ಉಳ್ಕೊಳ್ತೀನಿ. ಆ ಕರ್ಗಿಲ್ಲಲ್ಲಿ ಇರುವಂಥವ್ರು ನನಗೆ ಹೇಳ್ತಾರೆ, ಸರ್ ಕಾರ್ಗಿಲ್ ಯುದ್ಧ ಆದಾಗ, ಯುದ್ಧ ಶುರುವಾಗಿದೆ ಅಂತ ಹೇಳಿದ್ ನಾವು, ಅದಾದ್ಮೇಲೆ ಸೈನಿಕರು ಬಂದು ನಮ್ಗೆ ಹೇಳಿದ್ರು ಇಲ್ಲಿ ಯಾರೂ ಇರಬಾರ್ದು, ಎಲ್ಲ ಜಾಗ ಖಾಲಿ ಮಾಡಬೇಕು, ಹೋಗಿ ಅಂತ. ನಾವು ನಮಗೆ ಸಂಬಂಧಪಟ್ಟ ಆಸ್ತಿ ಒಡವೆ ಎಲ್ಲ ತಗೊಂಡು ಎಲ್ಲೋ ಹೋಗ್ತಿದ್ವಿ. ಸೈನಿಕರು ಅನೇಕ ಬಾರಿ ನಮ್ಮ ಮನೆಗಳಿಗೆಲ್ಲ ಬಂದು ನಮ್ಮ ಮನೆ ಚೆಕ್ ಎಲ್ಲ ಮಾಡಿ ಹೋಗಿದ್ದಾರೆ. ಹೇಳ್ತಾ ಇದ್ದು ಮುಸ್ಲಿಂ ನನಗೆ, ನಮ್ಮ ಮನೆಯೆಲ್ಲ ಚೆಕ್ ಮಾಡಿ ಹೋಗಿದ್ದಾರೆ. ಸರ್ ಪ್ರಾಮಾಣಿಕವಾಗಿ ಹೇಳ್ತೀನಿ, ನನ್ನ ಮನೆಯಲ್ಲಿದ್ದಂಥ ಒಂದು ಚಿನ್ನದ ಒಡವೆಯನ್ನು ಕೂಡ ಒಬ್ಬ ಸೈನಿಕ ಮುಟ್ಲಿಲ್ಲ ಸರ್, ಇಂಡಿಯನ್ ಆರ್ಮಿ ಇಸ್ ಇಂಡಿಯನ್ ಆರ್ಮಿ ಅಂತ ಹೇಳಿದ್ದು ಮುಸ್ಲಿಮು. ನಾನು ತೊಲೋಲಿಂಗ್ ಬೆಟ್ಟದ ಕೆಳಗೆ ನೀವು ಈಗಲೂ ಹೋದರೆ ಗೊತ್ತಾಗುತ್ತೆ, ಅಲ್ಲೊಂದು ಒಟ್ಟಾರೆ ಭಾರತದ ಅದಕ್ಕೆ ಸೈನಿಕರಿಗೆ ಗೌರವ ಸಲ್ಲಿಸುವಂಥ ಸಮಾಧಿಗಳನ್ನು ಮಾಡಲಾಗಿದೆ. ಯಾವುದು ಒರಿಜಿನಲ್ ಸಮಾಧಿ ಅಲ್ಲ, ಸುಮ್ಮನೆ ಪ್ರತಿಕೃತಿಯಂತೆ ಮಾಡಿರೋದು. ನಾನು ಅಷ್ಟು ಸಮಾಧಿಗಳ ನಡುವೆ ತಿರುಗಾಡ್ತಾ ಇರುವಾಗ ಒಂದು ಸಮಾಧಿಯ ಮುಂದೆ ಒಂದು ಮುಸ್ಲಿಂ ದಂಪತಿಗಳ ಹೆಸರನ್ನು ಬರೆದಿತ್ತು. ನಂಗೆ ಭಾಳ ವಿಚಿತ್ರ ಅನ್ನಿಸ್ತು, ಸೈನಿಕರು ತೀರ್ಕೊಂಡಿರೋದು ಅದರಲ್ಲಿ ಒಂದು ಮುಸ್ಲಿಂ ದಂಪತಿಗಳ ಹೆಸರಿದೆಯಲ್ಲ ಅಂತ ಅಲ್ಲಿ ಗಸ್ತು ತಿರುಗ್ತಾ ಇದ್ದಂಥ ಒಬ್ಬ ಸೈನಿಕರನ್ನು ಕೇಳಿಕೊಂಡೆ ಏನಿದು ಅಂತ. ಅವ್ರು ಹೇಳಿದ ಮಾತು ನನಗೆ ಈಗಲೂ ಆಶ್ಚರ್ಯ ಅನಿಸುತ್ತೆ. ಮಿತ್ರರೇ, ಯುದ್ಧ ಶುರುವಾದಾಗ ವಸ್ತುಗಳನ್ನು ಮೇಲಕ್ಕೆ ತೆಗೆದುಕೊಂಡು ಹೋಗೋದು ಭಾಳ ಕಷ್ಟ ಇತ್ತು, ಸುಲಭ ಇರಲಿಲ್ಲ. ಹಿಂಗೆ ವಸ್ತುಗಳನ್ನು ಮೇಲಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ನಮ್ಗೆ ಹೆಲ್ಪರ್ಸ್ ಯಾರೂ ಬರ್ತಿರಲಿಲ್ಲ. ಆಗ ಇಲ್ಲಿದ್ದು ಒಂದು ದಂಪತಿಗಳಲ್ಲಿ ಗಂಡ ಬಂದು ಹೇಳ್ದ, ಸರ್ ಏನೇ ವಸ್ತು ಇದ್ದರೂ ನಾನಿದ್ದೀನಿ, ನನ್ನೊಂದು ಹೆಸರುಗತ್ತೆ ಇದೆ, ತೊಗೊಂಡು ಬರ್ತೀನಿ ಸರ್, ಭಾರತ ಸೋಲ್ಬಾರ್ದು ಪಾಕಿಸ್ತಾನದವ್ರು ಎದುರುಗಡೆ ಅಂತ ತೊಗೊಂಡು ಬರ್ತಿದ್ದ. ಆ್ಯಂಡ್ ದ ನೆಕ್ಸ್ಟ್ ಪಾರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಯುದ್ಧದಲ್ಲಿ ಗಂಡ ಗುಂಡಿನ ಏಟಿಗೆ ತುತ್ತಾಗಿ ಸತ್ತ ನಂತರ ಹೆಂಡತಿ ಬಂದು ಆ ಕೆಲಸ ಮಾಡ್ಕೊಳ್ತಿದ್ಲಂತೆ, ನಾನು ಭಾರತೀಯ ಸೇನೆ ಪರವಾಗಿದ್ದೀನಿ ಅಂತ. ಯು ನೋ ಮೈ ಡಿಯರ್ ಫ್ರೆಂಡ್ಸ್, ಎಷ್ಟು ಜನ ಶಿಯಾ ಮುಸಲ್ಮಾನರು ಭಾರತದ ಪರವಾಗಿ ಆ ಸಂದರ್ಭದಲ್ಲಿ ನಿಂತಿದ್ರು ಅಂತ. ಇಲ್ಲೂ ಕೂಡ ಹಾಗೆ ಇದೆ, ಇಲ್ಲೂ ಕೂಡ. ಇದು ಬರೀ ಬಿಡಿ ಕಾಶ್ಮೀರದಲ್ಲಿ ಮಾತ್ರ ಅಲ್ಲ, ಇಲ್ಲೂ ಕೂಡ ಹೆಂಗಿದೆ ಅಂತಂದರೆ, ಹಾರ್ಡ್ಲಿ ಒಂದು 10-15% ಜನ ರ್ಯಾಡಿಕಲ್ ಮುಸ್ಲಿಮ್ಸ್ ಇರ್ತಾರೆ, ಆದರೆ ಉಳಿದ 85% ಜನ ಮುಸ್ಲಿಮ್ಸ್ ಇರ್ತಾರಲ್ಲ, ಅವರು ನಮ್ಮ ನಿಮ್ಮ ಥರ ಚೆನ್ನಾಗಿ ಬದುಕಬೇಕು, ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ಇವರು ಚೆನ್ನಾಗಿರಬೇಕು ಅಂತ ಭಾವಿಸೋರು. ಆದರೆ ಈ 15% ರ್ಯಾಡಿಕಲ್ ಮುಸ್ಲಿಮರ ಮಾತುಗಳನ್ನು ಕೇಳಿದ ನಂತರ ನಮಗೆ ಎಲ್ಲರೂ ಮುಸಲ್ಮಾನರು ಅಂತ ಕಾಣಿಸ್ಕೊಳ್ಳಿಕ್ಕೆ ಶುರುವಾಗುತ್ತಲ್ಲ, ಅದು ದೊಡ್ಡ ಪ್ರಾಬ್ಲಮ್ ಶುರುವಾಗೋದು. ನಮಗೆ ಯಾವತ್ತೂ ಯಾರು ಸುನ್ನಿಗಳು ಗೊತ್ತಾಗಲಿಲ್ಲ, ಯಾರು ಶಿಯಾಗಳು ಗೊತ್ತಾಗಲಿಲ್ಲ, ಯಾರು ವಹಾಬಿಗಳು ಗೊತ್ತಾಗಲಿಲ್ಲ, ಯಾರು ದರ್ಗಾಕ್ಕೆ ಹೋಗೋ ಮುಸಲ್ಮಾನರು ಗೊತ್ತಾಗಲಿಲ್ಲ, ಯಾರು ಸೂಫಿಗಳು ಅಂತ ಗೊತ್ತಾಗಲಿಲ್ಲ, ಯಾರು ಬರೇಲ್ವಿಗಳು ಅಂತ ಗೊತ್ತಾಗಲಿಲ್ಲ, ಯಾರು ದೇವಬಂದಿಗಳು ಅಂತ ಗೊತ್ತಾಗಲಿಲ್ಲ, ಯಾರು ಅಹಲೆ ಹದೀಸಿಗಳು ಅಂತ ಗೊತ್ತಾಗಲಿಲ್ಲ. ಇದು ಯಾವುದರ ಪರಿಚಯ ನಮ್ಗೆ ಇಲ್ಲದೆ ಹೋಗಿದ್ದರಿಂದ ಎಲ್ಲರೂ ಒಂದೇ ಗ್ರೂಪ್ ಅಂತ ತಿಳ್ಕೊಂಡ್ವಿ. ಎಲ್ಲರೂ ಒಂದೇ ಗ್ರೂಪ್ ಅಲ್ಲ, ಯುನೋ ದೇರ್ ಈಸ್ ಅ ಗ್ರೂಪ್ ಕಾಲ್ಡ್ ಕಾದಿಯಾನಿ. ಕಾದಿಯಾನಿ ಅಂತ ಒಂದು ಗ್ರೂಪ್ ಇದೆ. ಆ ಕಾದಿಯಾನಿ ಗ್ರೂಪ್ ಹೇಗಿದೆ ಅಂತಂದ್ರೆ, ಒಬ್ಬ ಮುಸಲ್ಮಿನ ಎದುರುಗಡೆ ನಾನು ಮತ್ತೊಬ್ಬ ಕಾದಿಯಾನಿ ಮುಸಲ್ಮಾನ್ ಸಿಕ್ಕಿದ್ರೆ ಅವನು ಫಸ್ಟ್ ಕೊಲ್ಲೋದು ಕಾದಿಯಾನಿ ಮುಸಲ್ಮಾನ್ನ. ಅಷ್ಟು ವಿರೋಧ ಇದೆ ಅವರಿಗೆ. ಅವ್ರಿಗೊಬ್ಬರೊಬ್ಬರನ್ನ ಕಂಡ್ರೆ ಬಹಳ ಕೋಪಿಸ್ಕೊಳ್ತಾರೆ ಅವರು. ಈ ದೇಶದ ಪರವಾಗಿ ನಿಲ್ಲುವಂತ 85% ಮುಸ್ಲಿಮ್ಸ್ ಇದಾರಲ್ಲ, ನಾವು ಅವ್ರನ್ನ ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಯಾವಾಗಲೂ ಕೇಳ್ಕೊಳ್ಳೋದು ಪತ್ರಕರ್ತರನ್ನ, ಎಲೆಕ್ಷನ್ ಬಂದ ತಕ್ಷಣ ಎಲೆಕ್ಷನ್ ಬಗ್ಗೆ ಬರಿಬೇಕಾದ್ರೆ ಏನ್ ಬರೀತೀರಿ ನೀವು, ಈ ಹಾಸನದಲ್ಲಿ ಗೌಡ್ರು ಎಷ್ಟಿದ್ದಾರೆ, ಲಿಂಗಾಯತರು ಎಷ್ಟಿದ್ದಾರೆ, ಇಲ್ಲಿ ಕುರುಬರು ಎಷ್ಟಿದ್ದಾರೆ, SC ST ಎಷ್ಟಿದ್ದಾರೆ, ಬ್ರಾಹ್ಮಣರು ಎಷ್ಟಿದ್ದಾರೆ, ಪ್ರತ್ಯೇಕ ಮಾಡ್ತಿರಲ್ಲ. ಮುಸಲ್ಮಾನರಲ್ಲಿ ಶಿಯಾಗಳು ಎಷ್ಟಿದ್ದಾರೆ, ಸುನ್ನಿಗಳು ಎಷ್ಟಿದ್ದಾರೆ, ಅಹಲೆ ಹದೀಸ್ ಎಷ್ಟಿದ್ದಾರೆ, ದೇವಬಂದಿ ಎಷ್ಟಿದ್ದಾರೆ, ಯಾಕೆ ಪ್ರತ್ಯೇಕ ಮಾಡಿ ಹೇಳಲಿಲ್ಲ? ನಮ್ಮನ್ನು ಮಾತ್ರ ಹಿಂದೂಗಳು ಅಂತ ಒಟ್ಟಿ ಕರೀಲಿಕ್ಕೆ ತಯಾರಿಲ್ಲ, ಅವರಲ್ಲಿ ವಿರೋಧಗಳಿದ್ದಾಗಲೂ ಯಾಕೆ ಒಟ್ಟು ಮಾಡಿದ್ರಿ? ಈ ಒಟ್ಟು ಮಾಡಿದ್ರ ಪರಿಣಾಮವಾಗಿಯೇ ನಮಗೆ ಯಾರು ಭಾರತದ ಪರವಾಗಿದ್ದವರು ಯಾರು ಅಲ್ಲದೆ ಇರೋರು ಅಂತ ಗೊತ್ತಿಲ್ಲ ಅಂತ. ನಾನು ಹಳಿಯಾಳದ ಒಬ್ಬರ ಜೊತೆ ಮಾತಾಡ್ತಿದ್ದೆ, ನನ್ನ ಹೆಸರು ಮರೆತೋಯ್ತು ಅವರದ್ದು. ಆ ವ್ಯಕ್ತಿ ಜೊತೆ ಮಾತಾಡುವಾಗ ಯಾಕೆ ಮಾತಾಡದೆ ಅಂತಂದರೆ, ಅವರು ಮೊನ್ನೆ ಒಂದು ದೊಡ್ಡ ಪ್ರತಿಭಟನೆ ಮಾಡಿದ್ದಾರೆ, ಒಂದು 3,000-4,000 ಜನ ಸೇರಿದ್ದಾರೆ. ಆ ಪ್ರತಿಭಟನೆಯಲ್ಲಿ ಮುಸಲ್ಮಾನರೇ ಬಹುತೇಕ ಇದ್ದು ಪಾಕಿಸ್ತಾನದ ವಿರುದ್ಧ ಘೋಷಣೆಗೆ ಹೋಗಿದ್ದಾರೆ. ನಾನು ಫೋನ್ ಮಾಡಿ ಮಾತಾಡಿ ಕೇಳಿದೆ ಅವರಿಗೆ, ಹೆಂಗೆ ಪ್ರೇರಣೆ ಅಂತ. ಸರ್ ಪ್ರೇರಣೆ ಹೆಂಗೆ ಅಂತ ಕೇಳ್ತಿರಲ್ಲ ಸರ್, 40 ಜನರನ್ನು ಬರ್ಬರವಾಗಿ ಕೊಂದಿದ್ದಾರೆ, ಆ ಯೋಗ್ಯರನ್ನು ನಮ್ಮವರು ಅಂತ ಕರ್ಕೊಳ್ಳೋದಾದ್ರೂ ಹೆಂಗೆ ಸಾಧ್ಯ ಸರ್ ಅಂದ್ಬಿಟ್ಟು ನಂಗೆ ಕೊನೆಯಲ್ಲಿ ಹೇಳ್ಗೊತ್ತಾ, ಸರ್
ಹಿಂದೂಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ದೀನಿ ಸರ್, ಪಾಕಿಸ್ತಾನ್ ಮುರ್ದಾಬಾದ್ ಅಂತಲೂ ನಾನೇ ಹೇಳಿರೋದು ಸರ್ ಅಂತ ಅವ್ರು ಹೇಳಬೇಕಾದಾಗ ಅವ್ರಿಗೆ ಎಷ್ಟು ದುಗುಡ ಇದೆ ಅಂತಂದರೆ, ನಾನು ಭಾರತದ ಪರವಾಗಿದ್ದೀನಿ ಅಂತ ಪ್ರೂವ್ ಮಾಡ್ಕೊಳ್ಬೇಕಾದಂಥ ಅಗತ್ಯ. ಇಟ್ ಡಸಂಟ್ ಮೀನ್ ನೀವು ಮುಸಲ್ಮಾನರೆಲ್ಲ ಒಳ್ಳೆಯವರು ಅಂತ ಭಾವಿಸ್ಬಿಡಬೇಕು ಅಥವಾ ಅವ್ರು ಕೆಟ್ಟವರು ಅಂತ ಭಾವಿಸ್ಬಿಡಬೇಕು ಅಂತಲ್ಲ. ಕೊನೆ ಪಕ್ಷ ಈ ದೇಶವನ್ನು ಕದನದಲ್ಲಿ ತಳ್ಳಲಿಕ್ಕೆ ಪ್ರಯತ್ನಿಸ್ತಾ ಇರುವಂಥ ಅಯೋಗ್ಯರ ಕುರಿತಂತೆ ಎಚ್ಚರಿಕೆ ಇರಬೇಕು ಅನ್ನೋದನ್ನಷ್ಟೇ ನಿಮ್ಮ ಎದುರುಗಡೆ ಬಿಚ್ಚಿಡಲಿಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಮಿತ್ರರೇ. ಆ ಎಚ್ಚರಿಕೆಯನ್ನು ಗಂಭೀರವಾಗಿಟ್ಕೊಂಡ್ರೆ ಈ ದೇಶವನ್ನು ಸಮರ್ಥವಾಗಿ ಕಟ್ಟೋದು ಈಗಲೂ ಸಾಧ್ಯ ಅಂತ. ನರೇಂದ್ರ ಮೋದಿ ಬಂದಮೇಲೆ ಹಿಂಗಾಯ್ತಲ್ಲ, ಈ ಹಿಂದಿನ ಗೌರ್ಮೆಂಟ್ಗಳಲ್ಲಿ ಸರ್ಕಾರದ ಸುತ್ತಲೂ ಇರ್ತಿದ್ದಿದ್ದು ಯಾರು ಗೊತ್ತಾ? ಎಲ್ಲ ವಹಾಬಿ ಮುಸಲ್ಮಾನರು, ಸಲಫಿಗಳು. ಈ ಸಲಫಿಗಳು ಹೆಂಗಿದ್ರು ಅಂತಂದರೆ, ಈ ದೇಶದ ಇತರೆ ಮುಸಲ್ಮಾನರ ತಲೆಯೊಳಗೆ ಈ ಮತಾಂಧತೆಯನ್ನು ತುಂಬಿ 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 ಆ ತರುಣರ ಕೈಯಲ್ಲಿ ಬಂದೂಕ್ ಕೊಡಬೇಕು ಅಂತ ಪ್ರಯತ್ನ ಮಾಡ್ತಿರೋರು ಸರ್ಕಾರದ ಸುತ್ತಲೂ ಅವರೇ ಇದ್ದರು. ನರೇಂದ್ರ ಮೋದಿ ಬಂದಮೇಲೆ ಸೂಫಿಗಳ ಸಮಾವೇಶ ಮಾಡಿದರು. ನರೇಂದ್ರ ಮೋದಿ ಬಂದಮೇಲೆ ಅವರು ಗುಜರಾತಿಗೆ ಹೋಗಿ ಗುಜರಾತ್ನಲ್ಲಿದ್ದಂಥ ಅಲ್ಲಿನ ಒಂದು ಮುಸ್ಲಿಂ ಕಮ್ಯುನಿಟಿ ಇದೆಯಲ್ಲ, ಆ ಮುಸ್ಲಿಂ ಕಮ್ಯುನಿಟಿ ತುಂಬ ವಿಶೇಷವಾಗಿರೋ ಕಮ್ಯುನಿಟಿ ಜೊತೆಗೆ ನರೇಂದ್ರ ಮೋದಿ ಬೆರೆತರು. ಪರಿಣಾಮ ಎಲ್ಲಿವರೆಗೂ ಬಂತು ಅಂತಂದರೆ, ಯು ವಿಲ್ ಬಿ ಶಾಕ್ಡ್ ಇಫ್ ಐ ಸೇ, ಶಿಯಾ ಮುಸಲ್ಮಾನರ ವಕ್ಫ್ ಬೋರ್ಡ್ ಇದೆ. ಶಿಯಾ ಮುಸಲ್ಮಾನರ ವಕ್ಫ್ ಬೋರ್ಡ್ ನ ಮುಖ್ಯಸ್ಥ ಏನ್ ಹೇಳಿದಾನೆ ಗೊತ್ತಾ? ಆಕ್ಚುಲಿ ರಾಮ ಹುಟ್ಟಿದ ಜಾಗದಲ್ಲಿ ರಾಮ ಮಂದಿರ ಆಗಬೇಕು. ಶಿಯಾ ವಕ್ಫ್ ಬೋರ್ಡ್ ನ ಮುಖ್ಯಸ್ಥ ಹೇಳಿದ ಮಾತು, ರಾಮ ಮಂದಿರ, ರಾಮ ಹುಟ್ಟಿರೋ ಜಾಗದಲ್ಲಿ ರಾಮ ಮಂದಿರ ಆಗಬೇಕು. ಇಷ್ಟಕ್ಕೂ ಈ ಜಾಗ ಸೇರ್ಬೇಕಾಗಿರೋದು ಸುನ್ನಿಗಳಿಗಲ್ಲ, ಬಾಬರ್ ಶಿಯಾ ಆಗಿದ್ದರಿಂದ ಇದು ಶಿಯಾ ವಕ್ಫ್ ಬೋರ್ಡ್ಗೆ ಸೇರಬೇಕಾಗಿರೋ ಜಾಗ. ಸುನ್ನಿಗಳ ಜೊತೆ ಕಿತ್ತಾಟ ಮಾಡಿ ನಾವು ಈ ವಕ್ಫ್ ಬೋರ್ಡ್ನ ತೆಗೆದುಕೊಂಡು ಈ ಜಾಗವನ್ನು ತೆಗೆದುಕೊಂಡು ಹಿಂದೂಗಳಿಗೆ ಹಸ್ತಾಂತರಿಸ್ತೀವಿ, ನೀವು ಮಂದಿರ ಕಟ್ಕೊಳ್ಳಿ, ನಮಗೆಲ್ಲಾದರೂ ಒಂದು ಮಸೀದಿ ಕಟ್ಕೊಳ್ಳಿಕ್ಕೆ ಜಾಗ ಮಾಡಿಕೊಡ್ತೀರಾ ಅಂತ ಕೇಳ್ಕೊಂಡಿದ್ದಾರೆ ಅಂತ. ಅಂದರೆ ಶಿಯಾ ಮುಸಲ್ಮಾನ್ಸ್ ಆರ್ ಸ್ಪೀಕಿಂಗ್ ದಿಸ್ ಲ್ಯಾಂಗ್ವೇಜ್. ಈ ದೇಶವನ್ನು ಒಡಲಿಕ್ಕೆ ಪ್ರಯತ್ನ ಪಡ್ತಾ ಇರುವಂಥ 10-15% ಇದ್ದಾರಲ್ಲ, ಇವರೆಲ್ಲರೂ ಮೌಲಾನಾ ಮಸೂದ್ ಅಜರ್ನ ಸಂತಾನಗಳು. ಎಚ್ಚರಿಕೆ ಇಟ್ಕೋಬೇಕು ಅವ್ರ ಬಗ್ಗೆ. ಆದರೆ ಉಳಿದವರೆಲ್ಲ ಭಾರತವನ್ನು ಕಟ್ಟಲಿಕ್ಕೆ ಪ್ರಯತ್ನ ಪಡ್ತಿದ್ದಾರಲ್ಲ. ಈ ದೇಶದ ಪ್ರಧಾನಿ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರು ರೀ. ಅದಕ್ಕೆ ಈ ದೇಶದ ಪ್ರಧಾನಿ ಭಾಳ ಎಚ್ಚರಿಕೆಯಿಂದಲೇ ಇದಕ್ಕೆ ಬೇಕಾದ ವ್ಯವಸ್ಥೆಯನ್ನು ರೂಪಿಸಿಕೊಂಡು ಈ ದೇಶವನ್ನು ಒಟ್ಟು ಮಾಡಿಕೊಂಡು ತೆಗೆದುಕೊಂಡು ಹೋಗೋ ಪ್ರಯತ್ನ ಮಾಡಿದ್ರಲ್ಲ. ಇವತ್ತಲ್ಲ, ನಾನು ನಿಮಗೊಂದು ಆಶ್ಚರ್ಯದ ಸಂಗತಿ ಹೇಳ್ತೀನಿ. ಈ ದೇಶದಲ್ಲಿ ಕೆಲವರ ಬ್ಯಾಗ್ಗಳಲ್ಲಿ ದನದ ಮಾಂಸ ಇದೆ ಅಂಥೇಳಿ ಹಿಂದೂಗಳು ಅವನನ್ನು ಕೊಲ್ತಾರೆ ಅಂತ ಒಂದು ಲಿಂಚಿಂಗ್ ಮಾಬನ್ನು ಕ್ರಿಯೇಟ್ ಮಾಡಿದ್ರಲ್ಲ, ಆಗ ಕ್ರಿಯೇಟ್ ಮಾಡುವಾಗಲೂ ಒಂದು ರಾಜ್ಯದ ಎಲೆಕ್ಷನ್ ಇತ್ತು. ಆ ರಾಜ್ಯದ ಎಲೆಕ್ಷನ್ಗೆ ಹಿಂದೂ ಮುಸ್ಲಿಂ ಜಗಳವನ್ನು ಹಚ್ಚಿ ಮುಸ್ಲಿಂ ವೋಟ್ಸನ್ನು ಕನ್ಸಾಲಿಡೇಟ್ ಮಾಡಬೇಕು ಅನ್ನೋ ಪ್ರಯತ್ನವನ್ನು ಮಾಡಿದ್ದು ಆ ಕಾರಣಕ್ಕೆ. ಆ ಘಟನೆ ಮುಗಿದ ಕೆಲವಾರು ತಿಂಗಳುಗಳ ನಂತರ ಕೋರ್ಟ್ ಹೇಳ್ತು, ಆ ಗಲಾಟೆ ನಡೆದಿದ್ದು ಆ ಕಾರಣಕ್ಕೋಸ್ಕರ ಅಲ್ವೇ ಅಲ್ಲ, ಬೇರೆ ಕಾರಣಕ್ಕೋಸ್ಕರ ಗಲಾಟೆ ನಡೆದಿದ್ದು, ಬೇಕಂತ ಸುದ್ದಿಯನ್ನು ಹಬ್ಬಿಸಲಾಯಿತು ಅಂತ ಹೇಳಿದರು. ಅದಕ್ಕೋಸ್ಕರ ಈ ಪುಲ್ವಾಮಾ ಗಲಾಟೆ ಆಗಿದ ತಕ್ಷಣ, ಘಟನೆ ಆಗಿದ ತಕ್ಷಣ ಈ ದೇಶದ ಸರ್ಕಾರ ಎಲ್ಲ ಪತ್ರಕರ್ತರಿಗೂ ಎಲ್ಲ ಮೀಡಿಯಾ ಹೌಸ್ಗೂ ಒಂದು ಸ್ಪಷ್ಟ ಸಂದೇಶವನ್ನು ಕೊಡ್ತು, ಯಾರಾದರೂ ಹಿಂದೂ ಮುಸ್ಲಿಂ ಜಗಳವನ್ನು ಹಚ್ಚೋದಕ್ಕೆ ಈ ಸಂದರ್ಭದಲ್ಲಿ ಪ್ರಯತ್ನ ಮಾಡಿದ್ದು ಕಂಡು ಬಂದರೆ ಅವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಅಂತ ಎಚ್ಚರ ತೆಗೆದುಕೊಂಡ್ರಲ್ಲ, ಎಲ್ಲ ಮೀಡಿಯಾ ಹೌಸ್ಗಳು ಬಾಯಿ ಮುಚ್ಕೊಂಡು ಕೂತ್ಕೊಂಡಿವೆ. ಇಲ್ಲದೆ ಹೋದರೆ ಇಷ್ಟೊತ್ತಿಗೆ ಕಡ್ಡಿಗೀರಿಟ್ಬಿಟ್ರಿ. ಇಷ್ಟಾದರೂ ಸುಮ್ಮನಾಗಿರಲಿಲ್ಲ ಇವರು, ಇಷ್ಟಾದರೂ ಹೆಂಗೆ ಮಾಡಿದರು ಅಂತಂದರೆ, ನಂಗೆ ಭಾಳ ಬೇಜಾರಿದೆ ಮಿತ್ರರೇ. ನಾನು ಯಾಕೆ ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ ಅಂತಂದರೆ, ಇನ್ಯಾರ ಮುಂದೆ ಹಂಚ್ಕೋಬೇಕು ಈ ನೋವುಗಳನ್ನು? ಈ ಅಯೋಗ್ಯರು ಹೆಂಗಿದ್ದಾರೆ ಗೊತ್ತಾ? ಕಾಶ್ಮೀರದ ಜನ ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಓದ್ಲಿಕ್ಕಿದ್ದಾರೋ ಅವ್ರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಬಜರಂಗ್ ದಳದವ್ರು ಬಂದರು, ವಿ ಎಚ್ ಪಿ ಅವ್ರು ಬಂದರು, ಸಂಘದವ್ರು ಬಂದರು. ಒಂದಂತೂ ಒಂದು ಹೆಣ್ಮಗಳು ಬರೆದ್ಬಿಟ್ಲು, ಅವಳಿದ್ದಾಳಲ್ಲ ಈ ಶೈಲಾ ರಶೀದ್, ಜೆ ಎನ್ ಯುನಲ್ಲಿ ಟುಕಡೆ ಟುಕಡೆ ಗ್ಯಾಂಗಿನ ಆಸ್ಥಾನ ನರ್ತಕಿಯಾಗಿರುವಂಥ ಶೈಲಾ ರಶೀದ್ ತಾನೊಂದು ಟ್ವೀಟ್ ಮಾಡಿ ಏನು ಹೇಳ್ತಾಳೆ ಗೊತ್ತಾ? ಆ ಟ್ವೀಟ್ನಲ್ಲಿ ಹೇಳ್ತಾಳೆ, ಡೆಹ್ರಾಡೂನಲ್ಲಿ ಒಂದು ಹಾಸ್ಟೆಲ್ನಲ್ಲಿರುವಂಥ 10-12 ಕಾಶ್ಮೀರಿ ಹೆಣ್ಣು ಮಕ್ಕಳನ್ನು ಒಳಗೆ ಕೂಡಾಕಿ ಹೊಡಿಬೇಕು ಅಂತ ತಯಾರಿ ನಡೆಸಿದ್ದಾರೆ, ಇದಕ್ಕೆ ಕೂಡಲೇ ಪ್ರತಿಕ್ರಿಯೆ ಆಗಬೇಕು ಅಂತ ಬರೆದ್ಲು. ತಕ್ಷಣ ಉತ್ತರಾಖಂಡದ ಪೊಲೀಸರು ಅಲ್ಲಿಗೆ ಹೋದರು. ಅಲ್ಲಿಗೆ ಹೋದರೆ ಒಳಗೆ ಯಾರನ್ನೂ ಬಂಧಿಸಲೂ ಇಲ್ಲ, ಯಾರನ್ನೂ ಬಾಗಿಲು ಹಾಕಲಿಲ್ಲ. ಬೇಕಂತ ಗಲಾಟೆಯನ್ನು ಎಬ್ಬಿಸಿ ದೇಶದಾದ್ಯಂತ ಹಿಂದೂ ಮುಸ್ಲಿಂ ಕಿತ್ತಾಟ ಮಾಡಬೇಕು ಅಂತ. ನನಗೆ ಭಾಳ ಸಂತೋಷ ಏನು ಅಂತಂದರೆ, ಅವಳ ಮೇಲೆ ಈಗ ಪೊಲೀಸ್ನಲ್ಲಿ FIR ಆಗಿದೆ. ಈ ಇನ್ಸೈಟಿಂಗ್ ವೈಲೆನ್ಸ್ ಅನ್ನೋ ಹೆಸರಿನಲ್ಲಿ ಆಕೆನ ಒಳಗೆ ಕೂರಿಸಬೇಕು ಅನ್ನೋ ಪ್ರಯತ್ನ ನಡೆದಿದೆಯಲ್ಲ, ಅಂಥವ್ರನ್ನ ಒಂದು ಸಲ ಒಳಗೆ ಕೂರಿಸಿದರೆ ಈ ದೇಶ ಸುಭಿಕ್ಷವಾಗಿರುತ್ತೆ ಅಂತ ಮಿತ್ರ. ಮಿತ್ರ, ಇವತ್ತು ಈ ದೇಶ ಚೆನ್ನಾಗಿರಬೇಕು ಅಂತಂದರೆ ಈ ದೇಶದೊಳಗೆ ಒಂದು ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನದ ಸಂಗತಿ ಜೋರಾಗಿ ಹಬ್ಬುವಂತೆ ಮಾಡಬೇಕಾಗಿದೆ. ನರೇಂದ್ರ ಮೋದಿ ಬಂದಮೇಲೆ ಮಾಡಿದ್ದ ದೊಡ್ಡ ಪ್ರಯತ್ನವೇ ಅದು. ಅವರೇನು ಮಾಡಿದ್ರು ಗೊತ್ತಾ? ಭಾರತ ಅನ್ನುವ ಈ ರಾಷ್ಟ್ರ ಜಗತ್ತಿನ ಎದುರಿಗೆ ತಲೆ ತಗ್ಗಿಸದಂತೆ ಮಾಡಬೇಕು, ಜಗತ್ತಿನ ಎದುರಿಗೆ ಎದೆ ಎತ್ತಿ ನಿಲ್ಲುವಂಥ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತ ಈ ದೇಶದ ಪ್ರಧಾನಿ ಮಾಡಿದ್ದು. ಈ ದೇಶದ ಪ್ರಧಾನಿ ವಿದೇಶಕ್ಕೆ ಹೋಗುವಾಗ ನಮ್ಮಲ್ಲೇ ಅನೇಕರು ಆಡ್ಕೊಳ್ತಿದ್ವಿ, ಎಷ್ಟು ಸಲ ವಿದೇಶಕ್ಕೆ ಹೋದ್ರಪ್ಪ ಈ ದೇಶದ ಪ್ರಧಾನಿ ಅಂತ. ಆದರೆ ಈ ದೇಶದ ಪ್ರಧಾನಿ ಏನು ಮಾಡಿದ್ರು ಗೊತ್ತಾ? ವಿದೇಶಕ್ಕೆ ಹೋಗಿ ಸ್ವಂತ ಪ್ರವಾಸ ಮಾಡಲಿಲ್ಲ ಮಿತ್ರರೇ. ಅನೇಕ ಬಾರಿ ಈ ದೇಶದ ಪ್ರಧಾನಿ ವಿದೇಶಕ್ಕೆ ಹೋದಾಗ ದಿನಕ್ಕೆ
ಹನ್ನೆರಡು ಹದಿಮೂರು ಮೀಟಿಂಗ್ಗಳನ್ನು ಮಾಡ್ತಾ ಇದ್ರು. ಒಂದು ನಿಮಿಷ ಪುರುಸೊತ್ತಿರಲಿಲ್ಲ. ರಾತ್ರಿ ಅಲ್ಲಿ ಮಲ್ಕೊಂಡ್ರೆ ಮತ್ತೆ ಬೆಳಗ್ಗೆ ಪ್ರಯಾಣ ಮಾಡೋದ್ರಿಂದ ಸಮಯ ವೇಸ್ಟ್ ಆಗುತ್ತೆ ಅಂತ ರಾತ್ರಿ ತಮ್ಮ ಫ್ಲೈಟಲ್ಲಿ ನಿದ್ದೆ ಮಾಡ್ತಿದ್ರು, ಬೆಳಗ್ಗೆ ಅಲ್ಲಿ ಹೋಗಿ ಮತ್ತೆ ಕೆಲಸ ಶುರು ಮಾಡಿಬಿಡ್ತಿದ್ರು. ಫ್ಲೈಟ್ನಲ್ಲಿ ವಿದೇಶಕ್ಕೆ ಹೋಗೋದು ಸುಲಭದ ಸಂಗತಿ ಅಲ್ಲ, ಹೋಗೋದು ಭಾಳ ಚೆನ್ನಾಗಿರುತ್ತೆ, ಆದರೆ ಟೈಮ್ ಗ್ಯಾಪ್ ಎಷ್ಟಿರುತ್ತೆ ಅಂತಂದರೆ, ಇಲ್ಲಿ ನೀವು ರಾತ್ರಿ ಮಲ್ಕೊಂಡು ಹೋದರೆ ಅಮೆರಿಕಕ್ಕೆ ಸೇರಿದಾಗ ಬೆಳಗಾಗಿರಬೇಕು ಅಂತ ನಿಮ್ಮ ಬಾಡಿ ಎಕ್ಸ್ಪೆಕ್ಟ್ ಮಾಡುತ್ತೆ, ಆದರೆ ಅಮೆರಿಕಾದಲ್ಲಿ ರಾತ್ರಿ ಆಗಿರುತ್ತೆ. ರಾತ್ರಿ ಇಡೀ ನಿಮ್ಗೆ ನಿದ್ದೆ ಬರಲ್ಲ, ಯಾಕಂದ್ರೆ ಆಗ್ಲೇ ಮಲಗಿಬಿಟ್ಟಿರ್ತಿರಲ್ಲ, ಇನ್ನು ನಿದ್ದೆ ಬರಲ್ಲ, ಬಾಡಿ ನಿಮಗೆ ಕೋಆಪರೇಟ್ ಮಾಡಲ್ಲ, ಅದನ್ನ ಜೆಟ್ ಲ್ಯಾಗ್ ಅಂತ ಕರೀತಾರೆ. ಇದು ಸೆಟ್ ಆಗ್ಲಿಕ್ಕೆ ಮುಂದಿನ ಒಂದು ವಾರಗಳ ಕಾಲ ಬೇಕು, ಒಂದು ವಾರ ಬೇಕು. ಆದರೆ ನರೇಂದ್ರ ಮೋದಿ ಜೆಟ್ ಲ್ಯಾಗನ್ನು ತಲೆ ಕೆಡಿಸ್ಕೊಳ್ಳದೆ, ಅದೇನು ಮಾಡ್ತಿದ್ನೋ, ಧ್ಯಾನ ಮಾಡ್ತಿದ್ನೋ, ಏನು ಮಾಡ್ತಿದ್ನೋ ಪುಣ್ಯಾತ್ಮ, ಜೆಟ್ ಲ್ಯಾಗನ್ನು ತಲೆ ಕೆಡಿಸಿಕೊಳ್ಳದೆ ಅಲ್ಲಿಗೆ ಹೋಗಿ 14-15 ಮೀಟಿಂಗ್ಗಳನ್ನು ಮುಗಿಸಿ ಮತ್ತೆ ವಾಪಸ್ ರಾತ್ರಿ ಮಲ್ಕೊಂಡು ವಾಪಸ್ ಬರ್ತಿದ್ರು. ಆದರೆ ಅಲ್ಲಿಗೆ ಹೋದಾಗೆಲ್ಲ ಹೆಂಗೆ ಮಾಡ್ತಿದ್ರು ಗೊತ್ತಾ? ಭಾಳ ಖುಷಿಪಡಿ, ಹಾಸನದವರ ಅನೇಕ ಮಕ್ಕಳು ವಿದೇಶದಲ್ಲಿ ಓದ್ತಾ ಇರ್ಬೋದು, ವಿದೇಶದಲ್ಲಿ ಕೆಲಸ ಮಾಡ್ತಿದ್ದಿರ್ಬೋದು, ಇವರನ್ನೆಲ್ಲ ಭಾರತ ಏನಂತೂ ಕರಿತು ಗೊತ್ತಾ? ನಾನ್ ರಿಕ್ವೈರ್ಡ್ ಇಂಡಿಯನ್ಸ್ ಅಂತ, NRI ಅಂದರೆ ನಾನ್ ರಿಕ್ವೈರ್ಡ್ ಇಂಡಿಯನ್ಸ್ ಅಂತ. ಇವರೇನು ನಮ್ಗೆ ಬೇಕಾಗಿಲ್ಲ ಅಂತ. ಪ್ರತಿಭಾ ಪಲಾಯನ ಅಂತ 9ನೇ ಕ್ಲಾಸಲ್ಲಿ ನಾನೇ ಭಾಷಣ ಮಾಡಿದ್ದೀನಿ, ಇವರೆಲ್ಲ ಪ್ರತಿಭೆಗಳು ದೇಶ ಬಿಟ್ಟು ಓಡೋಗ್ತಾರೆ ಅಂತ. ನರೇಂದ್ರ ಮೋದಿ ಬಂದಮೇಲೆ ಗೊತ್ತಾಯಿತು, ಇದೇ ಪ್ರತಿಭೆಗಳು ವಿದೇಶದಲ್ಲಿ ಭಾರತ ಇಟ್ಟಿರುವಂಥ ಡಿಪಾಸಿಟ್ಸು ಅಂತ. ಹೆಂಗೆ ಡಿಪಾಸಿಟ್ ಮಾಡ್ಕೊಂಡ್ರು ಗೊತ್ತಾ? ನರೇಂದ್ರ ಮೋದಿ ಎಲ್ಲೆಲ್ಲಿ ಯಾವ್ಯಾವ ದೇಶಕ್ಕೆ ಹೋದರೋ ಅವ್ರನ್ನೆಲ್ಲ ಒಂದು ಕಡೆ ಸೇರಿಸಿದ್ರು. ಇವತ್ತು ನೀವು ಹೆಂಗೆ ಸೇರಿದ್ದೀರಲ್ಲ, ಇದರ 10 ಜನ ಅವ್ರಿಗೆ UKಯಲ್ಲಿ ಸೇರ್ತಿದ್ರು, ಅವ್ರಿಗೆ USಯಲ್ಲಿ ಸೇರ್ತಿದ್ರು, ಅವ್ರಿಗೆ ಒಮನ್ನಲ್ಲಿ ಸೇರ್ತಿದ್ರು, ಅವ್ರಿಗೆ ದುಬೈಯಲ್ಲಿ ಸೇರ್ತಿದ್ರು, ಅವ್ರಿಗೆ ಅಬುದಾಬಿಯಲ್ಲಿ ಸೇರ್ತಿದ್ರು, ಅವ್ರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಿ ಈ ಥರದ ದೊಡ್ಡ ಪ್ರಮಾಣದ ಜನರನ್ನು ಸೇರಿಸ್ಕೊಳ್ತಾ ಇದ್ರು. ಆಗ ಅಲ್ಲಿನ ರಾಜರು, ಅಲ್ಲಿನ ಆಡಳಿತದ ಪ್ರತಿನಿಧಿಗಳು ಬಂದು ಗಾಬರಿ ಆಗ್ತಿದ್ರು, ಇಷ್ಟು ಇಂಡಿಯನ್ಸ್ ಇದ್ದಾರ? ಇಂಡಿಯನ್ಸ್ ಅಂದರೆ ಜಾತಿ ಮತಗಳಲ್ಲಿ ಚೂರು ಚೂರಾಗಿ ಹೋಗಿರೋರು, ಇಂಡಿಯನ್ಸ್ ಅಂದರೆ ಸ್ಟೇಟಸ್ಸನ್ನು ನೋಡುವಂಥವ್ರು. ಅವ್ರು ಯಾವತ್ತೂ ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ, ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ ಅಂತ ಜಗತ್ತು ಅಂದ್ಕೊಂಡಿತ್ತಲ್ಲ, ನರೇಂದ್ರ ಮೋದಿ ಎಲ್ಲರನ್ನು ಒಟ್ಟು ಮಾಡಿ ಜಗತ್ತಿನ ನಾಯಕರನ್ನ ತಂಡ ಹೊಡೆಸ್ಬಿಟ್ರು. ಒಂದು ಕಡೆ ಅಂತೂ ಇಂಗ್ಲೆಂಡಿಗೆ ಹೋಗಿದ್ದಾಗ ಡೇವಿಡ್ ಕ್ಯಾಮರೂನ್ ಹೇಳಿದರು, ಇಷ್ಟು ಜನರನ್ನು ಸೇರಿಸ್ಲಿಕ್ಕೆ ಪಾಪ್ ಸ್ಟಾರಿಗೂ ಆಗಲ್ಲ, ನರೇಂದ್ರ ಮೋದಿಗೆ ಮಾತ್ರ ಸಾಧ್ಯ ಆಗುವಂಥದ್ದು ಅಂತ ಸೇರಿಸ್ಕೊಂಡು ನರೇಂದ್ರ ಮೋದಿ ಜಾಗತಿಕ ಮಟ್ಟದ ಮೇಲೆ ಎಂಥ ಪ್ರಭಾವ ಬೀರಿದ್ರು ಅಂತಂದರೆ, ಭಾರತದ ವಿರುದ್ಧ ಒಂದು ಮಾತಾಡಿದರೆ ಇಷ್ಟು ಜನ ನನ್ನ ವಿರೋಧ ಮಾಡಲಿಕ್ಕೋಸ್ಕರ ನನ್ನ ದೇಶದಲ್ಲೇ ಇದ್ದಾರೆ ಅಂತ ಒಂದು ಅನಿಸ್ಲಿಕ್ಕೆ ಶುರುವಾಗ್ಬಿಟ್ಟಿತ್ತಲ್ಲ. ಇದು ನರೇಂದ್ರ ಮೋದಿ ಮೂಡಿಸಿದಂಥ ಒಂದು ಛವಿ ಭಾರತದ್ದು. ನರೇಂದ್ರ ಮೋದಿ ಜಗತ್ತಿನಾದ್ಯಂತ ಹೋಗುವಾಗ ಈ ದೇಶಕ್ಕೆ ಪೂರಕವಾದ ಒಪ್ಪಂದಗಳನ್ನು ಮಾಡ್ಕೊಂಡು ಬರ್ತಿದ್ರಲ್ಲ, ಪರಿಣಾಮ ಏನು ಗೊತ್ತಾ? ಇವತ್ತು ಮೇಕ್ ಇನ್ ಇಂಡಿಯಾದಲ್ಲಿ ಭಾರತಕ್ಕೆ ಎಷ್ಟು FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಹರಿದು ಬರ್ತಾ ಇದೆ ಅಂತಂದರೆ ಇಡೀ ಜಗತ್ತು ಅಚ್ಚರಿಗೊಳಗಾಗಿದೆ. ಜಗತ್ತು ನರೇಂದ್ರ ಮೋದಿಯವರನ್ನು ಒಬ್ಬ ಲೀಡರ್, ಒಬ್ಬ ಅದ್ಭುತವಾದ ಲೀಡರ್ ಅಂತ ಒಪ್ಪಿಕೊಳ್ಳೋದಕ್ಕೆ ರೀಸನ್ ಇದೆ. ಏನು ಗೊತ್ತೇನು? 128 ಜನರನ್ನು ಹ್ಯಾಂಡಲ್ ಮಾಡೋದು ಸಾಧ್ಯವೇ ಇಲ್ಲ ಅಂತ ಜಗತ್ತು ಅಂದ್ಕೊಂಡಿತ್ತು. ಅದರಲ್ಲೂ ನಮ್ಮೊಳಗೆ ಭೇದಗಳನ್ನು ಎಷ್ಟು ತುಂಬಿತ್ತು ಅಂತಂದರೆ, ಗೌಡ್ರನ್ನ ಕಂಡ್ರೆ ಲಿಂಗಾಯತರಿಗಾಗಲ್ಲ, ಲಿಂಗಾಯತರನ್ನ ಕಂಡ್ರೆ ದಲಿತರಿಗಾಗಲ್ಲ, ದಲಿತರನ್ನ ಕಂಡ್ರೆ ಬ್ರಾಹ್ಮಣರಿಗಾಗಲ್ಲ. ಹೀಗೆ 128 ಜನಗಳು 128 ಐಡಿಯಾದಿಂದ ಡಿವೈಡ್ ಆಗಿದ್ದಾಗ ಇವರೆಲ್ಲರನ್ನೂ ಒಬ್ಬಂಟಿಗನಾಗಿ ರೂಲ್ ಮಾಡೋದು ಸಾಧ್ಯವೇ ಇಲ್ಲ ಅಂತ. ಆದರೆ ನರೇಂದ್ರ ಮೋದಿ ಎಲ್ಲರ ಹೃದಯಗಳನ್ನು ಹೆಂಗೆ ಆಕ್ರಮಿಸಿಕೊಂಡು ಬಿಟ್ರು ಅಂತಂದರೆ, November 8 2 ಹಿಂದೆ ನರೇಂದ್ರ ಮೋದಿ ಭಾಯಿಯೋ ಅವ್ರ ಬೇನೋ, ಇವತ್ತು ರಾತ್ರಿಯಿಂದ ನಿಮ್ಮ 500,000 ನೋಟ್ ನಡೆಯಲ್ಲ ಅಂದ ತಕ್ಷಣ ಲಿಂಗಾಯತರು ಕೂಗಲಿಲ್ಲ, ಗೌಡರೂ ಕೂಗಲಿಲ್ಲ, ಕುರುಬರೂ ಕೂಗಲಿಲ್ಲ, ಈ ಬ್ರಾಹ್ಮಣರು ಕೂಗಲಿಲ್ಲ, ದಲಿತರೂ ಕೂಗಲಿಲ್ಲ. ಎಲ್ಲರೂ ಹೇಳಿದರು, ದೇಶಕ್ಕೋಸ್ಕರ ನೀನು ಒಳ್ಳೇದು ಮಾಡ್ತೀಯ ಅನ್ನೋ ವಿಶ್ವಾಸ ಇದೆ, ನಾವು ಕಷ್ಟ ಅನುಭವಿಸಿದ್ವಿ, ಮಾಡೋ ಅದೇನಾಗುತ್ತೋ ಮಾಡು ಅಂತ. ಇದು ಅಮೇಝಿಂಗ್. ಹಾಗಂತ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಹೇಳ್ತಾರೆ, ನಂಗೆ ಅನೇಕರು ಹೇಳಿದರು, ನರೇಂದ್ರ ಮೋದಿ ಅರ್ಜೆಂಟ್ ನಿರ್ಣಯ ತೊಗೊಂಡ್ಬಿಟ್ರು, ಇನ್ನೊಂದು ಸ್ವಲ್ಪ ಟೈಮ್ ತೊಗೊಂಡು ಸರಿಯಾಗಿ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ. ಆದರೆ ಮಿತ್ರರೇ, ಡಿಮಾನಿಟೈಸೇಷನ್ ಮಾಡಬೇಕು ಅಂತ ನರೇಂದ್ರ ಮೋದಿ ಓವರ್ನೈಟ್ ನಿರ್ಣಯ ತೆಗೆದುಕೊಂಡಿದ್ದಲ್ಲ, 1 ಹಿಂದೆ ಪ್ಲ್ಯಾನ್ ಮಾಡಿದ್ರು. 1 ಹೆಂಗೆ ಪ್ಲ್ಯಾನ್ ಮಾಡಿದ್ರು ಗೊತ್ತಾ? ಈ ದೇಶದ 50% ಜನ ಎಕಾನಮಿಕಲಿ ಇನ್ಕ್ಲೂಸಿವ್ ಆಗೇ ಇರಲಿಲ್ಲ. ಬಹುಶಃ ನಿಮ್ಗೆ ಅರ್ಥ ಆಗ್ಬೋದು ಈ ಮಾತನ್ನು ಹೇಳಿದರೆ. ಎಕನಾಮಿಕಲಿ ಇನ್ಕ್ಲೂಷನ್ ಅಂದರೆ ಏನು ಗೊತ್ತಾ? ಎಕನಾಮಿಕ್ ಇನ್ಕ್ಲೂಷನ್ ಅಂದರೆ ಅವರು ಸರ್ಕಾರದ ಯೋಜನೆಗಳೊಳಗೆ ಬಂದೇ ಇರಲಿಲ್ಲ. ಯಾಕೆ ಅಂದರೆ ಬ್ಯಾಂಕಿಗೆ 50% ಜನ ಇದ್ದಾರೆ ಅಂತ ಗೊತ್ತೇ ಇರಲಿಲ್ಲ. ಈ ದೇಶದ 50% ಜನಗೆ ಅಕೌಂಟ್ ಇರಲಿಲ್ಲ. ನರೇಂದ್ರ ಮೋದಿ ಹೇಳಿದರು, ಜನಧನ್ ಅಕೌಂಟಲ್ಲಿ 0 ಅಕೌಂಟ್ ಅವರಿಗೆ ಮಾಡಿಕೊಡಬೇಕು ಅಂತ. 1 33 ಅಕೌಂಟ್ಗಳನ್ನು ಮಾಡಿ ಜಗತ್ತಿನಲ್ಲಿ ರೆಕಾರ್ಡನ್ನು ಸ್ಥಾಪಿಸಿದರು, ಅದಾದ ಮೇಲೆ ನೋಟ್ ಬ್ಯಾನ್ ಮಾಡಿದರು. ಈಗ ಯೋಚನೆ ಮಾಡಿ, ನರೇಂದ್ರ ಮೋದಿ ಏನಾದರೂ ಅಕೌಂಟ್ ಕೊಡದೆ ನೋಟ್ ಬ್ಯಾನ್ ಮಾಡಿದ್ದಿದ್ರೆ ಈ 50% ಜನ 500,000 ನೋಟನ್ನು ಎಲ್ಲಿಡಬೇಕಿತ್ತು?
ಎಲ್ಲಿಡಬೇಕಿತ್ತು ಅಂದರೆ ಮತ್ತೆ ಈ ಶ್ರೀಮಂತರ ಹತ್ರ, ಪುಡಾರಿಗಳ ಹತ್ರ ಹೋಗ್ಬೇಕಿತ್ತು. ಯಜಮಾನ್ರೆ, ನನ್ನ ಹತ್ರ ಒಂದು 5,000 ರೂಪಾಯಿ ಇದೆ, ಹೆಂಗಾದ್ರೂ ಮಾಡಿ ಇಟ್ಕೊಳ್ಳಿ ಅಂತ ಅವನೇನು ಮಾಡ್ತಿದ್ದ, ಈ 5,000 ರೂಪಾಯಿ ನಾನು ನಿಂಗೆ ಬದಲು ಮಾಡಿಕೊಡ್ತೀನಿ, ಒಂದೇ ಒಂದು ಕಂಡೀಷನ್ನು, ನೀನು ಹೋಗಿ ನರೇಂದ್ರ ಮೋದಿ ವಿರುದ್ಧ ಧಿಕ್ಕಾರ ಕೂಗಬೇಕು, ಈ ಮನುಷ್ಯನಿಂದ ಹಾಳಾಗೋಯ್ತು ಅಂತ ಹೇಳಬೇಕು ಅಂತ ದೊಡ್ಡ ಟೀಮಲ್ಲಿ ಆಚೆ ಬರ್ತಿದ್ರು. ಆದರೆ ನರೇಂದ್ರ ಮೋದಿ ಎಲ್ಲರಿಗೂ ಅಕೌಂಟ್ ಮಾಡಿಸಿ ಕೊಟ್ಟಿದ್ದರಿಂದಾಗಿ ಯಾರೂ ಶ್ರೀಮಂತರ ಹತ್ರ ಹೋಗ್ಲಿಕ್ಕೆ ಬರಲಿಲ್ಲ, ಬದಲಿಗೆ ಶ್ರೀಮಂತರೇ ಬಡವರ ಬಳಿ ಬಂದರು. ನನ್ನ ಹತ್ರ ಸ್ವಲ್ಪ ದುಡ್ಡಿದೆಯಪ್ಪ, ನಿನ್ನ ಅಕೌಂಟಲ್ಲಿ ಇಟ್ಕೋ ಸ್ವಲ್ಪ. ಈ ದೇಶದಲ್ಲಿ ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಎಲ್ಲ ಸೆಂಟ್ರಲೈಸ್ ಆಗಿತ್ತು. ದುಡ್ಡು ಸೆಂಟ್ರಲೈಸ್ಡು, ಅಧಿಕಾರವೂ ಸೆಂಟ್ರಲೈಸ್ಡು. ಅಪ್ಪ ಪ್ರಧಾನಮಂತ್ರಿ, ಮಗ ಮುಖ್ಯಮಂತ್ರಿ, ಅಣ್ಣ ಮಂತ್ರಿ, ಅಣ್ಣನ ತಮ್ಮನ ಹೆಂಡತಿ MLA, ಅಣ್ಣನ ಹೆಂಡತಿ MLA, ಅವ್ರ ಮಕ್ಕಳು MLAಗಳು, ಹೀಗೆ ಪರಿವಾರದಲ್ಲಿ ಕಾನ್ಸಂಟ್ರೇಟ್ ಆಗಿತ್ತು. ಸಂಪತ್ತು ಪರಿವಾರದಲ್ಲಿ ಕಾನ್ಸಂಟ್ರೇಟೆಡ್, ಅಧಿಕಾರವೂ ಪರಿವಾರದಲ್ಲಿ ಕಾನ್ಸಂಟ್ರೇಟೆಡ್. ಆದರೆ ನರೇಂದ್ರ ಮೋದಿ ಬಂದರು, ಎಲ್ಲವನ್ನು ಡಿಸೆಂಟ್ರಲೈಸ್ ಮಾಡಿದರು. ಹೆಂಗೆ ಗೊತ್ತಾ? ಒಂದು ಕಡೆ ಅಂತೂ ಭಾಳ ಚೆನ್ನಾಗಿರೋ ಘಟನೆ, ಒಂದು ಕಡೆ ಹೆಂಗೆ ನಡೀತು ಅಂತಂದರೆ, ಒಬ್ಬ ಮಂತ್ರಿ, ಒಬ್ಬ MLA ಜನರನ್ನು ಕರೆದ್ನಂತೆ, ಹಳ್ಳಿ ಜನರನ್ನು. ನೀವು 3 ಸಲ ನನ್ನನ್ನು ಎಲೆಕ್ಟ್ ಮಾಡಿದ್ದೀರಿ, ನಿಮಗೋಸ್ಕರ ಏನೂ ಮಾಡಲಿಕ್ಕಾಗಲಿಲ್ಲ, ನನಗೆ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀನಿ, ಎಲ್ರಿಗೂ 10,000 ರೂಪಾಯಿ ಕೊಡ್ತೀನಿ, ಬಡ್ಡಿ ಕೊಡಬೇಡಿ, 2 ವರ್ಷದ ನಂತರ 10,000 ರೂಪಾಯಿ ವಾಪಸ್ ಕೊಟ್ಟರೆ ಸಾಕು ಅಂತ 10,000 ರೂಪಾಯಿ ಕೊಟ್ಬಿಟ್ಟಿದ್ದೀನಿ ಅಂತ ಅವನಿಗೆ ಖುಷಿ. ಜನ ತಗೊಂಡ್ರು, ಅವ್ರವ್ರ ಅಕೌಂಟಲ್ಲಿ ಇಟ್ಟರು. ಇದು ಈ ದೇಶದ ಬಹುತೇಕ ಕಡೆ ನಡೀತು. ನರೇಂದ್ರ ಮೋದಿ ಗೊತ್ತಾದಾಗ ಅವ್ರ ಭಾಷಣದಲ್ಲಿ ಹೇಳಿದರು, ಏನು ಹೇಳಿದರು ಅಂದರೆ, ಯಾರ್ಯಾರ ಅಕೌಂಟಲ್ಲಿ ಇವ್ರು ದುಡ್ಡಿಟ್ಟಿದ್ದಾರೋ ಒಬ್ಬರು 1 ಪೈಸ ವಾಪಸ್ ಕೊಡಬೇಡಿ. ಯಾರಾದರೂ ದುಡ್ಡು ನಿಮ್ಮ ಹತ್ರ ವಾಪಸ್ ಕೇಳಿದರೆ ನರೇಂದ್ರ ಮೋದಿಯವರಿಗೆ ಫೋನ್ ಮಾಡ್ತೀನಿ ಅಂತ ಹೇಳಿ, ಉಳಿದಿದ್ದು ನಾನು ನೋಡ್ಕೊಳ್ತೀನಿ ಅಂತ. ಈ ದೇಶದ ಬಡವರಿಗೆ ಅಧಿಕಾರವನ್ನು ತುಂಬಿದ್ದು ನರೇಂದ್ರ ಮೋದಿ. ಹಿಂಗೆ ಅವರಲ್ಲೊಂದು ಸ್ವಾಭಿಮಾನ ತುಂಬಿದ್ರಲ್ಲ, ಯಾವ ಬಡವರನ್ನು, ಇವ್ರ ಕೆಲಸಕ್ಕೆ ಬಾರದೇ ಇರೋರು, ಇವ್ರಿಗೆ ಅಕೌಂಟ್ ಹ್ಯಾಂಡ್ಲಿಂಗ್ ಬರಲ್ಲ, ಇವ್ರು ಅಂಗೂಟ ಚಾಪಿಯವರು, ಇವರಿಂದ ಏನೂ ಉಪಯೋಗ ಇಲ್ಲ ಅಂತ ಗೊತ್ತಿದ್ದವ್ರು ಹೇಳ್ತಿದ್ರು, ಅವರೆಲ್ಲರೂ ಕೂಡ ಬಾಯಿ ಮುಚ್ಚಿಕೊಳ್ಳೋ ಥರ ಮಾಡಿದ್ದು ನರೇಂದ್ರ ಮೋದಿಯವರಲ್ಲ, ನಮ್ಮಲ್ಲಿ ಸ್ವಾಭಿಮಾನ ಹುಟ್ಟಿಸಿದ್ದು ನರೇಂದ್ರ ಮೋದಿ ಹೀಗೆ ಅಂತ. ಮಿತ್ರ, ನರೇಂದ್ರ ಮೋದಿ ಬರೀ ನಮ್ಮ ಹತ್ರ ಅಲ್ಲ, ಇಡೀ ಜಾಗತಿಕ ಮಟ್ಟದಲ್ಲಿ ಭಾರತದ ಗೌರವವನ್ನು ಹೇಗೆ ಹೆಚ್ಚಿಸಿದ್ರು ಅಂತಂದ್ರೆ, ಜಗತ್ತಿನ ದೊಡ್ಡ ದೊಡ್ಡ ನಾಯಕರು ನರೇಂದ್ರ ಮೋದಿಯವರು ಬರ್ತಾರೆ ಅಂತ ಕಾಯ್ಕೊಂಡು ಕೂತಿರ್ತಿದ್ರು. ಐ ವಂಡರ್, ನನಗೆ ನಿಮ್ಗೆ ಹೆಂಗೆ ಎಕ್ಸ್ಪ್ಲೈನ್ ಮಾಡಬೇಕು, ಮಾಡಿದ್ರೆ ಅರ್ಥ ಆಗುತ್ತೋ ಇಲ್ವೋ ಅನ್ನೋದು ನಂಗೆ ಗೊತ್ತಿಲ್ಲ. ನನ್ಗೆ ಕೆಲವೊಂದ್ಸಲ ಫೀಲ್ ಆಗುತ್ತೆ, ನರೇಂದ್ರ ಮೋದಿಯವರು ನಿನ್ನೆ ಸೌದಿಯ ಕ್ರೌನ್ ಪ್ರಿನ್ಸ್ ಬಂದಾಗ ಅವನನ್ನ ಕರ್ಕೊಂಡು ಬರ್ಲಿಕ್ಕೆ ಅಂತ ಏರ್ಪೋರ್ಟಿಗೆ ಹೋಗಿದ್ರು. ಕಾಂಗ್ರೆಸ್ ಅವರು ಬಾಯ್ ಬಾಯ್ ಬಡ್ಕೋತಿದ್ದಾರೆ, ಏರ್ಪೋರ್ಟಿಗೆ ಹೋಗ್ಬಿಟ್ರು. ನರೇಂದ್ರ ಮೋದಿ ಮತ್ತು ಆ ಕ್ರೌನ್ ಪ್ರಿನ್ಸಿನ ರಿಲೇಷನ್ ಹೆಂಗಿದೆ ಅಂತಂದ್ರೆ, ನರೇಂದ್ರ ಮೋದಿ ಆ ಕ್ರೌನ್ ಪ್ರಿನ್ಸನ್ನು ಕರ್ಕೊಂಡು ಬಂದರು, ಕೂರಿಸ್ಕೊಂಡು ಅದೇನು ಮಂತ್ರ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ. ಹೋಗಬೇಕಾದ್ರೆ ಅವನು ಹೇಳೋದ, ಭಾರತದ 850 ಜನರನ್ನು ಬಂಧಿಸಿ ಜೈಲಲ್ಲಿ ಇಟ್ಟಿದ್ವಿ ಸೌದಿಯಲ್ಲಿ, ಅಷ್ಟು ಜನರನ್ನು ಬಿಡುಗಡೆ ಮಾಡಲಿಕ್ಕೆ ಇವತ್ತೇ ಒಪ್ಪಂದ ಮಾಡ್ಕೊಳ್ತೀನಿ ಅಂತ ಇಮಿಡಿಯೇಟ್ ರಿಲೀಸ್ ಮಾಡಿದರು. ನರೇಂದ್ರ ಮೋದಿ ವಿಮಾನ ನಿಲ್ದಾಣಕ್ಕೆ ಹೋಗಿ ಕರ್ಕೊಂಡು ಬರೋದ್ರಿಂದ 850 ಜನರು ರಿಲೀಸ್ ಆಗುತ್ತೆ. ನರೇಂದ್ರ ಮೋದಿ ವಿಮಾನ ನಿಲ್ದಾಣಕ್ಕೆ ಹೋಗಿ ಕರ್ಕೊಂಡು ಬರೋದ್ರಿಂದ ಆತ ಭಾರತಕ್ಕೆ $100 ಬಿಲಿಯನ್ ಹೂಡಿಕೆ ಮಾಡ್ತೀನಿ ಅಂತಾನೆ. ನರೇಂದ್ರ ಮೋದಿಯವರ ಮತ್ತು ಅವನ ಸಂಬಂಧಗಳು ಹೇಗಿವೆ ಅಂತಂದ್ರೆ, ಆತ ನರೇಂದ್ರ ಮೋದಿಗೆ ಹೇಳ್ತಾನೆ, ನಾನು ಯಾವ ಕಾರಣಕ್ಕೂ ಟೆರರಿಸಮ್ ಅನ್ನು ಬೆಂಬಲಿಸಲ್ಲ, ಮೌಲಾನಾ ಮಸೂದ್ ಅಜರ್ ವಿರುದ್ಧ ಯಾವುದಾದ್ರೂ ಪ್ರಸ್ತಾವನೆ ಬಂದರೆ ಅದಕ್ಕೆ ಸೌದಿ ಅರೇಬಿಯಾ ಕೂಡ ಬೆಂಬಲಿಸುತ್ತೆ ಅಂತ ಅವನು ಹೇಳಿ ಹೋಗ್ತಾನೆ ಇಲ್ಲಿಂದ. ಇದು ನರೇಂದ್ರ ಮೋದಿಯವರು ಮಾಡುವಂಥದ್ದು. ಕಾಂಗ್ರೆಸ್ಗೆ ಡಿಪ್ಲೊಮಸಿ ಅಂದರೆ ಏನೊಂದು ಗೊತ್ತಿರಬೇಕಲ್ಲ, ಅದು ಒಂದು ದೊಡ್ಡ ಪ್ರಶ್ನೆ ಇದೆ. ನನಗೊಂದೊಂದು ವಿಚಿತ್ರವಾದ ಪ್ರಶ್ನೆ ಇದೆ. ಕಾಂಗ್ರೆಸ್ಸಿನ 10 ವರ್ಷಗಳಲ್ಲಿ ಭಾರತದ ವಿದೇಶಾಂಗ ನೀತಿ ಹಳ್ಳ ಹಿಡಿದಿತ್ತು, ಆದರೆ ನರೇಂದ್ರ ಮೋದಿ ಅದನ್ನು ಹೆಂಗೆ ಮೇಲೆತ್ತಿದ್ರು ಅಂತಂದರೆ, ಒಂದ್ಸಲ ನರೇಂದ್ರ ಮೋದಿ ಡಿಮಾನಿಟೈಸೇಷನ್ ಮಾಡಿದ ನಂತರ ಒಂದು ಪ್ರವಾಸ ಇತ್ತು ಅವ್ರದ್ದು. ಅಮೆರಿಕಾಕ್ಕೂ ಹೋಗಿದ್ದರು ನರೇಂದ್ರ ಮೋದಿ. ಅಮೆರಿಕಾ ಪ್ರಾಬಬಲಿ ಸ್ವಿಟ್ಜರ್ಲ್ಯಾಂಡ್, ಅದು ಮುಗಿಸ್ಕೊಂಡು ನರೇಂದ್ರ ಮೋದಿ ಕೆನಡಾಕ್ಕೆ ಹೋದರು, ಅಮೆರಿಕಾದಿಂದ ಕೆನಡಾಕ್ಕೆ. ಯು ಡೋಂಟ್ ಬಿಲೀವ್ ಮೈ ಡಿಯರ್ ಫ್ರೆಂಡ್ಸ್, ಕೆನಡಾದ ಅಧ್ಯಕ್ಷರು ನರೇಂದ್ರ ಮೋದಿಯವರು ಬಂದಾಗ ವಿಮಾನ ನಿಲ್ದಾಣಕ್ಕಷ್ಟೇ ಹೋಗಿದ್ದಲ್ಲ, ತನ್ನ ಗಾಡಿಯಲ್ಲಿ ಡ್ರೈವರ್ನ ಕೆಳಗಿಳಿಸಿ, ನನ್ನ ಫ್ರೆಂಡ್ ಬಂದಿದ್ದಾನೆ, ನಾನೇ ಡ್ರೈವ್ ಮಾಡಬೇಕು ಅವನಿಗೋಸ್ಕರ ಅಂತ ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರಲ್ಲ. ದಿಸ್ ಈಸ್ ಹೌ ನರೇಂದ್ರ ಮೋದಿ ಹ್ಯಾಸ್ ವನ್ ದ ಹಾರ್ಟ್ಸ್ ಆಫ್ ಮಿಲಿಯನ್ಸ್. ನರೇಂದ್ರ ಮೋದಿ ಇದಕ್ಕೆ ಹೋಗಿದ್ದಾಗ, ಇಸ್ರೇಲಿಗೆ ಹೋಗಿದ್ದಾಗ, ಇಸ್ರೇಲ್ನ ಅಧ್ಯಕ್ಷ ನೆತನ್ಯಾಹು ನರೇಂದ್ರ ಮೋದಿ ಬಗ್ಗೆ ಏನಾದರೂ ಹೇಳುವಾಗ, ನಿಮ್ಗೆ ಆಶ್ಚರ್ಯ ಅನಿಸುತ್ತೆ ಅದು ಹೆಂಗೆ ಈ ಮನುಷ್ಯ ಗಳಿಸ್ಕೊಂಡಿದ್ದಾನೋ ಗೊತ್ತಿಲ್ಲ, ಏನಾದರೂ ಹೇಳುವಾಗ ಏನು ಹೇಳ್ತಾರೆ ಗೊತ್ತಾ, ಮೈ ಡಿಯರ್ ಫ್ರೆಂಡ್ ನರೇಂದ್ರ ಮೋದಿ ಅಂತ ಹೇಳದೆ ಪದವನ್ನೇ ಬಳಸಲ್ಲ. ಅವ್ನು ಜಗತ್ತಿನಲ್ಲಿ ಇನ್ಯಾರಿಗೂ ಹೀಗೆ ಬಳಸೋದನ್ನು ನಾನು ನೋಡಲಿಲ್ಲ. ಆದರೆ ನರೇಂದ್ರ ಮೋದಿಯವ್ರಿಗೆ ಮಾತ್ರ ಮೈ ಬೆಸ್ಟ್ ಫ್ರೆಂಡ್, ಮೈ ಡಿಯರ್ ಫ್ರೆಂಡ್ ಅಂತಾನೇ ಬಳಸೋದು. ತನ್ನ ದೇಶಕ್ಕೆ ನರೇಂದ್ರ ಮೋದಿ ಬಂದಾಗ ಭಾಳ ಖುಷಿಪಟ್ಟಿದ್ದ ನೆತನ್ಯಾಹು. ಯಾಕೆ ಗೊತ್ತಾ, ನೆತನ್ಯಾಹು ಹೇಳಿದ, ಇಷ್ಟು ವರ್ಷಗಳ ನಂತರ ತುಂಬ ಜನ ಭಾರತೀಯರನ್ನು ಕರೆದಿದ್ವಿ, ಯಾರೂ ಬಂದಿರಲಿಲ್ಲ, ನಿನ್ನ ಪ್ರೀತಿ ಇಟ್ಟು ಬಂದಿಲ್ಲ, ಭಾಳ ಖುಷಿಯಾಗಿದೆ ಅಂತ ನೆನ್ಪಿಟ್ಕೊಳ್ಳಿ ಮಿತ್ರರೇ. ಇಸ್ರೇಲ್ನಷ್ಟು ಬೆಸ್ಟ್ ಫ್ರೆಂಡ್ ನಮ್ಗೆ ಯಾರಿಗೂ ಇಲ್ಲ.
ನಮಗೆ ಕಾರ್ಗಿಲ್ ಜೊತೆ ಯುದ್ಧ ಆದಾಗ ತೊಂದರೆಯಲ್ಲಿದ್ದ ನಮಗೆ ಪೂರ್ಣ ಸಹಕಾರದ ಭರವಸೆಯನ್ನು ಕೊಟ್ಟು ಸಹಕಾರ ಮಾಡಿದ್ದು ಇಸ್ರೇಲ್. ಅಮೆರಿಕಲ್ಲಿ, ಅಮೆರಿಕ ಆಮೇಲೆ ಮಾಡಿದ್ದು, ಆದರೆ ಮೊದಲಿಗೆ ಸಹಕಾರ ಮಾಡಿದ್ದು ಇಸ್ರೇಲ್. ಇಸ್ರೇಲ್ನ ಸಹಕಾರ ಯಾವ ಮಟ್ಟಿಗೆ ನಮಗಿದೆ ಅಂತಂದರೆ, ನಮ್ಮ ದೇಶ ಯಾಕೆ ಇಸ್ರೇಲ್ನ ದೂರ ಇಡುತ್ತೆ ಗೊತ್ತಾ? ಇಸ್ರೇಲ್ ಪಕ್ಕದಲ್ಲಿರುವ ಮುಸಲ್ಮಾನ್ ರಾಷ್ಟ್ರ ಪ್ಯಾಲೆಸ್ತೇನ್ಗೂ ಇಸ್ರೇಲ್ಗೂ ಆಗಲ್ಲ. ನಾವು ಅಲ್ಲಿಗೆ ಹೋಗ್ಬಿಟ್ರೆ ಇಲ್ಲಿ ಮುಸಲ್ಮಾನರು ವೋಟ್ ಮಾಡಲ್ಲ ಅಂತ ಟೆನ್ಷನ್. ಏನು ಕರ್ಮರಿ ಇವ್ರದ್ದು, ವೋಟ್ ಮಾಡಲ್ಲ ಅನ್ನೋ ಟೆನ್ಷನ್ಗೆ ಇಸ್ರೇಲಿಗೆ ಹೋಗ್ತಿರ್ಲಿಲ್ಲ. ನರೇಂದ್ರ ಮೋದಿ ನೆವರ್ ಕೇರ್ಡ್. ಅವ್ರು ಇಸ್ರೇಲಿಗೆ ಹೋದರು. ಇಸ್ರೇಲಿಗೆ ಹೋದಾಗ ಇಸ್ರೇಲ್ನ ಅಧ್ಯಕ್ಷ ನೆತನ್ಯಾಹು ಒಂದು ಬೊಕೆ ಗಿಫ್ಟ್ ಮಾಡಿದರು, ಹೂವಿನ ಬೊಕೆ ಗಿಫ್ಟ್ ಮಾಡಿ. ಏನಂದ್ರೆ ಗೊತ್ತಾ, ಗಿಫ್ಟ್ ಮಾಡಿ ಹೇಳಿದರು, ನನ್ನ ದೇಶದ ವಿಶೇಷವಾದ ಫ್ಲವರ್ ಇದು, ಇದಕ್ಕಿನ್ ಮುಂದೆ ಮೋದಿ ಅಂತಲೇ ಹೆಸರಿಡ್ತೀವಿ ನಾವು ಅಂತ. ಆ ಹೂವಿಗೆ ಮೋದಿ ಅಂತ ಕರೀತಾರೆ. ಮಿತ್ರರೇ, ಸಾರಿ ಟು ಸೇ, ಅಕಸ್ಮಾತ್ ಈ ಬಾರಿ ನಾವು ಮೋದಿನೇನಾದರೂ ಕಳ್ಕೊಂಡ್ರೆ ನಾವು ನೋವು ಪಡೋದಲ್ಲ, ಜಗತ್ತಿನ ಅನೇಕರು ಬೇಸರಿಸಿಕೊಳ್ತಾರೆ, ದುಃಖ ಪಡ್ತಾರೆ. ಭಾರತೀಯರು ಇಷ್ಟೇ, ಇವ್ರಿಗೆ ಏನು ಮಾಡಿದರೂ ಉಪಯೋಗ ಇಲ್ಲ ಅಂತ ಹೇಳ್ಕೊಳ್ಳುವ ಸ್ಥಿತಿ ಇರುತ್ತಲ್ಲ. ಸೊ ಬಿ ಕೇರ್ಫುಲ್. ನರೇಂದ್ರ ಮೋದಿ ಅಲ್ಲಿಗೆ ಹೋಗಿ ಅಲ್ಲಿನ ಇಸ್ರೇಲ್ನೊಂದಿಗೆ, ಇಸ್ರೇಲ್ನ ನೆತನ್ಯಾಹು ನಿನ್ನೆ ಒಂದು ಟ್ವೀಟ್ ಮಾಡಿದ್ದಾರೆ, ಆ ಟ್ವೀಟನ್ನು ನೀವು ನೋಡಬೇಕು. ಅದರಲ್ಲಿ ಇಂಡಿಯಾ ಮೇಕ್ ಇನ್ ಇಂಡಿಯಾ ಅನ್ನೋಂಥ ಒಂದು ನಮ್ಮದೊಂದು ಸಿಂಬಲ್ನ ತಗೊಂಡು ಇಂಡಿಯಾ ಮತ್ತು ಇಸ್ರೇಲ್ನ ಫ್ಲಾಗನ್ನು ಹಾಕಿ ಏನು ಹಾಕಿದ್ದಾರೆ ಗೊತ್ತಾ? ಇಂಡಿಯಾದಲ್ಲಿ ಮೇಕ್ ಇನ್ ಇಂಡಿಯಾದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಾವಿದ್ದೀವಿ, ಇಂಡಿಯಾದಲ್ಲಿ ಏನೇನು ತಯಾರು ಮಾಡಲಿಕ್ಕೆ ನಾವು ಬರಬೇಕು ಅಂತ ನೀವು ಸಜೆಷನ್ ಕೊಡಿ ಅಂತ ಜನರನ್ನು ಕೇಳ್ಕೊಂಡಿದ್ದಾರೆ. ಏನು ಅದ್ಭುತವಾಗಿರುವಂಥ ವಾತಾವರಣ ನಿರ್ಮಾಣ ಆಗಿದೆ. ಆದರೆ ನರೇಂದ್ರ ಮೋದಿ ಅದಾದ 3 ತಿಂಗಳಲ್ಲೇ ಇಸ್ರೇಲ್ನಿಂದ, ಅವರು ಇಸ್ರೇಲ್ನಿಂದ ವಾಪಸ್ ಭಾರತಕ್ಕೆ ಬಂದರು, 3 ತಿಂಗಳಲ್ಲೇ ಪ್ಯಾಲೆಸ್ಟೈನಿಗೆ ಹೋದರು. ಯಾವ ಇಸ್ರೇಲ್ನ ಬದ್ಧ ವೈರಿ ಇದೆಯೋ ಆ ದೇಶಕ್ಕೆ ಹೋದರು. ಸೌದಿಯ ರಾಜ ಪಾಕಿಸ್ತಾನದಿಂದ ಇಲ್ಲಿಗೆ ಬರುವಾಗಲೇ ಟೆನ್ಷನ್ ಆಗಿದೆ ನಮಗೆ. ಅಂಥದ್ರಲ್ಲಿ ಇಸ್ರೇಲಿಗೆ ಭಾರತ ಹೋಗಿ 3 ತಿಂಗಳ ನಂತರ ಪ್ಯಾಲೆಸ್ತೈನ್ಗೆ ಹೋದರೆ ಇಸ್ರೇಲ್ನ ಕಥೆ ಏನಾಗಿರಬೇಡ. ನರೇಂದ್ರ ಮೋದಿ ಪ್ಯಾಲೆಸ್ತೈನ್ಗೆ ಹೋಗಿದ್ದು ಹೆಂಗೆ ಗೊತ್ತಾ? ಮೊದಲು ಜೋರ್ಡಾನ್ಗೆ ಹೋದರು. ಜೋರ್ಡಾನಿನ ಅಧ್ಯಕ್ಷ ಹೇಳ್ದ ಪ್ಯಾಲೆಸ್ತೈನಿಗೆ ಹೋಗಬೇಕು ನೀವು. ಹೋಗುವಾಗ ಯಾವುದ್ಯಾವುದೋ ಗಾಡಿಲೋ ಯಾವುದೋ ವಿಮಾನದಲ್ಲಿ ಹೋಗೋದು ಬೇಡ, ನಂದು ತುಂಬ ಸ್ಪೆಷಲ್ ಹೆಲಿಕಾಪ್ಟರ್ ಇದೆ, ಅದು ಯಾರೂ ದಾಳಿ ಮಾಡಲಿಕ್ಕಾಗದೇ ಇರುವಂಥ ಹೆಲಿಕಾಪ್ಟರು, ಆ ಹೆಲಿಕಾಪ್ಟರ್ಲ್ಲಿ ಹೋಗಿ ನಿಮ್ಮ ರಕ್ಷಣೆ ನಮ್ಮ ಜವಾಬ್ದಾರಿ ಅಂತ ಹೇಳಿದರೆ ಇಸ್ರೇಲ್ನ ಏರ್ ಫೋರ್ಸ್, ಇಸ್ರೇಲ್ನ ಏರ್ ಫೋರ್ಸ್ ತನ್ನ ಬದ್ಧ ವೈರಿಯ ನಾಡಿಗೆ ನೀನು ಹೋಗಬೇಕಾದಾಗ ನಿನ್ನ ರಕ್ಷಣೆ ನನ್ನ ಜವಾಬ್ದಾರಿಯಾಗಿದೆ, ನನ್ನ ಬೆಸ್ಟ್ ಫ್ರೆಂಡ್ ನೀನು, ಅದಕ್ಕೆ ನಮ್ಮ ಏರ್ ಫೋರ್ಸ್ನ 2 ವಿಮಾನಗಳನ್ನು ಕೊಡ್ತೀವಿ ಅಂತ ಜೋರ್ಡಾನಿನ ಹೆಲಿಕಾಪ್ಟರ್ ಮಧ್ಯೆ, ಅದರ ಹಿಂದೆ ಒಂದು ಇಸ್ರೇಲ್ನ ವಿಮಾನ, ಮುಂದೆ ಒಂದು ಇಸ್ರೇಲ್ನ ವಿಮಾನ ಕರ್ಕೊಂಡೋಗಿ ಅವ್ರನ್ನ ಪ್ಯಾಲೆಸ್ತೇನಿಗೆ ಬಿಡ್ತು. ನನಗೆ ಆಶ್ಚರ್ಯ, ಪ್ಯಾಲೆಸ್ತೇನ್ ಅವ್ರು ಹೆಂಗೆ ರಿಸೀವ್ ಮಾಡಿರ್ಬೋದು? ಹೆಂಗೆ ರಿಸೀವ್ ಮಾಡಿದ್ರು ಅಂದರೆ, ಪ್ಯಾಲೆಸ್ತೇನಿನ ಒಂದು ಪತ್ರಿಕೆ ತನ್ನ ಪತ್ರಿಕೆಯಲ್ಲಿ ಎಡಿಟೋರಿಯಲಲ್ಲಿ ಬರೆದಿತ್ತು, 3 ತಿಂಗಳ ಹಿಂದೆ ಅವರು ಅಲ್ಲಿಗೆ ಹೋದಾಗ ಬೇಜಾರಾಗಿತ್ತು, ಆದರೆ ಇವತ್ತು ನಮ್ಮ ಹತ್ರ ಬಂದಾಗ ಭಾಳ ಖುಷಿಯಾಗಿದೆ. ಯಾಕೆ ಅಂದರೆ ಜಗತ್ತಿನ ಎಲ್ಲ ರಾಷ್ಟ್ರಗಳು ಇಸ್ರೇಲ್ ಮತ್ತು ಪ್ಯಾಲೆಸ್ತೇನ್ ಕಿತ್ತಾಡ್ತಾ ಇರಲಿ ಅಂತ ಭಾವಿಸಿದರೆ ಜಗತ್ತಿನ ಒಂದೇ ಒಂದು ರಾಷ್ಟ್ರ ನಾವು ಚೆನ್ನಾಗಿರಬೇಕು ಅಂತ ಭಾವಿಸೋದು ಭಾರತ ಮಾತ್ರ. ಹೀಗಾಗಿ ವೆಲ್ಕಮ್ ಮಾಡ್ತೀವಿ ಅಂತ. ದಿಸ್ ಈಸ್ ದ ಲವ್ ಹಿ ಹ್ಯಾಸ್ ರಿಸೀವ್ಡ್. ಮಿತ್ರೆ, ಒಮನ್ ಅನ್ನೋ ರಾಷ್ಟ್ರಕ್ಕೆ ಹೋಗಿದ್ದಾಗ ನಾನು ಹೋಗಿದ್ದೀನಿ ಆ ದೇಶಕ್ಕೆ, ಅದಕ್ಕೋಸ್ಕರ ಗೊತ್ತು ನನಗೆ. ಒಮನ್ ಅನ್ನೋ ರಾಷ್ಟ್ರ ನಂಗೆ ಭಾಳ ಇಷ್ಟ. ಯಾಕೆ ಅಂತಂದರೆ ಒಮನ್ ಅನ್ನೋ ಹೆಸರನ್ನು ಉಲ್ಟಾ ಮಾಡಿದರೆ ನಮೋ ಅಂತಾಗುತ್ತೆ, OMAN ಅದು ನಮೋ. ಅಲ್ಲಿನ ಶೇಖಿಗೂ ನಮೋನ್ ಕಂಡ್ರೆ, ನರೇಂದ್ರ ಮೋದಿನ ಕಂಡ್ರೆ ಭಾಳ ಪ್ರೀತಿ. ಅಲ್ಲಿನ ದೊಡ್ಡ ಗ್ರೌಂಡಲ್ಲಿ ನರೇಂದ್ರ ಮೋದಿ ಸೇರಿದಾಗ ಆ ಶೇಖ್ ಕೇಳ್ಕೊಂಡಂತೆ, ನಾನು ಮಾತ್ರ ಭಾಷಣ ಮಾಡುವಂಥ ಕ್ಯಾಬಿನ್ ಇದು, ಈ ಕ್ಯಾಬಿನಿಗೆ ನೀನು ಬಾ, ಯಾಕೆಂದರೆ ಇದುವರೆಗೂ ನಾನು ಯಾರಿಗೂ ಬಿಟ್ಕೊಟ್ಟಿಲ್ಲ ಅಂತ. ನಂಗೆ ಅಲ್ಲಿ ಹೋದವ್ರು ಹೇಳಿದರು, ನರೇಂದ್ರ ಮೋದಿಗೆ ಆ ಕ್ಯಾಬಿನ್ ಬಿಟ್ಕೊಟ್ಬಿಟ್ರು ಸರ್. ನಾನು ಕೇಳಿದೆ ಯಾಕೆ ಬಿಟ್ಕೊಟ್ರು ಅಂತಂದರೆ, ಆ ಶೇಖ್ ಹೇಳಿದ್ನಂತೆ, ನೀನೀಗ ಗ್ಲೋಬಲ್ ಲೀಡರ್, ಜಗತ್ತಿಗೆ ಬೇಕಾಗಿರೋನು, ನಿನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಏನು ಚೆನ್ನಾಗಿದೆ ನರೇಂದ್ರ ಮೋದಿ ಅವರನ್ನು ಜಗತ್ತು ಅಕ್ಸೆಪ್ಟ್ ಮಾಡುವಂಥ ರೀತಿ ಇದು. ಇಲ್ಲಿ ಕೆಲವರಿಗೆ ಅರ್ಥ ಆಗಲ್ಲ ಅನ್ನೋ ಕಾರಣಕ್ಕೆ ಅವ್ರು ನರೇಂದ್ರ ಮೋದಿ ಬಗ್ಗೆ ಏನೋ ಮಾತಾಡುವಾಗ ನನಗಲ್ಲ ಭಾಳ ಜನರಿಗೆ ಸಂಕಟ ಆಗ್ತಿರುತ್ತೆ. ನಂಗೆ ಟ್ವಿಟರಲ್ಲಿ, ನಂಗೆ ಫೇಸ್ಬುಕ್ಕಲ್ಲಿ ಕೆಲವರು ಮೆಸೇಜ್ ಹಾಕ್ತಾರೆ, ಸರ್ ನರೇಂದ್ರ ಮೋದಿ ಬಗ್ಗೆ ಕೆಟ್ಟದಾಗೆಲ್ಲ ಬೈಯುವಾಗ ಅವ್ರು ಏನೂ ಮಾಡಲಿಲ್ಲ ಅಂತ ಹೇಳುವಾಗ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ ಸರ್ ಅಂತ. ಅದಕ್ಕೆ ನಾನಂದೆ, ಯಾರಾದರೂ ನರೇಂದ್ರ ಮೋದಿ 5 ವರ್ಷಗಳಲ್ಲಿ ಏನೂ ಮಾಡಲಿಲ್ಲ ಅಂತಂದರೆ ಅವ್ರನ್ನೋ ಗಟ್ಟಿಯಾಗಿ ತಬ್ಕೋ. ಕುರುಡುತನ ಕಿವುಡುತನ ಎರಡೂ ಜೊತೆಯಲ್ಲೇ ಇದ್ದರೆ ಬದುಕೋದು ಭಾಳ ಕಷ್ಟಪ್ಪ, ದೇವ್ರು ನಿಂಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ಬಂದ್ಬಿಡು, ಇನ್ನೇನೂ ಮಾಡಲಿಕ್ಕಾಗಲ್ಲ ಅಂತ. ಎರಡೂ ಜೊತೆಯಲ್ಲಿರೋ ಜನಕ್ಕೆ ಮಾತ್ರ ಇವ್ಯಾವುದೂ ಕಾಣಲ್ಲ, ಆದರೆ ಯಾವುದು ಒಂದಾದರೂ ಚೆನ್ನಾಗಿ ಕೆಲಸ ಮಾಡೋರಿಗೆ ನರೇಂದ್ರ ಮೋದಿ ಎಷ್ಟು ಕೆಲಸ ಮಾಡಿದ್ದಾರೆ ಈ ದೇಶದಲ್ಲಿ ಅಂತ ಅರ್ಥ ಆಗುತ್ತೆ. ನರೇಂದ್ರ ಮೋದಿ ಬರೀ ವಿದೇಶ ತಿರುಗಾಡ್ಕೊಂಡಿದ್ರು ಅಂತ ತಿಳ್ಕೊಳ್ಬೇಡಿ, ಸುಮ್ಮನೆ ಒಂದು ಅಂಕಿಅಂಶದ ಲೆಕ್ಕಾಚಾರವೂ ನಿಮ್ಮ ಮುಂದಿಟ್ಬಿಡ್ತೀನಿ. ಎರಡನೇ ಅವಧಿಯಲ್ಲಿ ಮನಮೋಹನ್ ಸಿಂಗ್ರು ವಿದೇಶ ತಿರುಗಾಡಿದ್ದು ಎಷ್ಟು ದಿನ ಗೊತ್ತಾ? 131 ದಿನ. ಎರಡನೇ ಅವಧಿಯಲ್ಲಿ 4 ವರ್ಷಗಳಲ್ಲಿ 131 ದಿನ ತಿರುಗಾಡಿದ್ರು, 38 ರಾಷ್ಟ್ರಗಳನ್ನು ಸುತ್ತಾಡಿದರು ಮನಮೋಹನ್ ಸಿಂಗ್ರು. 131 ದಿನ, 38 ರಾಷ್ಟ್ರ, ಖರ್ಚು 386 ಕೋಟಿ. ನರೇಂದ್ರ ಮೋದಿ 4 ವರ್ಷದಲ್ಲಿ 155 ದಿನ ತಿರುಗಾಡಿದ್ರು, ಒಂದು 20 ದಿನ ಜಾಸ್ತಿ ಆಗಿರ್ಬೋದು. ಅವರು 38 ರಾಷ್ಟ್ರ ತಿರುಗಿದರೆ ಇವರು 45 ರಾಷ್ಟ್ರ ತಿರುಗಾಡಿದರು. ಅವರು 386 ಕೋಟಿ ಖರ್ಚು ಮಾಡಿದರೆ ಇವರು 387 ಕೋಟಿ ಅಷ್ಟೇ ಖರ್ಚಾಯಿತು.
ಐದು ವರ್ಷಗಳಲ್ಲಿ 25 ದಿನ ಜಾಸ್ತಿ ತಿರುಗಾಟ, ಅವರಿಗಿಂತ 8 ರಾಷ್ಟ್ರ ಜಾಸ್ತಿ ತಿರುಗಾಟ, ಆದರೆ ಖರ್ಚು ಮಾತ್ರ ಈಕ್ವಲ್. ಯಾಕೆ? ಯಾಕೆಂದರೆ ಮನಮೋಹನ್ ಸಿಂಗ್ರು ಹೋಗಬೇಕಾದ್ರೆ ಪರಿವಾರ ಎಲ್ಲ ಕರ್ಕೊಂಡು ಹೋಗ್ರು. ಹೋಗಬೇಕಾದ್ರೆ ಕಾಂಗ್ರೆಸ್ಸಿನ ಬೂಟು ನೆಕ್ಕುವಂಥ ಇಂಗ್ಲೀಷ್ ಪತ್ರಕರ್ತರು ಜೊತೆಲಿ ಇರಲೇಬೇಕಾಗಿತ್ತು. ಹೋಗಬೇಕಾದ್ರೆ ಮನಮೋಹನ್ ಸಿಂಗ್ರ ಜೊತೆಯಲ್ಲಿ ಹೋಗಬೇಕಾದ್ರೆ ಯಾವ್ಯಾವ ಅಧಿಕಾರಿಗಳು ಬರ್ತಿದ್ರು, ಅವ್ರ ಪರಿವಾರಗಳು ಬರ್ತಿದ್ವು. ಆದರೆ ನರೇಂದ್ರ ಮೋದಿ ಒನ್ ಮ್ಯಾನ್ ಆರ್ಮಿ, ಒಬ್ಬರೇ ಹೋಗೋದು. ಹೋಗಬೇಕಾದ್ರೆ ಪತ್ರಕರ್ತರನ್ನ ಕರ್ಕೊಂಡು ಹೋಗ್ತಾರೆ. ಹೆಂಗೆ ಕರ್ಕೊಂಡು ಹೋಗ್ತಾರೆ ಗೊತ್ತಾ? ನರೇಂದ್ರ ಮೋದಿ ಕರ್ಕೊಂಡು ಹೋಗೋ ಪತ್ರಕರ್ತರು ಇಂಗ್ಲೀಷ್ ಮೀಡಿಯಾದ ಪತ್ರಕರ್ತರಲ್ಲ. ಬದಲಿಗೆ ನರೇಂದ್ರ ಮೋದಿ ಕರ್ಕೊಂಡು ಹೋಗೋದು ಈ ದೇಶದ ದೂರದರ್ಶನ ಮತ್ತು ಆಕಾಶವಾಣಿಯ ಪತ್ರಕರ್ತರನ್ನು. ನಿಮ್ಮನ್ನು ಯಾರೂ ಕರ್ಕೊಂಡು ಹೋಗ್ತಿರಲಪ್ಪ, ಗೌರ್ಮೆಂಟ್ಗೆ ಸಂಬಂಧಪಟ್ಟವ್ರು ನೀವು ಅಂತ ಬನ್ನಿ ಅಂತ ಕರ್ಕೊಂಡು ಹೋಗ್ತಿರೋದು ನರೇಂದ್ರ ಮೋದಿ. ಯಾವ ಒಪ್ಪಂದಕ್ಕೆ 8 ಜನ ಬೇಕೋ 8 ಜನ ಮಾತ್ರ, ಹೆಚ್ಚಂದರೆ ನರೇಂದ್ರ ಮೋದಿ ಅವ್ರ ಜೊತೆ ಯಾವಾಗಲೂ ಇರ್ತಿದ್ದಿದ್ದು NSA ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಮಾತ್ರ. ಯಾಕೆಂದರೆ ಹೋದ ಕಡೆ ಮಾಡ್ಕೊಳ್ಬೇಕಾಗಿರುವಂಥ ಒಪ್ಪಂದಗಳು. ನರೇಂದ್ರ ಮೋದಿಯವರ ಈ ಯಾತ್ರೆಯ ಫಲವಾಗಿ ನಮ್ಗೆ ಸಿಕ್ಕಿರುವಂಥ ಲಾಭ ಏನು ಗೊತ್ತೇನು? ಈ ದೇಶ CIA ಏಜೆಂಟ್ಗಳು ಯಾವ ಮಾಹಿತಿನ ಸಂಗ್ರಹಿಸ್ತಾರೋ ಆ ಮಾಹಿತಿಯನ್ನು ರಿಯಲ್ ಟೈಮ್ ಡಾಟಾ ಟ್ರಾನ್ಸ್ಫರಲ್ಲಿ ಭಾರತದಲ್ಲಿ ಕೂತ್ಕೊಂಡು ನೋಡಬಹುದು ಎನ್ನುವಂಥ ವಾತಾವರಣ ನರೇಂದ್ರ ಮೋದಿ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಇದು ಈ ದೇಶಕ್ಕಾಗಿರುವಂಥ ಲಾಭ. ಈ ದೇಶದ ಸೈನ್ಯಕ್ಕೆ ನರೇಂದ್ರ ಮೋದಿಯವರ ಪ್ರವಾಸದಿಂದ, ನರೇಂದ್ರ ಮೋದಿಯವರ ವಹಿವಾಟಿನಿಂದ ಆಗಿರುವಂಥ ಲಾಭ ಏನು ಗೊತ್ತೇನು? ಈ ದೇಶಕ್ಕೆ ರಫೇಲ್ ವಿಮಾನಗಳು ಬಂದು ರಫೇಲಲ್ಲಿ ಮೋಸ ಆಗಿದೆ ಅಂತ ರಾಹುಲ್ ಹೇಳ್ಕೊಂಡು ತಿರುಗಾಡಿದ್ದಟ್ಟೆ ಸುಪ್ರೀಂ ಕೋರ್ಟ್ ಮೋಸ ಆಗಲಿಲ್ಲ ಅಂತ ಹೇಳ್ತು, ರಫೇಲ್ನಲ್ಲಿ ಮೋಸ ಆಗಲಿಲ್ಲ ಅಂತ CAG ಹೇಳ್ತು. ಇಷ್ಟಾದರೂ ರಾಹುಲ್ ರಫೇಲ್ ಅಂತ ಹೇಳ್ತಿದ್ದಾರೆ. ಯಾಕೆಂದರೆ 60,000 ಕೋಟಿ ರೂಪಾಯಿ ಡೀಲು, 10% ಆದರೂ ಬಂದ್ಬಿಟ್ಟಿದ್ದಿದ್ರೆ 6,000 ಕೋಟಿ ರೂಪಾಯಿ ಬರ್ತಿತ್ತಲ್ಲಪ್ಪ ಅಂತ ಟೆನ್ಷನ್ ಆತನಿಗೆ. ಇನ್ನೊಂದು 6 ತಿಂಗಳು ಕಳೆದಿದ್ದಿದ್ರೆ ನರೇಂದ್ರ ಮೋದಿನ ಹೆಂಗಾದರೂ ಕೆಳಗಿಳಿಸಿ ನಾವು ಮಾಡ್ಕೊಳ್ಬೋದಾಗಿತ್ತಲ್ಲ ಅಂತ. ಆದರೆ ನರೇಂದ್ರ ಮೋದಿ ಬಿಡಲಿಲ್ಲ, ರಫೇಲ್ ವಿಮಾನಗಳನ್ನು ತಂದರು. ನಂಗೆ ಡೌಟ್ ಇದೆ ರಾಹುಲಿಗೆ ಗೊತ್ತೋ ಇಲ್ವೋ ಅಂತ. ಈ ದೇಶಕ್ಕೆ ಚಿನೂಕ್ ಹೆಲಿಕಾಪ್ಟರ್ಗಳು ನರೇಂದ್ರ ಮೋದಿಯ ನಂತರ ಬಂದವು. ಈ ದೇಶಕ್ಕೆ ಅಪಾಚೆ ಹೆಲಿಕಾಪ್ಟರ್ಗಳು ನರೇಂದ್ರ ಮೋದಿಯ ನಂತರ ಬಂದವು. 1987 ಈ ದೇಶಕ್ಕೆ ಬೊಫೋರ್ಸ್ ಗನ್ನುಗಳು ಬಂದಿದ್ವು. ಅದಾದ ನಂತರ ಯಾರೂ ಗನ್ನುಗಳನ್ನು ತರಿಸ್ಕೊಳ್ಳೋ ಪ್ರಯತ್ನ ಮಾಡಿರಲಿಲ್ಲ. ನರೇಂದ್ರ ಮೋದಿ M777 ಹೋವಿಟ್ಜರ್ ಗನ್ನುಗಳನ್ನು ತಗೊಂಡು ಬಂದಿದ್ದಾರೆ. 145 ಹೋವಿಟ್ಜರ್ ಗನ್ಗಳಿಗೆ ಒಪ್ಪಂದ, 25 ಹೋವಿಟ್ಜರ್ ಗನ್ಗಳು ಫ್ಲೈ ಅವೇ ಕಂಡೀಷನ್ ಅಲ್ಲಿ ಬರ್ತವೆ, ಇನ್ 120 ಹೋವಿಟ್ಜರ್ ಗನ್ಗಳನ್ನ ಭಾರತದ ಮಹೀಂದ್ರ ಡಿಫೆನ್ಸ್ ಇಲ್ಲೇ ತಯಾರು ಮಾಡುತ್ತೆ. ಇದು ನರೇಂದ್ರ ಮೋದಿ ಮಾಡ್ಕೊಂಡು ಬಂದಿರೋದು. ಕೊರಿಯಾದಿಂದ K9 ವಜ್ರ ಗನ್ಗಳನ್ನು ನರೇಂದ್ರ ಮೋದಿ ತರಿಸ್ಕೊಂಡಿದ್ದಾರೆ, ಟ್ಯಾಂಕ್ಗಳನ್ನು. ಯಾವುದು K9 ವಜ್ರ ಗೊತ್ತಾ? ನರೇಂದ್ರ ಮೋದಿ ಆ ಟ್ಯಾಂಕ್ಗಳಲ್ಲಿ ಕೂತ್ಕೊಂಡು ಫೋಟೋ ಎಲ್ಲ ಕಡೆ ಹಬ್ಬಿತಲ್ಲ, ಅದು K9 ವಜ್ರ ಟ್ಯಾಂಕ್ಗಳು. ಅವು ಭಾರತಕ್ಕೆ ಬರ್ತವೆ, ಭಾರತದಲ್ಲೇ ನಿರ್ಮಾಣ ಆಗುತ್ತೆ. ನರೇಂದ್ರ ಮೋದಿ ಬಂದಮೇಲೆ ಈ ದೇಶದಲ್ಲಿ 6 ಸಬ್ಮೆರಿನ್ಗಳನ್ನು ನಿರ್ಮಾಣದ ಕಾರ್ಯ ನಡೀತಾ ಇದೆ. ನ್ಯೂಕ್ಲಿಯರ್ ವೆಪನ್ ಸಹಿತ ಇರುವಂಥ ಸಬ್ಮೆರಿನ್ಗಳನ್ನು ಭಾರತದಲ್ಲಿ ನಿರ್ಮಾಣ ಮಾಡ್ತಿದ್ದೀವಿ. ನರೇಂದ್ರ ಮೋದಿ ಬಂದಮೇಲೆ ಈ ದೇಶಕ್ಕೆ ಇನ್ಸಾಸ್ ರೈಫಲ್ಗಳು ಹಳೆದಾಗಿವೆ ಅನ್ನೋ ಕಾರಣಕ್ಕೋಸ್ಕರ 7 ಲಕ್ಷ ಹೊಸ ರೈಫಲ್ಗಳನ್ನು 72,000 ಕೋಟಿ ರೂಪಾಯಿಯಲ್ಲಿ ಭಾರತ ಕೊಂಡುಕೊಳ್ತಿದೆ. ನರೇಂದ್ರ ಮೋದಿ ಬರೋಕ್ಕಿಂತ 9 ವರ್ಷಗಳ ಮುಂಚಿನಿಂದಲೂ ಈ ದೇಶದ ಸೈನಿಕ ಬುಲೆಟ್ ಪ್ರೂಫ್ ಜಾಕೆಟ್ ಬೇಕು ಅಂತ ಕೇಳಿಕೊಂಡಿದ್ದ. 1,86,000 ಬುಲೆಟ್ ಪ್ರೂಫ್ ಜಾಕೆಟ್ಗಳು ನರೇಂದ್ರ ಮೋದಿ ಬಂದ್ಮೇಲೆ ಬಂದ್ವು. ನರೇಂದ್ರ ಮೋದಿ ಬಂದ್ಮೇಲೆ ಈ ದೇಶದ ಸೈನ್ಯಕ್ಕೆ ಸೈನಿಕರಿಗೆ ಬುಲೆಟ್ ಪ್ರೂಫ್ ಹೆಲ್ಮೆಟ್ಗಳು ಬಂದ್ವು. ನರೇಂದ್ರ ಮೋದಿ ಬಂದ್ಮೇಲೆ ಈ ದೇಶದ ಗಡಿಗೆ ಬೇಲಿಯನ್ನು ಹಾಕಿ ಲೇಸರ್ ಬೇಲಿಯನ್ನು ನಿರ್ಮಾಣ ಮಾಡಲಾಯಿತು. 600 ಜನ ಭಯೋತ್ಪಾದಕರನ್ನು ಹೊಡೆದು ಉರುಳಿಸಲಾಯಿತು. ಇಡೀ ಪಾಕಿಸ್ತಾನ ಪತರುಗುಟ್ಟಿದ್ದ ರೀಸನ್ ಅದು. ಮಿತ್ರರೇ, ನಾನು ಹೇಳಿದರೆ ನರೇಂದ್ರ ಮೋದಿಯವ್ರ ಬಗ್ಗೆ 5 ವರ್ಷದಿಂದ ಹೇಳ್ತಿದ್ದಾನೆ ಅಂತ ಅನ್ನಿಸ್ಬೋದು ನಿಮಗೆ. ಯಾರಾದರೂ ಒಬ್ಬ ಸೈನಿಕರನ್ನು ಕೇಳಿ, ವರ್ಕಿಂಗ್ ಸೈನಿಕರನ್ನು ಸುಮ್ಮನೆ ಮಾತನಾಡಿಸಿ, ನರೇಂದ್ರ ಮೋದಿ ಬೇಕೋ ರಾಹುಲ್ ಬೇಕೋ ಕೇಳಿ, ಅಥವಾ ನರೇಂದ್ರ ಮೋದಿ ಬೇಡವ ಅಂತ ಕೇಳಿ, ನರೇಂದ್ರ ಮೋದಿ ಬೇಡವ ಅಂತ ಕೇಳಿ. ಅವನು ಹೇಳ್ತಾನೆ, ನರೇಂದ್ರ ಮೋದಿ ಬರೋದು ಬೇಕೇ ಬೇಕು. ಯಾಕೆ ಅಂತಂದರೆ ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಈ ದೇಶದಲ್ಲಿ ಪಾಕಿಸ್ತಾನದ ದಾಳಿ ನಡೆಯುವಾಗ ಸೈನಿಕರಿಗೆ ಏನು ಕಂಡೀಷನ್ ಇತ್ತು ಗೊತ್ತಾ? ಆ ದಾಳಿಯನ್ನು ನೀವು ಎದುರಿಸಬೇಕು, ಆದರೆ ಹೆಂಗೆ ಅಂತಂದರೆ ಸೈಲೆಂಟಾಗಿ ಎದುರಿಸ್ಬೇಕು. ಪ್ರಧಾನಮಂತ್ರಿ ಹೆಂಗಿದ್ದಾರೋ ಹಾಗೆ ನೀವು ಅಟ್ಯಾಕ್ ಮಾಡಬಾರ್ದು, ನಮ್ಮ ಆರ್ಡರ್ ಬರುವವರೆಗೂ ಮಾತಾಡಬಾರ್ದು ಅಂತ. ನರೇಂದ್ರ ಮೋದಿ ಬಂದಮೇಲೆ ಏನಾಗಿದೆ ಗೊತ್ತಾ? ನೀವು ಪಾಕಿಸ್ತಾನದಿಂದ 1 ಗುಂಡು ಬಂದರೆ 10 ಬುಲೆಟ್ನ ರಿಟ್ಯಾಲಿಯೇಟ್ ಮಾಡಿ ನನಗೆ ರಿಪೋರ್ಟ್ ಅಷ್ಟೇ ಕೊಡಬೇಕು, ಪರ್ಮಿಷನ್ ತೆಗೆದುಕೊಳ್ಬಾರ್ದು ಅಂತ. ಮಿತ್ರ, ಇದು ಸೈನಿಕರು ಹೇಳಿದ್ರೆ ಚಂದ, ನಾನು ಹೇಳೋದು ನಿಮ್ಗೆ ಅರ್ಥ ಆಗಲ್ಲ. ಹೇಗಿದೆ ಅಂತಂದರೆ, ಮೊನ್ನೆ ಒಬ್ಬ ಸ್ಕ್ವಾಡ್ರನ್ ಲೀಡರ್ ಭಾಸ್ಕರ್ ನನ್ನ ಜೊತೆ ಇದ್ದರು ಒಂದು TV ಇಂಟರ್ವ್ಯೂನಲ್ಲಿ. ಇಂಟರ್ವ್ಯೂನಲ್ಲಿ ಅವ್ರು ಯಾರೋ ಕೇಳಿದರು, ಸರ್ ಈಸ್ ಇಂಡಿಯಾ ಪ್ರಿಪೇರ್ಡ್ ಫಾರ್ ವಾರ್, ವಾರಿಗೆ ಪ್ರಿಪೇರ್ ಆಗಿದೆಯಾ ಅಂತ. ಆಗಿನ್ನೂ ಪುಲ್ವಾಮಾ ಘಟನೆಯೂ ನಡೆದಿರಲಿಲ್ಲ. ಅವ್ರು ಹೇಳಿದರು, ಸರ್ ಚೈನಾ ಅಮೇರಿಕಾ ಜೊತೆ ಯುದ್ಧ ಮಾಡಲಿಕ್ಕೆ ಎಷ್ಟು ಪ್ರಿಪೇರ್ ಆಗಿದೆಯೋ, ಭಾರತ ಚೀನಾ ಜೊತೆ ಯುದ್ಧ ಮಾಡಲಿಕ್ಕೂ ಇವತ್ತು ಅಷ್ಟೇ ಪ್ರಿಪೇರ್ ಆಗಿದೆ. ವಿ ಆರ್ ಪ್ರಿಪೇರ್ಡ್ ಸರ್, ವಿ ನೆವರ್ ಕೇರ್ ನಾವು ಅಂತ. ನರೇಂದ್ರ ಮೋದಿ ಸೈನ್ಯಕ್ಕೆ ಬರೀ ಶಸ್ತ್ರಾಸ್ತ್ರಗಳನ್ನು ತಂದುಕೊಟ್ಟಿದ್ದಷ್ಟೇ ಅಲ್ಲ, ಅವರ ಆತ್ಮವಿಶ್ವಾಸವನ್ನು ಎಷ್ಟು ಬೂಸ್ಟ್ ಮಾಡಿದ್ದಾರೆ ಗೊತ್ತಾ? ಮಿತ್ರೆ, ಕಳೆದ 5 ವರ್ಷಗಳಲ್ಲಿ ಈ ಪುಣ್ಯಾತ್ಮ 1 ದಿನ ರಜೆ ತೆಗೆದುಕೊಳ್ಳಲಿಲ್ಲ.
ಇದು ಆರ್ ಟಿ ಐ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಿರೋದು ನಾನು. ಕಳೆದ 5 ವರ್ಷಗಳಲ್ಲಿ ಒಂದು ಸಂಡೆ ನಾನು ಈ ಸಂಡೆ ಆರಾಮಾಗಿರ್ತೀನಿ ಮನೆಯಲ್ಲಿ ಅಂತ ಆತ ಕೇಳ್ಕೊಳ್ಳಿಲ್ಲ. ಕಳೆದ 5 ವರ್ಷಗಳಲ್ಲಿ ಐ ವಂಡರ್, ನನಗೆ ಆಶ್ಚರ್ಯ, 1-2 ದಿನಗಳ ಕಾಲ ಆತ ನನಗೆ ಜ್ವರ ಬಂದ್ಬಿಟ್ಟಿದೆ, ನಾನು ಸ್ವಲ್ಪ ರೆಸ್ಟ್ ಹೋಗುತ್ತೀನಿ ಅಂತ ಹೇಳಿಲ್ಲ. ಕಳೆದ 5 ವರ್ಷಗಳಲ್ಲಿ ರೆಕಾರ್ಡ್ ಇಲ್ಲ. ಕಳೆದ 5 ವರ್ಷಗಳಲ್ಲಿ ಈ ಪುಣ್ಯಾತ್ಮ ತನಗೋಸ್ಕರ ಒಂದು ಹಬ್ಬವನ್ನು ಸೆಲೆಬ್ರೇಟ್ ಮಾಡಲಿಲ್ಲ. ದೀಪಾವಳಿ ಬಂದರೆ ಸೈನಿಕರ ಬಳಿ ಹೋಗಿ ಅವರಿಗೆ ಸ್ವೀಟ್ ತಿನ್ನಿಸ್ಕೊಂಡು ನಿಂತಿರ್ತಾರೆ. ಒಂದೇ ಒಂದು ಹಬ್ಬಕ್ಕೆ ಅವ್ರು ಹೋಗೋದು, ಬರ್ತ್ಡೇಗೆ ಮನೆಗೆ ಹೋಗ್ತಾರೆ, ಮನೆಗೆ ಹೋಗಿ ಅಮ್ಮನ ಆಶೀರ್ವಾದ ತೆಗೆದುಕೊಂಡು ಬರ್ತಾರೆ. ಬಿಟ್ಟರೆ ಈ ಪುಣ್ಯಾತ್ಮ ಒಂದು ದಿನ ಸ್ವಂತಕ್ಕೋಸ್ಕರ ಬದುಕಿಲ್ಲ ರೀ, ಮತ್ತೆ ಯಾವ ಲೆಕ್ಕಕ್ಕೆ ಅವ್ರು ಬೇಡ ಅಂತ. ಮಿತ್ರರೇ, ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಈ ದೇಶದಲ್ಲಿ ಒಂದು ಕಲ್ಪನೆ ಇತ್ತು. ಕಲ್ಪನೆ ಏನು ಗೊತ್ತಾ, ಯಾರು ಆಕ್ಸ್ಫರ್ಡಲ್ಲಿ ಓದಿದ್ದಾರೋ ಹಾರ್ವರ್ಡಲ್ಲಿ ಓದಿದ್ದಾರೋ ಅಂಥವರೇ ಪ್ರಧಾನಿಯಾಗಬೇಕು, ಇಂಗ್ಲೀಷ್ ಗೊತ್ತಿಲ್ಲದಿರೋರು ಪ್ರಧಾನಿನೇ ಆಗಬಾರ್ದು ಅಂತ. ನರೇಂದ್ರ ಮೋದಿ ಪ್ರಧಾನಮಂತ್ರಿಯ ಕ್ಯಾಂಡಿಡೇಟು ಅಂತ ಗೊತ್ತಾದಾಗ ಮಣಿಶಂಕರ್ ಅಯ್ಯರ್ ಹೇಳ್ದ, ಜಾಕೆ ಚಾಯ್ಬೇಚ್. ಕಾಂಗ್ರೆಸ್ನ ಅಧಿವೇಶನ ನಡೀತಿರುವಾಗ ಮಣಿಶಂಕರ್ ಅಯ್ಯರು ನರೇಂದ್ರ ಮೋದಿಗೆ ಒಂದು ಸವಾಲು ಕೊಟ್ಟ, ನೀನು ಚಾ ಮಾರೋದಿದ್ರೆ ಇಲ್ಲಿಗೂ ಬರ್ಬೋದು, ಇಲ್ಲೂ ನಾವು ಕೊಂಡ್ಕೊಳ್ತೀವಿ ಅಂತಂದರೆ ನಿನಗೆ ಯೋಗ್ಯತೆ ಇಲ್ಲ ಅಂತ. ಆದರೆ ಗೊತ್ತಿರಲಿ, ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಇದ್ದಂಥ ವ್ಯಕ್ತಿ ವರ್ಲ್ಡ್ ಬ್ಯಾಂಕಿಗೆ ಸಲಹೆಗಾರರಾಗಿದ್ದಂಥ ಮನಮೋಹನ್ ಸಿಂಗ್ರು. ಮನಮೋಹನ್ ಸಿಂಗ್ರ ಅಧಿಕಾರಾವಧಿಯಲ್ಲಿ ಅತ್ಯಂತ ಬುದ್ಧಿವಂತ ಅಂತ ಇಂಗ್ಲೀಷ್ ಮೀಡಿಯಾಗಳು ಹೊಗಳುವಂಥ ಚಿದಂಬರಂನ ಕಾಲಾವಧಿಯಲ್ಲಿ, ಆನಂತರ ಈ ದೇಶ ಕಂಡಂಥ ಶ್ರೇಷ್ಠ ಫೈನಾನ್ಸ್ ಮಿನಿಸ್ಟರ್ ಅಂತ ಅಭಿದಾನಕ್ಕೆ ಪಾತ್ರರಾಗುವಂಥ ಈ ದೇಶದ ಆನಂತರ ರಾಷ್ಟ್ರಪತಿಯೂ ಆದಂಥ ಈ ದೇಶದ ಪ್ರಣಬ್ ಮುಖರ್ಜಿಯವರ ಕಾಲದಲ್ಲಿ ಈ ದೇಶದ ಸ್ಥಿತಿ ಏನಿತ್ತು ಗೊತ್ತಾ, ಈ ದೇಶ ಎಕನಾಮಿಕಲಿ ಫ್ರೆಜೈಲ್ 5 ಅಲ್ಲಿತ್ತು. ಫ್ರೆಜೈಲ್ 5 ಅಂದರೆ ಏನು ಗೊತ್ತಾ, 5 ರಾಷ್ಟ್ರಗಳು, ಈ 5 ರಾಷ್ಟ್ರಗಳ ಕರೆನ್ಸಿಗಳು ಹೆಂಗಿವೆ ಅಂತಂದರೆ, ಇದು ಯಾವಾಗ ಬಿದ್ದೋಗುತ್ತೋ ಗೊತ್ತಿಲ್ಲ, ಈ ರಾಷ್ಟ್ರಗಳ ಕರೆನ್ಸಿಯನ್ನು ನಂಬೇಡಿ ಅಂತ ಫ್ರೆಜೈಲ್ 5, ಅದರಲ್ಲಿ ಭಾರತ ಒಂದಿತ್ತು. ನರೇಂದ್ರ ಮೋದಿ ಬಂದು 2 ವರ್ಷದಲ್ಲಿ ಫ್ರೆಜೈಲ್ 5 ಅಲ್ಲಿದ್ದಂಥ ಭಾರತವನ್ನು ಏನು ಮಾಡಿದ್ರು ಗೊತ್ತಾ, ಜಗತ್ತಿನ 6th ಲಾರ್ಜೆಸ್ಟ್ ಎಕಾನಮಿಯಾಗಿ ರೂಪುಗೊಳಿಸಿದ್ರಲ್ಲ, ಇದು ಒಬ್ಬ ಚಾಯ್ವಾಲಾ ಮಾಡಿದ ಕೆಲಸ. ಯಾಕೊಬ್ಬ ಚಾಯ್ವಾಲಾ ಇದನ್ನು ಮಾಡಬಲ್ಲ ಅಂತಂದರೆ, ಚಾಯ್ವಾಲನಿಗೆ ಬಡವರ ಮಾತುಕತೆ ಚೆನ್ನಾಗಿ ಗೊತ್ತು, ಬಡವರನ್ನು ಹೇಗೆ ಎಕನಾಮಿಕಲಿ ಇನ್ಕ್ಲೂಸಿವ್ ಮಾಡಬೇಕು ಅಂತ ಗೊತ್ತು, ಹೇಗೆ ಬಡವರಿಗೆ ನೇರವಾಗಿ ಹಣ ತಲುಪಿಸ್ಬೇಕು ಅಂತ ಗೊತ್ತು. ಇವೆಲ್ಲ ಪರಿಣಾಮವಾಗಿ ಒಬ್ಬ ಚಾಯ್ವಾಲಾ ಈ ಭಾರತವನ್ನು ಹಿಂಗೆ ಕಟ್ಟಿ ನಿಲ್ಲಿಸಿದ್ನಲ್ಲ, ಅದು ಇವ್ರಿಗೆ ಸಹಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಮಿತ್ರ, ಒಬ್ಬ ಚಾಯ್ವಾಲಾ ಮಾಡಿದಂಥ ಕೆಲಸಗಳು ಎಂಥವು ಅಂತಂದರೆ, ಈ ದೇಶದ ಬಾರ್ಡರ್ ರೋಡ್ಸ್ 2000 ಕಿಲೋಮೀಟರ್ ರೋಡ್ ಅಂತ ಟಾರ್ಗೆಟ್ ತೆಗೆದುಕೊಂಡ ನರೇಂದ್ರ ಮೋದಿ 1600 ಕಿಲೋಮೀಟರ್ ರೋಡ್ ಕಂಪ್ಲೀಟ್ ಮಾಡಿದ್ದಾರೆ. 9000 ಕಿಲೋಮೀಟರ್ ಇಂಟರ್ನಲ್ ರೋಡ್ಸ್, ಎಕನಾಮಿಕ್ ಕಾರಿಡಾರ್ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ರಲ್ಲ, ಅದರಲ್ಲಿ ಕೆಲಸ ಭರದಿಂದ ಸಾಗಿವೆ. 2000 ಕಿಲೋಮೀಟರ್ ಕರಾವಳಿ ಬೆಲ್ಟಲ್ಲಿ ರೋಡ್ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ರು, ಆ ಕೆಲಸ ಜೋರಾಗಿ ನಡೀತಿದೆ. ನಿಮ್ಗೆ ಲೆಕ್ಕಾಚಾರ ಹೇಳಿದರೆ ಗಾಬರಿ ಆಗುತ್ತೆ. ಕಾಂಗ್ರೆಸ್ ಗೌರ್ಮೆಂಟ್ನಲ್ಲಿ ಪ್ರತಿದಿನ 12 ಕಿಲೋಮೀಟರ್ ಪರ್ ಡೇ ಹೈವೇ ನಡೀತಾ ಇತ್ತು. ನರೇಂದ್ರ ಮೋದಿ ಅವರ ಕಾಲದಲ್ಲಿ 25 ಕಿಲೋಮೀಟರ್ ದಾಟಿ 26 ಕಿಲೋಮೀಟರ್ ಪರ್ ಡೇ ನಡೀತಾ ಇದೆ, ಡಬಲ್ಗಿಂತ ಜಾಸ್ತಿ. ಕಾಂಗ್ರೆಸ್ ಗೌರ್ಮೆಂಟ್ನಲ್ಲಿ 62 ಕಿಲೋಮೀಟರ್ ಪರ್ ಡೇ ಈಗ ಗ್ರಾಮೀಣ ರಸ್ತೆಗಳು ನಡೀತಾ ಇದ್ರೆ, ನರೇಂದ್ರ ಮೋದಿ ಅವರ ಕಾಲದಲ್ಲಿ ಇದು 126-130 ಕಿಲೋಮೀಟರ್ಗೆ ಏರಿ ನಿಂತಿದೆ. ನರೇಂದ್ರ ಮೋದಿ ಡಬಲ್ ಮಾಡಿದ್ರು. ಬೋಗಿಬೀಲ್ ಬ್ರಿಡ್ಜ್ ಕಾಂಗ್ರೆಸ್ 10 ವರ್ಷದಲ್ಲಿ 0.5 ಕಿಲೋಮೀಟರ್ ಮುಂದಕ್ಕೆ ಹೋಗಿರಲಿಲ್ಲ, ನರೇಂದ್ರ ಮೋದಿ 4 ವರ್ಷದಲ್ಲಿ ಬೋಗಿಬೀಲ್ ಬ್ರಿಡ್ಜ್ ಅನ್ನು 5 ಕಿಲೋಮೀಟರ್ ಬ್ರಿಡ್ಜ್ ಅನ್ನು ಕಂಪ್ಲೀಟ್ ಮಾಡಿ ಲೋಕಕ್ಕೆ, ಸಮಾಜಕ್ಕೆ ಸಮರ್ಪಣೆ ಮಾಡಿದ್ರು. ಇಡೀ ಅಸ್ಸಾಂನ ಜನತೆ ನರೇಂದ್ರ ಮೋದಿ ಅವರನ್ನ ಹೊಗಳುತ್ತಾರೆ, ಇದು ನರೇಂದ್ರ ಮೋದಿ ಅವರ ಕಾರಣಕ್ಕೆ ಆಗಿದ್ದು ಅಂತ. ಈ ದೇಶದ ರೈಲ್ವೆ ಡಿಪಾರ್ಟ್ಮೆಂಟ್ ಅನ್ನು ಹೇಗೆ ನರೇಂದ್ರ ಮೋದಿ ಆಮೂಲಾಗ್ರವಾಗಿ ಬದಲಾಯಿಸಿದ್ರು ಅಂತಂದ್ರೆ, ಆ ರೈಲ್ವೆ ಡಿಪಾರ್ಟ್ಮೆಂಟ್ ಇವತ್ತು ಆಕ್ಟಿವ್ ಆಗೋಗಿದೆ. ಯಾವ ರೈಲ್ವೆ ಡಿಪಾರ್ಟ್ಮೆಂಟ್, ಯಾವ ರೈಲ್ವೆ ಪ್ಲಾಟ್ಫಾರ್ಮ್ಗಳು ಕೊಳಕು ಅಂತ ಅನ್ಸಲ್ಲ, ಎಲ್ಲಕ್ಕಿಂತ ಹೆಚ್ಚು ಗೊತ್ತಾ, ಟೈಮ್ ಮೇಂಟೈನ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಬಹಳ ಸಂತೋಷದ ಸಂಗತಿ ಅಂತಂದ್ರೆ, ಈ ದೇಶದ ಈಶಾನ್ಯ ರಾಜ್ಯಗಳನ್ನ ದೆಹಲಿಗೆ ಕನೆಕ್ಟ್ ಮಾಡುವಂತ ಎಲ್ಲ ಮೀಟರ್ ಗೇಜ್ಗಳನ್ನ ಬ್ರಾಡ್ ಗೇಜ್ಗಳಾಗಿ ಮಾಡಿ ಈಶಾನ್ಯ ರಾಜ್ಯವನ್ನ ಭಾರತಕ್ಕೆ ಅಥವಾ ದೆಹಲಿಗೆ ಹತ್ತಿರಕ್ಕೆ ತರೋ ಪ್ರಯತ್ನ ಮಾಡಿದ್ರಲ್ಲ, ಇದು ನರೇಂದ್ರ ಮೋದಿಯವರ ಸಾಧನೆ. ಮಿತ್ರ, ಈ ದೇಶ ಟ್ರೈನ್ಗಳು ತುಂಬಾ ಸ್ಲೋ ಅಂತ ಇರುವಾಗ ಬುಲೆಟ್ ಟ್ರೈನ್ ತರೋದು ಕಾಸ್ಟ್ಲಿ ಅಂತ ಗೊತ್ತಾಗಿ ಈ ದೇಶದ ವಿಜ್ಞಾನಿಗಳಿಗೆ, ಈ ದೇಶದ ಎಂಜಿನಿಯರ್ಸ್ಗಳಿಗೆ ಈ ದೇಶ ಕೇಳ್ಕೊಳ್ತು, ಏನಾದರೂ ಮಾಡಬೇಕಲ್ಲ, ಇರೋ ಹಳಿಯನ್ನೇ ಬಳಸ್ಕೋಬೇಕು, ವೇಗ ವೃದ್ಧಿಸಬೇಕು ಅಂತಂದಾಗ ಇದೇ ದೇಶದ ಇಂಜಿನಿಯರ್ಗಳು ಟ್ರೈನ್ 18 ಅನ್ನು ಡಿಸೈನ್ ಮಾಡಿದ್ರು. ಟ್ರೈನ್ 18 ಇಂಜಿನ್ ಲೆಸ್ ಟ್ರೈನ್. ಆ ಟ್ರೈನ್ ಅನ್ನು ನಮ್ಮ ಚೆನ್ನೈನ ಡಾಕ್ಯಾರ್ಡ್ ಅಲ್ಲಿ ತಯಾರು ಮಾಡಿದ್ರು. ಆ ಡಾಕ್ಯಾರ್ಡ್ ಅಲ್ಲಿ ತಯಾರು ಮಾಡಿರುವಂತಹ ಈ ಚೆನ್ನೈನ ಟ್ರೈನ್ಗಳು ಗಂಟೆಗೆ 180 ಕಿಲೋಮೀಟರ್ ವೇಗದಲ್ಲಿ ಓಡುವಂತ ಕೆಪಾಸಿಟಿ ಹೊಂದಿವೆ ಮಿತ್ರರೇ. ಅದಕ್ಕೆ ಹೆಸರು ಟ್ರೈನ್ 18 ಅಂತಿತ್ತು, ವಂದೇ ಭಾರತ್ ಎಕ್ಸ್ಪ್ರೆಸ್ ಅಂತ ಇಟ್ಟಿದ್ದಾರೆ. ನಂಗೆ ಭಾಳ ಖುಷಿಯಾಗೋದು, ಯಾರ್ಯಾರು ವಂದೇ ಮಾತ್ರ ಅನ್ಲಿಲ್ವೋ ಈಗ ಅವ್ರು ವಂದೇ ಭಾರತ್ ಎಕ್ಸ್ಪ್ರೆಸ್ ಹತ್ತಬೇಕಾದಾಗ ವಂದೇ ಭಾರತ್ ಅಂತ ಬಾಯಿ ಬಿಟ್ಟು ಹೇಳಲೇಬೇಕಾದಂಥ ಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ನರೇಂದ್ರ ಮೋದಿ. ಆದರೆ ದುರ್ದೈವ ಏನು ಗೊತ್ತಾ, ಭಾಳ ನೋವಿನ ಸಂಗತಿ ಏನು ಗೊತ್ತಾ, 17 ತಾರೀಕು ಅದು ಲಾಂಚ್ ಆಗಬೇಕಾಗಿತ್ತು, 16 ತಾರೀಕು ಅದರದ್ದೊಂದು ಟೆಸ್ಟ್ ರೈಡ್ ಮಾಡಿದ್ರು.
ಟೆಸ್ಟ್ ರೈಡ್ ಮಾಡಿ ಏನಾಯ್ತು, ಮಧ್ಯೆ ಒಂದು ದನ ಬಂದು ಒಂದು ಗಂಟೆ ಅದು ಓಡಾಡೋದು ಲೇಟ್ ಆಯ್ತು, ಸ್ವಲ್ಪ ತೊಂದರೆ ಆಯ್ತು. ತಕ್ಷಣ ಎನ್ ಡಿ ಟಿ ವಿ ಪತ್ರಕರ್ತರೆಲ್ಲ ಎಷ್ಟು ಖುಷಿಯಾಗ್ಬಿಟ್ರು ಅಂತಂದ್ರೆ, ಬಹಳ ಹೇಳ್ಕೊಳ್ತಾ ಇದ್ದ ಟ್ರೈನ್ 18 ಅದು ಮೊದಲನೇ ದಿನವೇ ಹಾಳಾಗಿ ನಿಂತೋಗ್ಬಿಡ್ತು. ಏನು ಖುಷಿ ರೀ ಅವ್ರಿಗೆ. ಆಮೇಲೆ ಎಲ್ಲರೂ ಉತ್ತರ ಕೊಟ್ಟರು, ಸರ್ ಇದು ಟೆಸ್ಟ್ ರೈಡು, ಟೆಸ್ಟ್ ಮಾಡಬೇಕು ಅಂತಾನೆ ಓಡಿಸ್ತಿರೋದು, ನಾಳೆ ಒರಿಜಿನಲ್ ರೈಡು, ಒಂದು ಟಿಕೆಟ್ ನೀವು ತಗೊಂಬಿಟ್ಟಿದ್ರು. ಒರಿಜಿನಲ್ ರೈಡ್ ಆದಾಗ ಫಾಗ್ನ ಕಾರಣದಿಂದಾಗಿ 3/4 ಗಂಟೆ 1 ಗಂಟೆ ಲೇಟಾಗಿ ರೀಚ್ ಆಯಿತು. ಬಿಟ್ಟರೆ ಲೇಟಾಗು ಅಂದ್ರೆ ಹೇಗೆ ಗೊತ್ತಾ, ಬೇರೆ ಟ್ರೈನ್ಗಳು ಆ ಡಿಸ್ಟೆನ್ಸನ್ನು ಕವರ್ ಮಾಡಲಿಕ್ಕೆ ಎಷ್ಟು ಗಂಟೆ ತೊಗೊಳುತ್ತೋ ಅದಕ್ಕಿಂತಲೂ 1/2 ಗಂಟೆ ಟೈಮ್ ಒಳಗೆ ಅದು ರೀಚ್ ಆಗಬೇಕು. ಆ ಥರ ವೇಗವಾಗಿರುವಂಥ ಟ್ರೈನಲ್ಲಿ ರೀಚ್ ಆಯಿತು. ಆದರೆ ಈ ಮೈಂಡ್ ಸೆಟ್ ಎಷ್ಟು ಕೊಳಕು ಗೊತ್ತಾ ಇವರದ್ದು, ಎಷ್ಟು ಕೊಳಕು ಮೈಂಡ್ ಸೆಟ್ ಅಂತಂದರೆ, ಈ ಟ್ರೈನಿಗೆ ತೊಂದರೆ ಕೊಡಬೇಕು ಅಂತ 3ನೇ ಬಾರಿಗೆ ಟ್ರೈನಿನ ಮೇಲೆ ಕಲ್ಲೆಸೆದು ಗ್ಲಾಸ್ ಮುಡ್ದಾಕಿದ್ದಾರಲ್ರಿ, ಏನು ಹೇಳೋದು ಇವರಿಗೆ. ನರೇಂದ್ರ ಮೋದಿಯವರ ವಿರೋಧ ಅಂತಂದ್ರೆ, ನರೇಂದ್ರ ಮೋದಿನ ವಿರೋಧಿಸಿರಪ್ಪ, ನೀವು ದೇಶವನ್ನು ಯಾಕೆ ವಿರೋಧಿಸ್ತೀರಿ? ನಿಮಗೆ ನರೇಂದ್ರ ಮೋದಿಯವರ ಮೇಲೆ ಕೋಪ ಇದ್ರೆ ನರೇಂದ್ರ ಮೋದಿಯವರನ್ನ ಬೈದ್ ಬಿಡಿ, ಆದ್ರೆ ದೇಶವನ್ನು ಯಾಕೆ ಬೈತೀರಿ? ನಿಮಗೆ ನರೇಂದ್ರ ಮೋದಿಯವ್ರನ್ನ ಕಂಡ್ರೆ ಆಗಲ್ಲ ಅಂತಂದ್ರೆ ಈ ಮಂಚ ಸರಿ ಇಲ್ಲ ಅಂತ ಹೇಳಿ ಸೈನಿಕರನ್ನ ಯಾಕೆ ಬೈತೀರಿ? ಇವರಿಗೆ ನರೇಂದ್ರ ಮೋದಿ ಅಂದರೆ ಭಾರತವೇ ಆಗಿರೋದ್ರಿಂದ ಅವರನ್ನು ಬೈಬೇಕು ಅಂದರೆ ಭಾರತವನ್ನು ಬೈಬೇಕು ಅನ್ನುವಂಥ ದೈನೇಸಿ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರಲ್ಲ. ಹೀಗಾಗಿ ಅವರ ದೃಷ್ಟಿಯಲ್ಲಿ ನಾವು ದೇಶಭಕ್ತರು, ಅವರು ಸ್ವತಃ ದೇಶದ್ರೋಹಿಗಳಾಗಿ ನಿಂತ್ಕೊಂಡಿದ್ದಾರೆ. ಇದು ಹೊಸ ಭಾರತ ನಿರ್ಮಾಣ ಆಗ್ತಾ ಇರುವಂಥ ರೀತಿ ಮಿತ್ರರೇ. ಹೀಗಾಗಿ ಅವ್ರಿಗೆಲ್ಲ ಒಂದು ಟೆನ್ಷನ್ ಇದೆ. ನಂಗೆ ಭಾಳ ಖುಷಿ ಇದೆ, ನರೇಂದ್ರ ಮೋದಿ ಬಂದಮೇಲೆ ಈ ಒಂದು ಮಾತು ನಿಮ್ಮ ಜೊತೆ ಹೇಳ್ಕೊಳ್ಳೇಬೇಕು, ಯಾಕೆಂದರೆ ಇದೊಂದು ಆರೋಪ ಇದೆ. ನರೇಂದ್ರ ಮೋದಿ ಗುಜರಾತಲ್ಲಿ ಒಂದು ಸ್ಟ್ಯಾಚ್ಯೂ ನಿರ್ಮಾಣ ಮಾಡಿದರು, 3,000 ಕೋಟಿ ರೂಪಾಯಿ ಸ್ಟ್ಯಾಚ್ಯೂ ಅದು. ಆ 3,000 ಕೋಟಿ ರೂಪಾಯಿನ ಸ್ಟ್ಯಾಚ್ಯೂ ಕೊಟ್ಟರು ಅಂತ ಏನು ಬಾಯಿ ಬಡ್ಕೊಂಡಿದ್ದು. ಆದರೆ ನಾನು ಕಾಂಗ್ರೆಸ್ಸಿಗೆ ಒಂದೇ ಒಂದು ಪ್ರಶ್ನೆ ಕೇಳಬೇಕು, ಇಲ್ಲಿ ಯಾರಾದರೂ ಈ ಪ್ರಶ್ನೆ ಕೇಳಲಿಕ್ಕೆ ಬಂದರೆ ಅವ್ರಿಗೆ ಕೇಳಿ, ಕಾಂಗ್ರೆಸ್ನವರು ಸೋನಿಯಾ ಗಾಂಧಿಗೆ ಕೊಟ್ಟಿದ್ದಂಥ MI-8 ಅನ್ನೋ ಹೆಲಿಕಾಪ್ಟ್ರು ಹಳೆದಾಗಿದೆ, ನನಗೆ ಈ ಹೆಲಿಕಾಪ್ಟರ್ ಬೇಕಾಗಿಲ್ಲ, ನನಗೆ ಆಗಸ್ಟಾ ವೆಸ್ಟ್ಲ್ಯಾಂಡ್ ಹೆಲಿಕಾಪ್ಟರೇ ಬೇಕು ಅಂತ ಸೋನಿಯಾ ಗಾಂಧಿ ಅವರು ಕೇಳಿದ್ದರ ಪರಿಣಾಮವಾಗಿ ಈ ದೇಶ 12 ಹೆಲಿಕಾಪ್ಟರ್ಗಳನ್ನು ಆಗಸ್ಟಾ ವೆಸ್ಟ್ಲ್ಯಾಂಡ್ ಜೊತೆ ಒಪ್ಪಂದ ಮಾಡ್ಕೊಂಡು ತೊಗೊಂಡು ಬಂತು. ಅದರ ಒಟ್ಟು ಮೊತ್ತ 3,600 ಕೋಟಿ ರೂಪಾಯಿ. 3,600 ಕೋಟಿ ರೂಪಾಯಿಯಲ್ಲಿ ಹಗರಣ ಆಗಿದೆ ಅಂತ ಗೊತ್ತಾಯಿತು. ಈ ಪರಿವಾರಕ್ಕೇನೆ ಕನಿಷ್ಠ 10% ಕಿಕ್ಬ್ಯಾಕ್ ಸಿಕ್ಕಿರ್ಬೋದು ಅಂತ ಎಲ್ಲರೂ ಮಾತನಾಡ್ತಾ ಇದ್ದಾರೆ. ಆ ಕಿಕ್ಬ್ಯಾಕ್ನೆಲ್ಲ ತೆಗೆದ ನಂತರ ಹಗರಣ ಆಯಿತು ಅಂತ ಗೊತ್ತಾದ ನಂತರ ಈ ದೇಶ ಆಗಸ್ಟಾ ವೆಸ್ಟ್ಲ್ಯಾಂಡ್ಗೆ ಹೇಳ್ತು, ನಮ್ಮ ದುಡ್ಡು ವಾಪಸ್ ಕೊಡಿ, ನಿಮ್ಮ ಹೆಲಿಕಾಪ್ಟರ್ ಚಿಕ್ಕ ಮಕ್ಕಳು ಮಾಡ್ತಾರಲ್ಲ ಹಾಗೆ ಮಾಡೋದು ಮಾಡಿಕೊಂಡು ನಿಮ್ಮ ಹೆಲಿಕಾಪ್ಟರ್ ವಾಪಸ್ ತಗೊಳ್ಳಿ, ನಮ್ಮ ದುಡ್ಡು ವಾಪಸ್ ಕೊಡಿ ಅಂತ 40% ಮಾತ್ರ ವಾಪಸ್ ರಿಕವರ್ ಮಾಡಲಿಕ್ಕಾಯಿತು. ಈ ದೇಶಕ್ಕೆ 1,000,000,000 ಕೋಟಿ ರೂಪಾಯಿ ನಷ್ಟ ಆಯ್ತಲ್ಲ, ಯಾರು ಕೇಳೋರು? ಆದರೆ ನರೇಂದ್ರ ಮೋದಿ ಏನು ಮಾಡಿದ್ರು ಗೊತ್ತಾ, 3,000 ಕೋಟಿ ರೂಪಾಯಿನ ಕೇಂದ್ರ ಸರ್ಕಾರದ ಅನುದಾನ ಅಲ್ಲ, ಗುಜರಾತಿಗಳ ಹಾರ್ಡ್ ಅಂಡ್ ಮನಿಯನ್ನು ಅದಕ್ಕೆ ಹಾಕಿ ದೊಡ್ಡ ಸ್ಟ್ರಕ್ಚರ್ ನಿಲ್ಲಿಸಿದ್ರು. 183 meters ಎತ್ತರದ ಸರ್ದಾರ್ ಪಟೇಲ್ರ ವಿಗ್ರಹ ನಿಂತಿದೆ. ಯಾವ ಸರ್ದಾರ್ ಪಟೇಲ್ರು ಈ ದೇಶಕ್ಕೆ ಕಾಶ್ಮೀರವನ್ನು ಉಳಿಸಿಕೊಟ್ರು, ಈ ದೇಶಕ್ಕೆ ಜುನಾಗಢ್ ಅನ್ನು ಉಳಿಸಿಕೊಟ್ರು, ಈ ದೇಶಕ್ಕೆ ಹೈದರಾಬಾದ್ ಅನ್ನು ಉಳಿಸಿಕೊಟ್ರು, ಇಡೀ ದೇಶವನ್ನು ಒಟ್ಟು ಮಾಡಿದ್ರು. ಆ ಯೂನಿಟಿಯ ಕಾರಣಕ್ಕೋಸ್ಕರ ಸ್ಟ್ಯಾಚ್ಯೂ ಆಫ್ ಯೂನಿಟಿಯನ್ನು ನಿಲ್ಲಿಸಿದ್ರು. ಖುಷಿ ಏನು ಗೊತ್ತಾ ಮಿತ್ರರೇ, ಖುಷಿ ಏನು ಗೊತ್ತಾ, ಇವತ್ತು ಜಗತ್ತಿನ ಯಾವ ರಾಷ್ಟ್ರದಲ್ಲಿ, ಅಮೆರಿಕಾ, ರಷ್ಯಾ, ಜಪಾನ್, ಜರ್ಮನಿ, ಫ್ರಾನ್ಸ್, ಯಾವುದೇ ರಾಷ್ಟ್ರದಲ್ಲಿ ಕ್ವಿಜ್ ಕಾಂಪಿಟೇಷನಲ್ಲಿ ಜಗತ್ತಿನ ಅತ್ಯಂತ ಎತ್ತರದ ಸ್ಟ್ಯಾಚ್ಯೂ ಎಲ್ಲಿದೆ ಅಂತಂದರೆ ಅವನು ಭಾರತದ ಗುಜರಾತ್ನಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ರ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತಾನೇ ಹೇಳಬೇಕು. ಇದು ಭಾರತಕ್ಕೆ ನರೇಂದ್ರ ಮೋದಿ ಕೊಡಿಸಿದ ಗೌರವ. ಆದರೆ ಬರೀ ಇದು ಗೌರವ ಮಾತ್ರ ಉಳ್ಕೊಳ್ಳಿಲ್ಲ, ನರೇಂದ್ರ ಮೋದಿ ಪಕ್ಕ ವ್ಯಾಪಾರಿ. ನಾನು ಒಪ್ಕೊಳ್ತೀನಿ ಇದನ್ನು. ಎಲ್ಲರೂ ಹೇಳ್ತಾರೆ ಆ ಮನುಷ್ಯ ಪಕ್ಕ ಬಿಸ್ನೆಸ್ ಮನ್ ಅಂತ, ಬಿಸ್ನೆಸ್ ಇಲ್ಲದೆ ಯಾವ ಕೆಲಸ ಮಾಡೋದೇ ಇಲ್ಲ. ಇದು ನಾನು ನೀವು ಹೇಳಬೇಕಾಗಿಲ್ಲ, ಚೈನಾದ ಪತ್ರಿಕೆ ಗ್ಲೋಬಲ್ ಟೈಮ್ಸ್ ಒಂದು ರಿಪೋರ್ಟ್ ಬರೀತು, ಆ ರಿಪೋರ್ಟಲ್ಲಿ ಹೇಳ್ತು, ಈಗಿನ ಭಾರತ ಬದಲಾಗಿದೆ, ತನಗೆ ಯಾವ ದೇಶದಿಂದ ಲಾಭ ಆಗುತ್ತೋ ಮುಲಾಜ್ ಇಲ್ಲದೆ ಆ ದೇಶದಿಂದ ದೇಶದೊಂದಿಗೆ ಒಪ್ಪಂದ ಮಾಡಿಕೊಳ್ಳುತ್ತೆ, ಲಾಭ ಆಗಲಿಲ್ಲ ಅಂದರೆ ಆ ದೇಶವನ್ನು ಕೇರು ಮಾಡಲ್ಲ, ಭಾರತವನ್ನು ಎಚ್ಚರಿಕೆಯಿಂದ ಹ್ಯಾಂಡಲ್ ಮಾಡಬೇಕು ಅಂತ ಚೈನಾ ಗುರುತಿಸ್ತು. ನರೇಂದ್ರ ಮೋದಿ ಭಾರತವನ್ನು ಕಟ್ಟಿರುವಂಥ ರೀತಿ ಅದು ಹೆಂಗೆ ಗೊತ್ತಾ, ಪ್ರತಿದಿನ ಆ ಸ್ಟ್ಯಾಚ್ಯೂ ನೋಡಲಿಕ್ಕೆ 1,000,000 ಸಂಖ್ಯೆಯಲ್ಲಿ ಜನ ಬರ್ತಾರೆ. ಸ್ಯಾಟರ್ಡೆ ಸಂಡೆ ಅಂತೂ ಹೆಂಗೆ ಆಗ್ಬಿಡುತ್ತೆ ಅಂತಂದರೆ ಅಲ್ಲಿ ಕಾಲಿಡಲಿಕ್ಕೆ ಜಾಗ ಇಲ್ಲ, 1,00,000 ರೂಪಾಯಿ ಫೀಸ್ ಅದಕ್ಕೆ ಬರಲಿಕ್ಕೆ ಶುರುವಾಗೋಗಿದೆ. ಅಲ್ಲಿಗೆ ಹೋದಂಥ ನಮ್ಮ ಹುಡುಗ ಒಬ್ಬ ಹೇಳಿದ, ಅಣ್ಣ ಅಲ್ಲಿನ ಒಬ್ಬ ಕಾರ್ ಮಾಡ್ಕೊಂಡು ಹೋದ್ವಿ ನಾವು, ಎಷ್ಟು ಚೆನ್ನಾಗಿದೆ ನೋಡಿ, ನೀವು ಹಾಸನದವ್ರನ್ನ ಪ್ರಧಾನಿ ಮಾಡಿದಿರಿ, CM ಮಾಡಿದಿರಿ, ಆದರೆ ತೀಕ್ಷ್ಣ ಬುದ್ಧಿಮತ್ತೆ ಇದೆಯಲ್ಲ ಅದು ಮೋದಿಯವರ ಬಿಸ್ನೆಸ್ ಐಡಿಯಾನೇ ಅದ್ಭುತವಾಗಿರುವಂಥದ್ದು. ಆ ಅಕ್ಕಪಕ್ಕ ಜನ ಹೇಳ್ತಾರೆ ನರೇಂದ್ರ ಮೋದಿ ಬಂದಾಗಲಿಂದ ಏನಾಗಿದೆ ಅಂತಂದರೆ, ಈ ಸ್ಟ್ಯಾಚ್ಯೂ ಆದಾಗಲಿಂದ ನಮ್ಮ ಮನೆಯಲ್ಲಿ ಒಂದು ಗಾಡಿ ಇದೆ, ಕಾರು ಸ್ವಂತಕ್ಕೆ ಅಂತ ಇಟ್ಕೊಂಡಿದ್ದಿದ್ದು, ಆದರೆ ಇಲ್ಲಿ ಬೇಕಾಗಿರುವಷ್ಟು ಟ್ಯಾಕ್ಸಿ ಇಲ್ಲದೆ ಇರೋದ್ರಿಂದ ಶನಿವಾರ ಭಾನುವಾರ ಆಫೀಸ್ ರಜೆ ಇರುವಾಗ ನಂದೇ ಟ್ಯಾಕ್ಸಿ, ನಾನೇ ಟ್ಯಾಕ್ಸಿ ಡ್ರೈವರ್. ಅವನು ಬೇರೆ ದಿನ ಕೆಲಸ ಮಾಡ್ತಿರ್ತಾನೆ ಬೇರೆ ಕಡೆ, ಈಗ ಅವನದೇ ಟ್ಯಾಕ್ಸಿಯಾಗಿ ಇಟ್ಕೊಳ್ಬಿಡ್ತಾನೆ, ಅವನೇ ಟ್ಯಾಕ್ಸಿ ಡ್ರೈವರ್ ಆಗ್ತಾನೆ. 2,000 3,000
ಸಾವಿರ ಅವ್ರು ಕೊಡ್ತಾರೆ, ಅದನ್ನು ತಗೊಂಡೋಗಿ ಅವರನ್ನ ಡ್ರಾಪ್ ಮಾಡಿ ಎಲ್ಲಿಗೆ ಹೋಗ್ಬೇಕು ಅಂತೆಲ್ಲ ಹೇಳಿ ಅವ್ರನ್ನ ವಾಪಸ್ ಕರ್ಕೊಂಬಂದು ಡ್ರಾಪ್ ಮಾಡಿ ಬಂದರೆ ಅವನು ಹೇಳ್ತಾನೆ, ಒಂದು ದಿನಕ್ಕೆ ನಾನು 2,000 ರೂಪಾಯಿ ದುಡಿಯೋ ಮಟ್ಟಿಗೆ ನನ್ನನ್ನು ನರೇಂದ್ರ ಮೋದಿ ತಯಾರು ಮಾಡಿದ್ರಲ್ಲ, ಇದು ನರೇಂದ್ರ ಮೋದಿ ಮಾಡಿಕೊಟ್ಟ ಲಾಭ ಅಂತ. ಮಿತ್ರ, ನರೇಂದ್ರ ಮೋದಿಯವರ ಕಾರಣಕ್ಕೋಸ್ಕರ ಗುಜರಾತ್ನಲ್ಲಿ ಬಿಸ್ನೆಸ್ ಟೂರಿಸಂ ಎಷ್ಟು ಡೆವಲಪ್ ಆಗಿದೆ ಅಂತಂದರೆ ಜಾಗತಿಕ ಮಟ್ಟದ ಟೂರಿಸ್ಟ್ಗಳು ಬರಲಿಕ್ಕೆ ಶುರು ಮಾಡಿದ್ದಾರೆ. ಈ ಕೆಲಸ ಸಾಮಾನ್ಯ ಮಾತಲ್ಲ. ನಾವೆಲ್ಲ ಗಂಗೆ 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 ಅಂತಿದ್ವಲ್ಲ, ಎಷ್ಟು ಕೊಳಕಿತ್ತು ಗಂಗೆ ಅಂತಂದರೆ, ನರೇಂದ್ರ ಮೋದಿಯವರು ಗಂಗೆಗೋಸ್ಕರವೇ ಆಮೇಲೆ ಕೊಡು ನರೇಂದ್ರ ಮೋದಿಯವರು ಗಂಗೆಗೋಸ್ಕರವೇ ಒಂದು ಒಳ್ಳೆಯ ಗಂಗೆಯನ್ನೇ ತುಂಬ ಸುಂದರ ಮಾಡಬೇಕು ಅನ್ನೋ ಪ್ರಯತ್ನಕ್ಕೋಸ್ಕರ ಎಷ್ಟು ಚೆನ್ನಾಗಿ ನರೇಂದ್ರ ಮೋದಿಯವರು ಪ್ರಯತ್ನ ಮಾಡಿದರು ಅಂತಂದರೆ, ಇವತ್ತು 80% ಗಂಗೆ ಕ್ಲೀನ್ ಆಗಿದೆ. ಮಿತ್ರ, ಇದು ನಾನು ಅತಿಶಯೋಕ್ತಿ ಹೇಳ್ತಿಲ್ಲ, ಮತ್ತು ನೆನ್ಪಿಟ್ಕೊಳ್ಳಿ, ಬಹುತೇಕ ಸಂಗತಿಯನ್ನು ನಾನು ನೋಡದೆ ಮಾತನಾಡ್ಲಿಕ್ಕೆ ಹೋಗೋದೇ ಇಲ್ಲ. ಗಂಗೆ 80% ಕ್ಲೀನ್ ಆಗಿದೆ ಎಂದಾಗ ನನಗೂ ನಂಬಲಿಕ್ಕೆ ಆಗಲಿಲ್ಲ. ಸುಳ್ಳು ಹೇಳ್ತೀನಿ, ಸತ್ಯ ಹೇಳ್ತೀನಿ, ನರೇಂದ್ರ ಮೋದಿ ಸುಳ್ಳು ಹೇಳ್ತಿರಬೇಕು ಅಂತ ಅನ್ನಿಸ್ತು. ಮೊನ್ನೆ ಪ್ರಯಾಗಕ್ಕೆ ನಾನು ಕುಂಭಮೇಳಕ್ಕೆ ಅಂತ ಹೋದಾಗ, ಕುಂಭಮೇಳದಲ್ಲಿ ನಾನು ನೋಡಿದಾಗ ಆಶ್ಚರ್ಯ ಆಯಿತು ನನಗೆ. ನಾನು ಹೋಗೋ 2 ದಿನಕ್ಕೆ ಮುಂಚೆ 5 ಕೋಟಿ ಜನ ಗಂಗೆಯಲ್ಲಿ ಸ್ನಾನ ಮಾಡಿದ್ದಾರೆ. 5 ಕೋಟಿ ಆ ಜನ ಬರೀ ಸ್ನಾನ ಮಾಡೋದಲ್ಲ, ಅಲ್ಲೇ ಒಂದಿನ ಉಳ್ಕೊಳ್ಬೇಕು, ಅಲ್ಲೇ ಊಟ ತಿಂಡಿ ಮಾಡಬೇಕು, ಅಲ್ಲೇ ಟಾಯ್ಲೆಟ್ ವ್ಯವಸ್ಥೆ ಎಲ್ಲವೂ ಅಲ್ಲೇ. ನಾನು ಅಂದ್ಕೊಂಡೆ ಕೊಳಕೋ ಕೊಳಕಾಗೋಗಿರುತ್ತೆ, ಗಬ್ಬು ವಾಸನೆ ಇರುತ್ತೆ, ನಾನೊಂದು 4-5 ದಿನ ಹೆಂಗಪ್ಪ ಇರೋದು ಅಂತ. ನಾನು ಹೋದ ಒಂದು ದಿನದ ನಂತರ ಬಸಂತ ಪಂಚಮಿ ಇತ್ತು. ಬಸಂತ ಪಂಚಮಿಗೆ ಸ್ನಾನಕ್ಕೆ ಅಂತ ನಾನು ಹೋಗಬೇಕು, ಸ್ನಾನಕ್ಕೆ ಹೋಗುವಾಗ ನನ್ನ ಜೊತೆ 2 ಕೋಟಿ ಜನ ಸ್ನಾನ ಮಾಡಲಿಕ್ಕೆ. ಆದರೆ ನೀವು ಬಿಲೀವ್ ಮಾಡಲ್ಲ ಮಿತ್ರರೇ, ಎಷ್ಟು ಕ್ಲೀನಾಗಿತ್ತು ಅಂದರೆ ಒಂದು ಟಾಯ್ಲೆಟ್ ಕೂಡ ಕೆಟ್ಟ ಸ್ಮೆಲ್ ಮಾಡ್ತಿರಲಿಲ್ಲ. ಹೆಂಗೆ ಸಾಧ್ಯ ರೀ? 8 ಕೋಟಿ ಜನರನ್ನು ಮ್ಯಾನೇಜ್ ಮಾಡೋದು ಹೇಗೆ ಸಾಧ್ಯ? ಅಲ್ಲಿ ಕೂತಿದ್ದಂಥ ಅಪರೂಪದ ವ್ಯಕ್ತಿ ಆ ಯೋಗಿ ಆದಿತ್ಯನಾಥರು ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅಂತಂದರೆ, ನಿಜವಾದ ಮುಖ್ಯಮಂತ್ರಿ ಹೇಗಿರಬೇಕು ಅನ್ನೋದಕ್ಕೆ ಒಂದು ಸ್ಪಷ್ಟವಾದ ಆದರ್ಶವಾಗಿ ನಮಗೊಂದು ಆದರ್ಶ ತೋರಿಸಿಕೊಟ್ಟಿದ್ದಾರೆ ಯೋಗಿ ಆದಿತ್ಯನಾಥರು. ಎಲ್ಲ ಗೈಡೆನ್ಸ್ ನರೇಂದ್ರ ಮೋದಿಯವರ ಆಧಾರದ ಮೇಲೆ ನಡೆಯುತ್ತಲ್ಲ. ಈ ಕಾಶಿಗೆ ಯಾವತ್ತಾದರೂ ಹೋಗಿ ಬನ್ನಿ, ನೀವು ಹಿಂದೆ ಹೋಗಿ ಮತ್ತು ಇವತ್ತಿಗೆ ಕಾಶಿಯನ್ನು ಕಂಪೇರ್ ಮಾಡಿದರೆ ಹಿಂದೆಂದೂ ಇಲ್ಲದಂಥ ಅದ್ಭುತವನ್ನು ಕಾಶಿಯಲ್ಲಿ ನೋಡ್ತೀರಾ. ಅದು ನರೇಂದ್ರ ಮೋದಿ ಮಾಡಿರುವಂಥ ಕೆಲಸ. ಹಿಂಗೆಲ್ಲ ಹೇಳುವಾಗ ನನಗೆ ಅನ್ಸುತ್ತೆ, ಯಾಕೆ ಇವರಿಗೆಲ್ಲ ಟೆನ್ಷನ್ ಆಗಿದೆ ಅಂತಂದರೆ, ನರೇಂದ್ರ ಮೋದಿ ಅವರನ್ನು ಸೋಲಿಸ್ತಿಲ್ಲ ಅಂತಂದರೆ ಇಂಥವು ಬದುಕೋದು ಕಷ್ಟ ಅಂತ 28 ಪಾರ್ಟಿಗಳು ಒಟ್ಟಾಗಿ ನಿಂತ್ಕೊಂಡು ಬಿಟ್ಟಿದ್ದಾರೆ. ಮಿತ್ರ, 28 ಪಾರ್ಟಿಗಳಲ್ಲಿ ಇರೋರು ಯಾರು ಗೊತ್ತಾ? ಒಂದು ಕಡೆ ದೇವೇಗೌಡರ ಮಗ ತನ್ನ ಮಗನನ್ನು ತರಬೇಕು ಅಂತ, ಒಂದು ಕಡೆ ಸೋನಿಯಾ ಗಾಂಧಿ ತನ್ನ ಮಗನನ್ನು ತರಬೇಕು ಅಂತ, ಒಂದು ಕಡೆ ಫಾರೂಕ್ ಅಬ್ದುಲ್ಲಾ ತನ್ನ ಮಗನನ್ನು ತರಬೇಕು ಅಂತ, ಒಂದು ಕಡೆ ಮುಲಾಯಂ ಸಿಂಗ್ ಯಾದವ್ ತನ್ನ ಮಗನನ್ನು ತರಬೇಕು ಅಂತ, ಒಂದು ಕಡೆ ಲಾಲೂ ಪ್ರಸಾದ್ ಯಾದವ್ ತನ್ನ ಮಗನನ್ನು ತರಬೇಕು ಅಂತ, ಒಂದು ಕಡೆ ಕರುಣಾನಿಧಿ ತನ್ನ ಮಗನನ್ನು ತರಬೇಕು ಅಂತ, ಚಂದ್ರಶೇಖರ್ ತನ್ನ ಮಗನನ್ನು ತರಲಿಕ್ಕೆ ಸಿದ್ಧತೆ ನಡೆಸ್ಕೊಳ್ತಿದ್ದಾನೆ, ಈ ಕಡೆ ಚಂದ್ರಬಾಬು ನಾಯ್ಡು ತನ್ನ ಮಕ್ಕಳು ಮೊಮ್ಮಕ್ಕಳನ್ನು ಕರ್ಕೊಂಡು ಬರಲಿಕ್ಕೆ ಸಿದ್ಧತೆ ನಡೆಸ್ಕೊಂಡಿದ್ದಾನೆ. ಇವರೆಲ್ಲರೂ ತಮ್ಮ ಮಕ್ಕಳನ್ನು ತರಬೇಕಾದಾಗ ಈ ದೇಶದ ಮತ್ತೊಂದು ಕಡೆ ನಾನು ಮತ್ತು ನೀವು ದೇಶದ ಮಗನನ್ನು ಹಿಡ್ಕೊಂಡು ನಿಂತಿದ್ದೀವಿ, ಇವನು ಪ್ರಧಾನಿಯಾಗಲಿ ಅಂತಿದ್ದೀವಿ, ಯೋಚನೆ ಮಾಡಿ ಯಾರು ಗೆಲ್ಲಬೇಕಾಗಿದೆ ಅಂತ. ಮಿತ್ರೆ, ಈಗ ನಿಜವಾಗ್ಲೂ ಒಂದು ಸಮರ್ಥವಾದ ಸಂದರ್ಭ ಬಂದಿದೆ. ಈ ಸಮಯದಲ್ಲಿ ನಾವೆಲ್ಲರೂ ಜೊತೆಯಲ್ಲಿ ನಿಂತ್ಕೊಂಡು ನರೇಂದ್ರ ಮೋದಿಯವರನ್ನು ವಾಪಸ್ ಪ್ರಧಾನಿಯಾಗಿಸಬೇಕಾಗಿರುವಂಥ ಸಮರ್ಥವಾದ ಹೊತ್ತು ಬಂದಿದೆ. ನಿಂತಿರುವಂಥ ಒಬ್ಬ 28 ಪಾರ್ಟಿಗಳಲ್ಲಿ ಒಂದು ಪಾರ್ಟಿ ಕೂಡ ಭ್ರಷ್ಟಾಚಾರ ಮುಕ್ತ ಅಲ್ಲ. ಆದರೆ ನರೇಂದ್ರ ಮೋದಿಯ ಮೇಲೆ ಕಳೆದ 5 ವರ್ಷಗಳಿಂದ ಒಂದು ಭ್ರಷ್ಟಾಚಾರದ ಆರೋಪವನ್ನು ಇವರಿಗೆ ಹೊರಿಸ್ಲಿಕ್ಕಾಗಲಿಲ್ಲ. ಇದು ನರೇಂದ್ರ ಮೋದಿಯವರ ಕೆಪಾಸಿಟಿ ಅಂತ. ನರೇಂದ್ರ ಮೋದಿಯವರ ಮೇಲೆ ಇರೋ ಆರೋಪ ಏನು ಗೊತ್ತೇನು? ನರೇಂದ್ರ ಮೋದಿ ಅವರ ಹೆಂಡತಿ ಜೊತೆಯಲ್ಲಿಲ್ಲ ಅಂತ. ಏನು ಹೇಳಬೇಕ್ರಿ ಇದಕ್ಕೆ? ಯಾವನಾದರೂ ಉತ್ತರ ಕೊಡಬೇಕಾ ಅನ್ನೋದು ನನ್ನ ಪ್ರಶ್ನೆ. ನರೇಂದ್ರ ಮೋದಿಯವರ ಹೆಂಡತಿಗೆ ಪ್ರಾಬ್ಲಮ್ ಇಲ್ಲ, ಇವರಿಗೇನು ಪ್ರಾಬ್ಲಮ್ಮು? ನರೇಂದ್ರ ಮೋದಿಯವರು ಒಳ್ಳೊಳ್ಳೆ ಬಟ್ಟೆ ಹಾಕ್ತಾರೆ ಅಂತ ಏನು ಬಟ್ಟೆ ಹಾಕ್ಕೊಳ್ಳದೆ ತಿರುಗಾಡಬೇಕು ಅಂತ ಎಕ್ಸ್ಪ್ರೆಸ್ ಮಾಡಿದ್ರೆ ಇವರು. ಅಂದರೆ ನರೇಂದ್ರ ಮೋದಿಯ ಮೇಲೆ ಆರೋಪ ಮಾಡಲಿಕ್ಕೆ ಏನೂ ಇಲ್ಲದೆ ಇವರು ಎಷ್ಟು ವೀಕಾಗಿ ಹೋಗಿದ್ದಾರೆ ಅಂತಂದರೆ, ಒಟ್ಟಲ್ಲಿ ತಮ್ಮಂತಾವು ಕಳಕೊಂಡು ಬೀದಿಗೆ ಬಂದು ನಿಂತಿದ್ದಾರೆ. ಮಿತ್ರರೇ, ಈಗ ನಮಗೊಂದು ದೊಡ್ಡ ಸವಾಲಿದೆ. ಆ ಸವಾಲು ಏನು ಅಂತಂದರೆ, ನಾನು ನೀವು ಒಟ್ಟಾಗಬೇಕಾದಂಥ ಅಗತ್ಯ ಇದೆ. ನಾವೊಂದು ಟೀಮ್ ಮೋದಿ ಅಂತ ಒಂದು ತಂಡವನ್ನು ಕಟ್ಕೊಂಡಿದ್ದೀವಿ. ಆ ಟೀಮ್ ಮೋದಿಯ ಪರವಾಗಿ ನಾವೊಂದು 2-3 ಕೆಲಸ ಮಾಡ್ತಿದ್ದೀವಿ. ನಂಗೆ ಗೊತ್ತು, ಹಾಸನದಲ್ಲಿ ನನಗೆ ಕೆಲವೊಂದು ಸಂಗತಿಗಳನ್ನು ಹೇಳೋದು ಕಷ್ಟ. ಆದರೆ ನಾನು ಹೇಳಿಯೇ ಹೇಳ್ತೀನಿ, ಯಾವುದನ್ನು ಸ್ವೀಕಾರ ಮಾಡಬೇಕು ಅದನ್ನು ನಿಮಗೆ ಬಿಟ್ಟಿದ್ದು, ಯಾವುದು ಹೇಳಬೇಕು ನಾನಂತೂ ಹೇಳ್ತೀನಿ. ನಮ್ಮದೊಂದು ಸ್ಟಿಕ್ಕರ್ ಇದೆ, ಈ ಸ್ಟಿಕ್ಕರಲ್ಲಿ ಯಾರ್ಯಾರ ನಡುವೆ ಯುದ್ಧ ಈ ಸಲ ಅಂತಿದೆ. ಒಂದು ಕಡೆ ಕಾಂಗ್ರೆಸ್ಸು, ದಳ, SP, BSP, RJD, DMK, ಭ್ರಷ್ಟರು, ನಗರ ನಕ್ಸಲರು, ಮಾವೋವಾದಿಗಳು, ಜಿಹಾದಿಗಳು, ಉಗ್ರರು, ಪಾಕಿಸ್ತಾನ, ಚೀನಾ, ಬಾಂಗ್ಲಾದೇಶ, ಕೆಲವು ಮಾಧ್ಯಮಗಳು, ವಿದೇಶಿ NGOಗಳು, ತುಕಡೆ ತುಕಡೆ ಗ್ಯಾಂಗ್, ಎಲ್ಲರೂ ಒಂದು ಕಡೆ ಇದ್ದಾರೆ. ಇವರ ಅಪೋಸಿಟಲ್ಲಿ ಹೋರಾಟ ಮಾಡಲಿಕ್ಕೆ ಯಾರಿದ್ದಾರೆ ಅಂತಂದರೆ, ಮೋದಿ ಇದ್ದಾರೆ, ಮೋದಿ ಜೊತೆಗೆ ನಾನಿದ್ದೀನಿ ಅಂತ. ನೀವಿಷ್ಟು ನಿಶ್ಚಯ ಮಾಡಲಿಕ್ಕೆ ಸಾಧ್ಯ ಆದರೆ, ಈ ಸ್ಟಿಕ್ಕರು ನಾವು ಮಾಡಿಸಿದ್ದೀವಿ, ಯಾರ್ಯಾರಿಗೆ ಬೇಕೋ ತೆಗೆದುಕೊಂಡು ಹೋಗಿ ನಿಮ್ಮ ಮನೆ ಬಾಗಿಲ ಮೇಲೆ ಇದನ್ನು ಮೆತ್ತಬಹುದು, ಮೆತ್ತಿ ಅಂತ.
ಇದು ವಿಧಾನಸಭಾ ಎಲೆಕ್ಷನ್ ಅಲ್ಲ. ವಿಧಾನಸಭಾ ಎಲೆಕ್ಷನ್ನಲ್ಲಿ ನಿಮ್ಮ ಆಸೆ ಆಕಾಂಕ್ಷೆಗಳಿಗೆ ನಿಮ್ಮ ಕಲ್ಪನೆಗಳಿಗೆ ನಾನು ಅಡ್ಡ ಬರಲ್ಲ. ಆದರೆ ಇದು ರಾಷ್ಟ್ರವನ್ನು ಕಟ್ಟುವಂಥ ಎಲೆಕ್ಷನ್. ಸ್ವಲ್ಪ ಎಡವಿ ಬಿಟ್ಟರೆ ಮುಂದಿನ ಪೀಳಿಗೆ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಒಂದು ಮಗು ನನಗೊಂದು ವಿಡಿಯೋ ಮಾಡಿ ಕಳಿಸಿದ್ದು. ಆ ವಿಡಿಯೋದಲ್ಲಿ ಆ ಮಗು ಹೇಳುತ್ತೆ, ನಾನು ಚಿಕ್ಕ ಮಗು ದೊಡ್ಡ ಮಾತು ಅಂತ ತಿಳ್ಕೊಳ್ಬೇಡಿ, ಹಿಂದಿಯಲ್ಲಿ ಹೇಳುತ್ತದು, ಚಿಕ್ಕ ಮಗು ದೊಡ್ಡ ಮಾತು ಅಂತ ತಿಳ್ಕೊಳ್ಬೇಡಿ, ಒಂದೇ ಒಂದು ವಿನಂತಿ ಮಾಡ್ಕೊಳ್ತೀನಿ, ಎಲೆಕ್ಷನ್ ಡೇಟ್ಗೆ ದಯಮಾಡಿ ಹೋಗಿ ಮೋದಿಗೆ ವೋಟ್ ಮಾಡಿ ಅಂತಾಳೆ. ಯಾಕೆ ಅಂತ ಕೇಳಿದ್ರೆ ಹುಡುಗಿ ಏನು ಹೇಳ್ತಾಳೆ ಗೊತ್ತಾ, ನಿಮ್ಮ ಲೈಫ್ ಅಂತೂ ಮುಗಿದೋಯ್ತು, ನನ್ನ ಲೈಫ್ ಚೆನ್ನಾಗಿರಬೇಕು ಅಂದರೆ ನನಗೋಸ್ಕರ ವೋಟ್ ಮಾಡಿ ಅಂತ. ಏನು ಚೆನ್ನಾಗಿದೆ ಅನ್ನಿಸ್ತದೆ. ಈ ಬಾರಿ ನಾವೊಂದು ಕ್ಯಾಲೆಂಡರ್ ಮಾಡಿದ್ದೀವಿ. ಈ ಕ್ಯಾಲೆಂಡರು 2019 ಕ್ಯಾಲೆಂಡರು, ಟೀಮ್ ಮೋದಿಯದ್ದು. ನರೇಂದ್ರ ಮೋದಿ ಅವರಿಗೆ ಅವರ ತಾಯಿ ಆಶೀರ್ವಾದ ಮಾಡ್ತಾ ಇರುವಂಥ ಚಿತ್ರ ಬಹಳ ಸುಂದರವಾಗಿದೆ. ಜನವರಿ ಫೆಬ್ರವರಿ ಎಲ್ಲ ತಿಂಗಳ ಡೀಟೇಲ್ಸ್ ಇದರಲ್ಲಿದೆ. ಅದ್ರ ಜೊತೆಗೆ ಇನ್ನೊಂದೇನಿದೆ ಅಂತಂದರೆ, ಪ್ರತಿ ತಿಂಗಳಲ್ಲಿ 5 ವರ್ಷಗಳಲ್ಲಿ ನರೇಂದ್ರ ಮೋದಿ ತೆಗೆದುಕೊಂಡು ಬಂದಿರುವಂಥ ಯೋಜನೆಗಳಿವೆ. ಯಾರಾದರೂ ನಿಮಗೆ ನರೇಂದ್ರ ಮೋದಿ 5 ವರ್ಷಗಳಲ್ಲಿ ಏನು ಮಾಡಿದ್ರು ಏನು ಮಾಡಲಿಲ್ಲ ಅಂತಂದರೆ, ನಾನು ನಿನ್ನ ಜೊತೆ ಮಾತಾಡಲಿಕ್ಕೆ ಪುರುಸತ್ತಿಲ್ಲ ಕಣಯ್ಯ, ಅಲ್ಲಿ ಕ್ಯಾಲೆಂಡರ್ ಹಾಕ್ಕೊಂಡಿದ್ದೀನಿ, ಅದ್ರ ಮುಂದೆ ಹೋಗಿ ನಿಂತ್ಕೋ, ಓದೋಕ್ಕೊಂದು 20 ನಿಮಿಷ ಬೇಕಾಗುತ್ತೆ, 20 ನಿಮಿಷ ಓದ್ಬಿಟ್ಟು ಮನೆಗೆ ಹೋಗು ಅಂತ ಇಷ್ಟು ಹೇಳಿ ಸಾಕು ನರೇಂದ್ರ ಮೋದಿ ಏನು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಮಿತ್ರ, ನಾನು ಏನು ಹೇಳಿದ್ದೀನಲ್ಲ, ಇದು ಅತ್ಯಂತ ಸಂಕ್ಷಿಪ್ತ ಪರಿಚಯ, ನಾನು ತಮಾಷೆ ಮಾಡ್ತಿರ್ತೀನಿ. ನೀವೇನಾದರೂ ಈ ಶಿವರಾತ್ರಿ ನಂಗೆ ಬಿಟ್ಕೊಟ್ರೆ ಜಾಗರಣೆ ಮಾಡಿಸ್ತೀನಿ ನಿಮಗೆ, ನರೇಂದ್ರ ಮೋದಿಯವರ ಸಾಧನೆಗಳ ಆಧಾರದ ಮೇಲೆ ಜಾಗರಣೆ ಮಾಡಿಸ್ತೀನಿ, ಇಷ್ಟು ಕೆಲಸ ನರೇಂದ್ರ ಮೋದಿ ಈ ದೇಶದಲ್ಲಿ ಮಾಡಿದ್ದಾರೆ ಅಂತ. ಇದ್ಯಾವುದೂ ಪೋಸ್ಟರ್ಗಳು, ಈ ಕ್ಯಾಲೆಂಡರ್ ಒಂದು 10 ರೂಪಾಯಿ ಇರ್ಬೋದು, ಈ ಸ್ಟಿಕ್ಕರ್ 1 ರೂಪಾಯೋ 2 ರೂಪಾಯೋ ಇರ್ಬೋದು, ಯಾವುದನ್ನು ಫ್ರೀ ಕೊಡಬಾರ್ದು ಅಂತ ನಾವು ನಿಶ್ಚಯ ಮಾಡಿದ್ವಿ. ಯಾಕೆಂದರೆ ಇದನ್ನು ನಮಗೆ ಪೊಲಿಟಿಕಲ್ ಪಾರ್ಟಿಯವರು ಮಾಡಿಸಿಕೊಡಲಿಲ್ಲ. ಯಾರು ಮಾಡಿಸಿಕೊಟ್ರು ಗೊತ್ತಾ, ನಿಮ್ಮಂಥ ಜನರು ಕಾರ್ಯಕ್ರಮದಲ್ಲಿ ನಮ್ಗೆ ಕೊಟ್ಟಿರುವಂಥ 1,000-2,000 ರೂಪಾಯಿಗಳನ್ನು ಸೇರಿಸ್ಕೊಂಡು ಮಾಡಿರೋದು. ನನ್ನ ಬ್ಯಾಡಗಿಗೆ ಹೋಗಿದ್ದಾಗ ಒಂದು ಹೆಣ್ಮಗಳು ಸ್ಟೇಜ್ ಮೇಲೆ ಬಂದುಬಿಟ್ರು, ಏನು ಅಂತ ಕೇಳಿದೆ ನಾನು, ನನ್ನ ಹತ್ರ 2 ಕವರ್ ಇದೆ ತೊಗೊಳ್ಳಿ ಅಂತ. ನಾನು ಸ್ವೀಕಾರ ಮಾಡಿದೆ ಏನು ಅಂತ ಕೇಳಿದೆ. ಅದ್ರ ಮೇಲೆ ಬರೆದಿತ್ತು, ಒಂದು ಸೈನಿಕರಿಗೆ ಇನ್ನೊಂದು ಟೀಮ್ ಮೋದಿಗೆ ಅಂತ. ನಾನು ಕೇಳಿದೆ ಏನಮ್ಮ ಅಂತಂದರೆ, ಅವ್ರು ಹೇಳಿದರು, ಕೆಲವರು ಬಾರ್ಡ್ರಲ್ಲಿ ಫೈಟ್ ಮಾಡ್ತಿದ್ದಾರೆ, ಇನ್ನು ಕೆಲವರು ನೀವು ಒಳಗಡೆ ಫೈಟ್ ಮಾಡ್ತಿದ್ದೀರಪ್ಪ, ಅದಕ್ಕೆ ನಿಮ್ಮ ಜೊತೆ ಇರಲಿ ಅಂತ 2 ಕವರ್ನ ಕೊಟ್ಬೋದು. ಒಂದು ಕವರ್ನ ನಾವು ಗುರು ಅವ್ರ ಫ್ಯಾಮಿಲಿಗೆ ತಲುಪಿಸ್ತೀವಿ, ಮತ್ತೊಂದು ಕವರ್ನಲ್ಲಿ ದುಡ್ಡಿತ್ತಲ್ಲ, ಆ ದುಡ್ಡು ಅಂಥ ದುಡ್ಡನ್ನು ಇದಕ್ಕೆ ಬಳಸ್ಕೊಂಡು ಈ ಕೆಲಸ ಮಾಡ್ತಿರೋದು. ಮಿತ್ರರೇ, ಇದೆಲ್ಲವನ್ನು ನೀವು ಕೊಂಡ್ಕೋಬೇಕು ಅಂತ ನಾನು ವಿನಂತಿಸ್ಕೊಳ್ತೀನಿ. ತೊಗೊಂಡೋಗಿ ಹಾಕ್ಕೊಳ್ಳಿ, ನಿಮ್ಮ ಮನೆಗಳಲ್ಲಿ ಹಾಕ್ಕೊಳ್ಳಿ, ತುಂಬ ಜನ ಬರೋ ಕಡೆ ಹಾಕ್ಕೊಳ್ಳಿ. ಯಾರಿಗೂ ವಿರೋಧ ಇಲ್ಲ. ನನಗೆ ಒಂದೇ ಒಂದು ಮಾತು ಏನು ಗೊತ್ತಾ, ನಿಮ್ಮ ಹತ್ರ ಕೇಳ್ಕೊಳ್ಬೇಕಾಗಿರೋದು, ರಾಷ್ಟ್ರದ ವಿಚಾರ ಬಂದಾಗ ಚುನಾವಣೆಯ ಕಲ್ಪನೆಗಳನ್ನು ಬೇರೆ ಇಟ್ಕೊಳ್ಳಿ. ನಿಮ್ಮ ಜಾತಿ ಮತ ಪಂಥ ಎಲ್ಲವನ್ನೂ ಪಕ್ಕಕ್ಕಿಟ್ಟು ರಾಷ್ಟ್ರಕ್ಕೋಸ್ಕರ ವೋಟ್ ಮಾಡಿ ಅಂತ ಪಂಡಿತ್ ದೀನದಯಾಳ್ ಉಪಾಧ್ಯಾಯರು ಒಂದು ಮಾತು ಯಾವಾಗಲೂ ಹೇಳೋರು. ವೋಟ್ ಮಾಡೋಕ್ಕಿಂತ ಮುಂಚೆ 3 ಪ್ರಶ್ನೆ ಕೇಳ್ಕೊಳ್ಳಿ ಅಂತ. ನನ್ನ ಓಟು ಪಕ್ಷಕ್ಕೋ ರಾಷ್ಟ್ರಕ್ಕೋ? ಈ ಪ್ರಶ್ನೆ ಬಂದಾಗ ಪಕ್ಷಕ್ಕೆ ವೋಟ್ ಮಾಡಬೇಡಿ, ದೇಶಕ್ಕೆ ವೋಟ್ ಮಾಡಿ ಅಂತ. ಎರಡನೇ ಪ್ರಶ್ನೆ ಏನು ಗೊತ್ತಾ, ನನ್ನ ಓಟು ಪಕ್ಷಕ್ಕೋ ವ್ಯಕ್ತಿಗೋ ಅಂತ ಬಂದರೆ ವ್ಯಕ್ತಿಗೆ ಮಾಡಬೇಡಿ, ಪಕ್ಷಕ್ಕೆ ಮಾಡಿ ಅಂತ. ಯಾಕೆಂದರೆ ಈ ಪಕ್ಷ ರಾಷ್ಟ್ರವನ್ನು ಆಳಬೇಕು ಮುಂದಕ್ಕೆ ಅಂತ. ಮೂರನೇ ಪ್ರಶ್ನೆ, ನನ್ನ ಓಟು ವ್ಯಕ್ತಿಗೋ ದುಡ್ಡಿಗೋ ಅಂತ ಬಂದರೆ ದುಡ್ಡಿಗೆ ಮಾಡಬೇಡಿ, ವ್ಯಕ್ತಿಗೆ ಮಾಡಿ ಅಂತ. ಏನು ಚೆನ್ನಾಗಿದೆ! ಇದಕ್ಕಿಂತಲೂ ಸುಂದರವಾದ ಉಲ್ಲೇಖ ನನಗೆ ಇನ್ನೊಂದು ಸಿಗಲಿಲ್ಲ. ಅದರ ಅರ್ಥ, ದುಡ್ಡು ಅತ್ಯಂತ ಕೆಳಗೆ, ದುಡ್ಡಿಗಿಂತ ಮೇಲೆ ವ್ಯಕ್ತಿ, ವ್ಯಕ್ತಿಗಿಂತ ಮೇಲೆ ಪಕ್ಷ, ಪಕ್ಷಕ್ಕಿಂತಲೂ ಮೇಲೆ ರಾಷ್ಟ್ರ ಅನ್ನೋದನ್ನು ಯಾವ ಕಾರಣಕ್ಕೂ ಮರಿಬೇಡಿ ಅನ್ನೋದು ಒಟ್ಟಾರೆ ಉದ್ದೇಶ. ಈ ಉದ್ದೇಶದ ಹಿನ್ನೆಲೆಯಲ್ಲಿ ನಿಮ್ಮ ಎದುರಿಗೆ ಬಂದಿದ್ದೀನಿ. ಯಾರಾದರೂ ನಿಮಗೆ ಚಕ್ರವರ್ತಿ ಪೊಲಿಟಿಷಿಯನ್ ಆಗ್ತಿದ್ದಾರೆ ಅಂತ ಹೇಳಿದರೆ ದಯಮಾಡಿ ನಂಬೇಡಿ. ನಂಗೆ ಖಂಡಿತವಾಗಿಯೂ ಪೊಲಿಟಿಕ್ಸ್ ಅನ್ನೋದು ನನ್ನ ಇಚ್ಛೆಯೂ ಅಲ್ಲ, ನನ್ನ ಆಸಕ್ತಿಯೂ ಅಲ್ಲ. ಯಾವ ಪೊಲಿಟಿಕಲ್ ಪಾರ್ಟಿಯ ಸಾಧಾರಣ ಮೆಂಬರ್ಶಿಪ್ ಕೂಡ ನನಗಿಲ್ಲ. ಕಳೆದ 5 ವರ್ಷಗಳಲ್ಲಿ ಒಂದು ಪೊಲಿಟಿಕಲ್ ಪಾರ್ಟಿಯ ಆಫೀಸಿನ ಮೆಟ್ಟಿಲನ್ನೂ ತಿಳಿದಿಲ್ಲ. ಹೀಗಾಗಿ ನಾನು ಧೈರ್ಯವಾಗಿ ಹೇಳಬಲ್ಲೆ, ಪಾಲಿಟಿಕ್ಸ್ ನನ್ನ ಉದ್ದೇಶ ಅಲ್ಲ. ನನ್ನ ಉದ್ದೇಶ ಇರೋದು ಯುವಕರನ್ನು ಸಂಘಟಿಸಿಕೊಂಡು ರಾಷ್ಟ್ರದ ಚಟುವಟಿಕೆಯಲ್ಲಿ ಅವರನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋದು ಬಿಟ್ಟರೆ ಮತ್ತೇನು ಉದ್ದೇಶ ಅಲ್ಲ. ಇದು ಮೊದಲನೇದು. ಎರಡನೇದು, ಚಕ್ರವರ್ತಿಯವರಿಗೆ ಮೋದಿ ದುಡ್ಡು ಕೊಡ್ತಾರಾ ಅಂತ ಅನೇಕರು ಕೇಳ್ತಾರೆ. ಒಂದೇ ಒಂದು ಮಾತು ಹೇಳ್ತೀನಿ ಮಿತ್ರರೇ, ದುಡ್ಡಿನಲ್ಲಿ ನನ್ನನ್ನು ಕೊಂಡುಕೊಳ್ಳಬಲ್ಲಂತೂ ಇನ್ನೂ ಹುಟ್ಟಿಲ್ಲ. ನಾನು ಹೋಶೋ ಹವಾಸಲ್ಲಿ ಮಾತನ್ನು ಹೇಳ್ತಿದ್ದೀನಿ. ಹೀಗಾಗಿ ಯಾರಾದರೂ ಇದನ್ನು ಹೇಳಿದಾಗ ನೀವು ತಲೆ ಕೆಡಿಸ್ಕೊಳ್ಬೇಕಂತ ಅಗತ್ಯಲ್ಲ. ಇಷ್ಟಂತೂ ನಾನು ಧೈರ್ಯವಾಗಿ ನಿಮ್ಮ ಎದುರುಗಡೆ ಇದನ್ನು ಮಂಡಿಸಬಲ್ಲೆ. ಆದರೆ ಒಂದೇ ಒಂದು ಕೇಳ್ಕೊಳ್ತೀನಿ, ನೀವತ್ತು ಪೋಸ್ಟ್ ತೊಗೋತಿರೋ ಬಿಡ್ತಿರೋ, ನನ್ನ ಮಾತಿಗೆ ಚಪ್ಪಾಳೆ ಹಾಕಿದ್ದೀರೋ ಬಿಟ್ಟಿದ್ದೀರೋ, ನನ್ನ ಮಾತಿನಿಂದ ಬೇಜಾರಾಗಿದ್ಯೋ ಬಿಟ್ಟಿದೆಯೋ, ಎಲ್ಲವನ್ನೂ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಒಂದೇ ಒಂದು. ಏನಾದರೂ ಈ ಬಾರಿ ಮಾತ್ರ ಓಟ್ ಹಾಕುವಾಗ ನರೇಂದ್ರ ಮೋದಿಗೆ ಓಟ್ ಹಾಕಿ. ನೀವು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಇರ್ಬೋದು, ದಳದ ಕಾರ್ಯಕರ್ತರು ಇರ್ಬೋದು, ಅವ್ರ ಜೊತೆ ಓಡಾಡಿ, ನನಗೇನು ಬೇಜಾರಿಲ್ಲ. ಆದರೆ ಬೂತಿಗೆ ಹೋದಾಗ ಯಾರೂ ನೋಡಲ್ಲ, ಯಾರಿಗೂ ಗೊತ್ತಾಗಲ್ಲ ನೀವು ಮೋದಿಗೆ ಓಟ್ ಮಾಡಬೇಕು. ಮೋದಿಗೆ ಯಾಕೆ ಓಟ್ ಮಾಡಬೇಕು ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ ಅಂತಂದರೆ, ನೀವು ಮೋದಿಗೆ ಓಟ್ ಮಾಡೋದ್ರಿಂದ, ಅವರೇ ಹೇಳಿದ್ದಾರಲ್ಲ, ಯಾರು ಮೋದಿ ವಿರೋಧಿಯೋ ಅವರೆಲ್ಲರೂ ದೇಶದ್ರೋಹಿಗಳು, ಯಾರು ಮೋದಿ ಭಕ್ತರೋ ಅವರೆಲ್ಲ ದೇಶಭಕ್ತರು ಅಂತ ಅವರೇ ಪ್ರೂವ್ ಮಾಡಿರೋದ್ರಿಂದ, ದೇಶಭಕ್ತರಾಗುವ ಅವಕಾಶ ಎಲ್ಲ ಟೈಮಲ್ಲೂ ಸಿಗಲ್ಲ. ಅಪರೂಪಕ್ಕೆ ಸಿಕ್ಕ ಅವಕಾಶವನ್ನು ಯಾವತ್ತೂ ಬಿಟ್ಕೊಡಬೇಡಿ ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ. ಮಿತ್ರೆ, ಹೋಗ್ತಾ ಹೋಗ್ತಾ ನನ್ನೊಂದು ವಿನಂತಿ ಇದೆ. ನಾನು ವೇದಿಕೆ ಮೇಲೆ ಅವರೆಲ್ಲ ಘಟಬಂಧನವರು ಕೈ ಹಿಡ್ಕೊಂಡು ನಿಂತಿರೋದನ್ನು ನೋಡಿದಾಗ ಯಾವಾಗಲೂ ಟೆನ್ಷನ್ ಆಗ್ತಿತ್ತು ಭಾಳ ಜನರಿಗೆ. ಎಲ್ಲರೂ ಒಟ್ಟಾಗ್ಬಿಟ್ಟಿದ್ದಾರಲ್ಲ ಸರ್, ಏನು ಮಾಡೋದು ಸರ್ ಅಂತ.
ಈಗ ನಾವೊಂದು ಸಂದೇಶ ಕೊಡೋಣ. ಎಲ್ಲರೂ ಕೈಗಳನ್ನು ಮೇಲೆ ಕೆತ್ತಿ, ಎಲ್ಲರೂ ಪಕ್ಕಪಕ್ಕದವ್ರ ಕೈನ ಹಿಡ್ಕೊಳ್ಳಿ. ಸಂದೇಶ ಏನು ಗೊತ್ತೇನು? ಮಹಾಘಟಬಂಧನ್ ಜೊತೆಗೆ ಮೋದಿ ಅಲ್ಲ, ಹಾಸನದ ಮಹಾಜನತೆ ಫೈಟ್ ಮಾಡುತ್ತೆ ಈ ಸಲ ಅನ್ನುವಂಥ ಸಂದೇಶವನ್ನು ಹಾಸನ ಕೊಟ್ಟಿದೆ. ಈ ಬಾರಿ ಮಹಾಜನತೆ ಗೆದ್ದರೆ ದೇಶ ಗೆಲ್ಲುತ್ತೆ, ಮಹಾಜನತೆ ಸೋತರೆ ದೇಶ ಸೋಲುತ್ತೆ. ನಾವು ಗೆಲ್ಲೋಣ, ಮೋದಿಯನ್ನು ಗೆಲ್ಲಿಸೋಣ. ಧನ್ಯವಾದಗಳು ಮಿತ್ರರೇ. ಉಚ್ಚಕಂಠದಲ್ಲಿ ಒಂದು ಜೈಕಾರ ಕೊಡಿ, ನನ್ನ ಜೊತೆ ಎರಡೂ ಕೈಗಳನ್ನು ಗಾಳಿಗೆ ಬೀಸಿ, ಬೋಲ ಭಾರತ್ ಮಾತಾ ಕೀ, ಬೋಲ ಭಾರತ್ ಮಾತಾ ಕೀ, ವಂದೇ ವಂದೇ ಜೈ ಹಿಂದ್.